ನಮಸ್ತೆ ಬ್ರದರ್, ನಮಸ್ತೆ. ಕ್ರಿಸ್ತೇಸುನಲ್ಲಿ ಪ್ರೀತಿಯಿಂದ ಕರೆಯಲ್ಪಟ್ಟಂತ ಸಹೋದರ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರನ್ನೂ ವಂದಿಸ್ತೇನೆ. ಹಾಗೂ ತಂದೆಯ ದೇವ್ರ ನಾಮ ಯೇಸು ಕ್ರಿಸ್ತನಾಮ ಮಹಿಮೆ ಉಂಟಾಗಲಿ. ಸೊ ನಾವು ಭಾನುವಾರದ ಆರಾಧನೆಯನ್ನ ನಾವು ಪ್ರಾರಂಭಿಸೋಣ. ಸೊ ಪ್ರಾರಂಭ ಮಾಡೋದಕ್ಕಿಂತ ಮುಂದಾಗಿ ಆಡಿಯನ ಗೀತೆಯನ್ನ ಆಡಿಕೊಂಡು ನಾವು ಈ ಭಾನುವಾರದ ಆರಾಧನೆಯನ್ನು ಪ್ರಾರಂಭ ಮಾಡೋಣ. ಆಡಿನ ಪುಸ್ತಕದಲ್ಲಿರುವಂತಹ ಸಂಖ್ಯೆ 104 ಎಂಬ ಗೀತೆಯನ್ನು ಆಡಿಕೊಂಡು ನಾವು ಭಾನುವಾರದ ಆರಾಧನೆಯನ್ನು ಪ್ರಾರಂಭಿಸೋಣ. ಸುಂದರ ರಕ್ಷಕನೇ ಎಂಬ ಹಾಡನ್ನು ಆಡೋಣ. ಸುಂದರ ರಕ್ಷಕನೇ, ನಿನ್ನ ವಂದಿತ ನಾಮವನೇ, ಕುಂದದೆ ಕೀರ್ತಿಸಿ ಎಂದಿಗೂ ಹಾಡುತ್ತ ಬಂದು ಭಜಿಪೆವಯ್ಯ, ಬಂದು ಭಜಿಪೆವಯ್ಯ. ಸುಂದರ ರಕ್ಷಕನೇ, ನಿನ್ನ ವಂದಿತ ನಾಮವನೇ, ಕುಂದದೆ ಕೀರ್ತಿಸಿ ಎಂದಿಗೂ ಹಾಡುತ್ತ ಬಂದು ಭಜಿಪೆವಯ್ಯ, ಬಂದು ಭಜಿಪೆವಯ್ಯ. ನರರುಳ್ಳೈ ಪತಿಯೇ, ನೀ ಪರಿಮಳ ವಾಸನೆಯೇ, ನರರುಳು ಐಪತಿಯೇ, ನೀ ಪರಿಮಳ ವಾಸನೆಯೇ, ಧರಣಿಯ ಭಕ್ತರ ಸ್ಮರಣೆಗೆ ಯೋಗ್ಯನು ನಿರುತವು ಸದ್ಗುರುವೇ, ನಿರುತವು ಸದ್ಗುರುವೇ. ಸುಂದರ ರಕ್ಷಕನೇ, ನಿನ್ನ ವಂದಿತ ನಾಮವನೇ, ಕುಂದದೆ ಕೀರ್ತಿಸಿ ಎಂದಿಗೂ ಹಾಡುತ್ತ ಬಂದು ಭಜಿಪೆವಯ್ಯ, ಬಂದು ಭಜಿಪೆವಯ್ಯ. ಸಾಯದ ನರವರನೇ, ನೀ ಗಾಯವ ಮಾಣಿಪನೇ, ಸಾಯದ ನರವರನೇ, ನೀ ಗಾಯವ ಮಾಣಿಪನೇ, ಮಾಯದ ಜಗದಲ್ಲಿ ನೀಯೇ ಮಗಾಶ್ರಯ ಕಾಯೋ ವಿಮೋಚಕನೇ, ಕಾಯೋ ವಿಮೋಚಕನೇ. ಸುಂದರ ರಕ್ಷಕನೇ, ನಿನ್ನ ವಂದಿತ ನಾಮವನೇ, ಕುಂದದೆ ಕೀರ್ತಿಸಿ ಎಂದಿಗೂ ಹಾಡುತ್ತ ಬಂದು ಭಜಿಪೆವಯ್ಯ, ಬಂದು ಭಜಿಪೆವಯ್ಯ. ಪರಮ ದಯಾ ಕರನೇ, ನೀ ಧರಣಿಯ ಭಾಸ್ಕರನೇ, ಪರಮ ದಯಾ ಕರನೇ, ನೀ ಧರಣಿಯ ಭಾಸ್ಕರನೇ, ನರರಿಗೆ ಮಾರ್ಗವು ವರಗಳ ಮೂಲವು ಕರುಣೆಯ ಸಾಗರನೇ, ಕರುಣೆಯ ಸಾಗರನೇ. ಸುಂದರ ರಕ್ಷಕನೇ, ನಿನ್ನ ವಂದಿತ ನಾಮವನೇ, ಕುಂದದೆ ಕೀರ್ತಿಸಿ ಎಂದಿಗೂ ಆಡುತ್ತ ಬಂದು ಭಜಿಪೆವಯ್ಯ, ಬಂದು ಭಜಿಪೆವಯ್ಯ. ಅರಸನು ನೀನೆ ಮಗೆ, ಅತಿ ಬರದಲ್ಲಿ ನಿನ್ನೆಡೆಗೆ, ಅರಸನು ನೀನೆ ಮಗೆ, ಅತಿ ಬರದಲ್ಲಿ ನಿನ್ನೆಡೆಗೆ, ಸ್ಮರಣೆಯ ಮಾಡುತ್ತ ಬರುವೆವು ಕಾತನೆ, ಹರಸಿಂಹನಾದರಿಸೈ, ಹರಿಸಿಂಹನಾದರಿಸೈ. ಸುಂದರ ರಾಕ್ಷಕನೇ, ನಿನ್ನ ವಂದಿತ ಮವನೇ, ಕುಂದದೆ ಕೀರ್ತಿಸಿ ಎಂದಿಗೂ ಹಾಡುತ್ತ ಬಂದು ಭಜಿಪೆ
ಬಂದು ಬಾಜಿಪೇವಯ್ಯ. ಥ್ಯಾಂಕ್ ಯು ಸಿಸ್ಟರ್. ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ಈ ಭಾನುವಾರದ ಆರಾಧನೆಯನ್ನು ಪ್ರಾರಂಭಿಸುವ ಹಾಗೆ ನಮ್ಮ ಮಧ್ಯದಲ್ಲಿರುವಂತಹ ಸಹೋದರಾದಂತಹ ವೀರಭದ್ರ ಬ್ರದರ್ ಅವರು ಒಂದು ಪ್ರಾರ್ಥನೆ ಮಾಡಬೇಕಾಗಿ ಕೇಳ್ಕೊಳ್ತೇನೆ. ವೀರಭದ್ರ ಬ್ರದರ್, ಭದ್ರಾ ಬ್ರದರ್, ನನ್ನ ವಾಯ್ಸ್ ನೀಟಾಗಿ ಕೇಳಿಸ್ತಾ ಇದೆಯಾ? ಬ್ರದರ್, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಹಾ, ಓಕೆ ಬ್ರದರ್, ಪ್ರಾರ್ಥನೆ ಮಾಡಿ ಬ್ರದರ್. ಓಕೆ ಬ್ರದರ್, ಪ್ರಾರ್ಥನೆ ಮಾಡ್ಕೊಳ್ಳೋಣ. ಭೂಪರಲೋಕವನ್ನು ಅದರಲ್ಲಿರುವಂತಹ ಸಮಸ್ತವನ್ನು ಉಂಟು ಮಾಡಿ ಸಕಲ ಜೀವರಾಶಿಗಳನ್ನು ಸಾಕಿ ಸಲಹುತ್ತಿರುವಂತಹ ನಮ್ಮ ಪರಲೋಕದಲ್ಲಿರುವ ತಂದೆಯಾದ ದೇವರೇ, ಅಪ್ಪ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ, ಮಹಿಮೆ ಉಂಟಾಗಲಿ ತಂದೆಯಾದ ದೇವರೇ. ನಮ್ಮ ದೇವರೇ ಅಪ್ಪ, ನಮ್ಮ ಜೀವಿತದಲ್ಲಿ ನಮಗೆ ಮತ್ತೊಂದು ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ನಮ್ಮ ಸ್ತೋತ್ರ ತಂದೆಯೇ. ಹೌದು ದೇವರೇ, ನೀವು ನಮಗೆ ಕೊಟ್ಟಿರುವಂತಹ ಈ ದಿನದಲ್ಲಿ ಸ್ವಾಮಿ, ಈ ಮುಂಜಾನೆಯಲ್ಲಿ ಸ್ವಾಮಿ ನಿಮ್ಮನ್ನು ಆರಾಧಿಸುವಂತೆ, ನಿಮ್ಮನ್ನು ಸ್ತುತಿಸುವಂತೆಯೂ, ಮತ್ತೊಂದು ಆವರ್ತಿ ನಿಮ್ಮ ಸತ್ಯವಾಕ್ಯಗಳನ್ನು ಕೇಳುವಂತ ಈ ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ನಮ್ಮ ಸ್ತೋತ್ರ ಸಲ್ಲಿಸ್ತೇವಪ್ಪ. ನಮ್ಮ ತಂದೆಯಾದ ದೇವರೇ, ಈವರೆಗೂ ನಮ್ಮನ್ನು ಅಪ್ಪ ಯಾವ ಕೇಡು ಮುಟ್ಟದ ಹಾಗೆ ಸ್ವಾಮಿ, ಬಂದಂತ ಎಲ್ಲ ಹೋರಾಟಗಳಿಂದಲೂ ಸ್ವಾಮಿ, ಎಲ್ಲ ಕೇಡು ಗಣಾಂತರಗಳಿಂದಲೂ ನಮ್ಮ ತಪ್ಪಿಸಿ ಸುರಕ್ಷಿತವಾಗಿ ತಾಯಿಯಂತೆ ಸಂತೋಷ ತಂದೆಯಂತೆ ನಮ್ಮನ್ನು ಒತ್ತುಕೊಂಡು ಕಾದು ಕಾಪಾಡಿದ್ದಕ್ಕಾಗಿ ನಮ್ಮ ಸ್ತೋತ್ರ ತಂದೆಯೇ. ನಮ್ಮ ತಂದೆಯಾದ ದೇವರೇ, ನಾವು ಬದುಕಿರುವುದಾದ್ರೆ ನಿಮ್ಮ ಕೃಪೆಯಿಂದಲೇ ನಾವು ಬಾಳುತ್ತಿರುವುದು, ನೆನೆ ನಿಂತಿರುವುದು, ಉಸಿರಾಡ್ತಿರುವುದು, ಹೋಗುತ್ತಿರುವುದು, ಬರುತ್ತಿರುವುದು, ಕೆಲಸ ಮಾಡುತ್ತಿರುವುದು ಎಲ್ಲವೂ ನಿಮ್ಮ ಕೃಪೆಯಿಂದಲೇ ತಂದೆಯೇ. ನಮ್ಮಲ್ಲಿರುವುದೆಲ್ಲ ನಿಮ್ಮದೇ ತಂದೆಯೇ ಅಪ್ಪ. ನನ್ನ ದೇವರೇ, ಈವರೆಗೂ ಅಪ್ಪ ನಮ್ಮನ್ನು ನೀವು ಹಾಕಿದ ಮರೆಯಲ್ಲಿ ಮರೆ ಮಾಡಿ ನಿಮ್ಮ ಕೃಪೆಯಿಂದ ನಮ್ಮನ್ನು ನಡೆಸುವುದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸುತ್ತೇವಪ್ಪ. ನಮ್ಮ ತಂದೆಯ ಸಮಯವು ನಿನ್ನ ವಾಕ್ಯವನ್ನು ಕೇಳುವಂತಹ ಸಮಯವಾಗಿದೆ ದೇವರೇ. ನಿನ್ನ ವಾಕ್ಯವು ಜೀವವುಳ್ಳದಾಗಿದೆ, ಕಾರ್ಯಸಾಧಕವಾಗಿದೆ ಸ್ವಾಮಿ, ಅದು ನಮ್ಮನ್ನು ನಡೆಸುವಂತದ್ದಾಗಿದೆ, ನಮ್ಮೊಂದಿಗೆ ಮಾತನಾಡುವಂತದ್ದಾಗಿದೆ ತಂದೆ. ನನ್ನ ದೇವರೇ, ಆಕಾಶದಿಂದ ಭೂಮಿಗೆ ಇಬ್ಬನಿಯು ಬಿದ್ದು ಭೂಮಿಯನ್ನು ತೋಯಿಸಿ ಬಿತ್ತುವವನಿಗೆ ಬೀಜವನ್ನು, ಉಣ್ಣುವವನಿಗೆ ಆಹಾರವನ್ನು ಕೊಟ್ಟು ಹೇಗೆ ಸುಮ್ಮನೆ ಹಿಂತಿರುಗುವುದಿಲ್ಲವೋ ಹಾಗೆಯೇ ನಿನ್ನ ವಾಕ್ಯವು ಸ್ವಾಮಿಯ ಕಾರ್ಯವನ್ನು ಸಾಧಿಸುವಂತದ್ದಾಗಿದೆ ಸ್ವಾಮಿ. ನನ್ನ ದೇವರೇ, ಸ್ವಾಮಿ ನಿನ್ನ ವಾಕ್ಯವನ್ನು ಬೋಧಿಸುವಂತಹ ಸಹೋದರರನ್ನು ಸಹ ನಿಮ್ಮ ಪಾದದಲ್ಲಿ ಸಮರ್ಪಿಸಿ ಪ್ರಾರ್ಥಿಸ್ತೇನೆ. ನನ್ನ ದೇವರೇ, ಅವರನ್ನು ಆಶೀರ್ವದಿಸಿ ಪವಿತ್ರ ಆತ್ಮನ ಶಕ್ತಿಯಿಂದ ಅವರು ತುಂಬಿಸಿ ಅವರಿಗೆ ಬಲವಾಗಿದ್ದು ಅವರ ಬಾಯಿಗೆ ಬಾಯಿಯಾಗಿದ್ದು ನೀವು ಅವರ ಮುಖಾಂತರ ಸ್ವಾಮಿ ನಮ್ಮೆಲ್ಲರೊಂದು ಮಾತನಾಡಬೇಕೆಂಬುದಾಗಿ ಬೇಡ್ಕೊಳ್ತೇವಪ್ಪ. ನಮ್ಮ ತಂದೆಯಾದ ದೇವರೇ, ವಾಕ್ಯವನ್ನು ಸಿದ್ಧಪಡಿಸಿರುವಂತಹ ಸಹೋದರರನ್ನು, ಅವರ ಕುಟುಂಬದವರನ್ನು ಆಶೀರ್ವದಿಸಿ ಅವರನ್ನು ಇನ್ನು ಅನೇಕರಿಗೆ ಉಪಯೋಗವಾಗುವ ಹಾಗೆ ಅವರನ್ನ ನಿಮ್ಮ ಬಲಪಡಿಸಿ ಬಲದಿಂದ ತುಂಬಿಸ್ಬೇಕೆಂಬುದಾಗಿ ಬೇಡ್ತೇವಪ್ಪ. ವಾಕ್ಯವನ್ನು ಕೇಳುವಂತಹ ನಮ್ಮೆಲ್ಲರೂ ಸಹ ನಿಮ್ಮ ಪಾದದಲ್ಲಿ ಸಮರ್ಪಿಸಿ ಬೇಡ್ತೇನೆ ತಂದೆಯೇ. ದೇವರೇ, ಇದುವರೆಗೂ ಸ್ವಾಮಿ, ಹೌದು ದೇವರೇ, ಅನೇಕ ಚಿಂತೆಗಳಲ್ಲಿ ಅನೇಕ ಯೋಚನೆಗಳಲ್ಲಿ ಇದ್ದಂತ ನಮ್ಮನ್ನು ಈ ಸಮಯದಲ್ಲಪ್ಪ ನಿನ್ನ ವಾಕ್ಯಕ್ಕಾಗಿ ಸಮರ್ಪಿಸ್ತೇವಪ್ಪ. ನಮ್ಮೆಲ್ಲರೂ ಅನೇಕ ಚಿಂತೆಗಳನ್ನು ನಮ್ಮ ಭಾರಗಳನ್ನು ಅಪ್ಪ ನಿಮ್ಮ ಪಾದರು ಸಮರ್ಪಿಸಿ ನಿನ್ನ ವಾಕ್ಯವನ್ನು ಕೇಳಿ ಸ್ವಾಮಿ ವಾಕ್ಯಕ್ಕೆ ವಿಧೇಯರಾಗಿ ವಾಕ್ಯವನ್ನು ಕೈಗೊಂಡು ನಡೆಯುವುದಕ್ಕಾಗಿ ನಮಗೆ ಸಹಾಯ ಮಾಡಿ ನಮ್ಮನ್ನು ಬಲಪಡಿಸ್ಬೇಕೆಂಬ ಬೇಡ್ತೇವಪ್ಪ. ಬರದಾಗಿರುವಂತಹ ನಮ್ಮ ಹೃದಯದಲ್ಲಿ ನಿನ್ನ ವಾಕ್ಯದಿಂದ ತುಂಬಿಸಿ ನಿನ್ನ ವಾಕ್ಯಕ್ಕೆ ವಿಧೇಯರಾಗುವುದಕ್ಕಾಗಿ ನಮ್ಮನ್ನು ಬಲಪಡಿಸ್ಬೇಕೆಂಬುದಾಗಿ ಬೇಡ್ತೇವಪ್ಪ. ತಂದೆಯಾದ ದೇವರೇ, ಈ ದಿನದಲ್ಲಿ ಈ ಒಂದು ಅವಕಾಶವನ್ನು ಕೊಟ್ಟದಕ್ಕಾಗಿ ನಮ್ಮ ಸ್ತೋತ್ರ ಸಲ್ಲಿಸ್ತೇವಪ್ಪ. ತಂದೆಯಾದ ದೇವರೇ, ತಲೆಬಾಗಿರುವಂತ ಎಲ್ಲರನ್ನು ಸಹ ನಿಮ್ಮ ಪಾದರ ಸಮರ್ಪಿಸಿ ಕೊಡುತ್ತಾ ತಂದೆಯಾದ ದೇವರು, ಇನ್ನೂ ಯಾರು ಅನೇಕರು ಸ್ವಾಮಿ ಸಹೋದರ ಸಹೋದರರ ಈ ಒಂದು ಪ್ರಾರ್ಥನೆಗೆ ಬರಬೇಕಾಗಿದ್ದಾರೋ ಅವರೆಲ್ಲರೂ ಸಕಲ ಸಮಯದಲ್ಲಿ ಸರಿಯಾದ ಸಮಯದಲ್ಲಿ ಬಂದು ಸ್ವಾಮಿ ನಿನ್ನ ವಾಕ್ಯವನ್ನು ಕೇಳುವುದಕ್ಕಾಗಿ ಅವ್ರಿಗೆ ಬೇಕಾಗಿರುವಂತಹ ಸಹಾಯವನ್ನು ದಯಪಾಲಿಸ್ಬೇಕೆಂಬುದಾಗಿ ಬೇಡ್ತೇನಪ್ಪ. ತಂದೆಯಾದ ದೇವರ, ಈ ರೀತಿಯಾಗಿ ಸ್ವಾಮಿ ನಮ್ಮೆಲ್ಲರನ್ನಪ್ಪ ನಿನ್ನ ವಾಕ್ಯದಲ್ಲಿ ನಡೆಸುತ್ತಿರುವುದಕ್ಕಾಗಿ ನಮ್ಮ ಸ್ತೋತ್ರವನ್ನು ಸಲ್ಲಿಸುತ್ತಾ ಮತ್ತೊಂದು ಆವೃತ್ತಿ ನಮ್ಮೆಲ್ಲರೂ ನಿಮ್ಮ ಪಾದದಲ್ಲಿ ಸಮರ್ಪಿಸಿಕೊಡುತ್ತಾ ಈ ಒಂದು ಪ್ರಾರ್ಥನೆಯನ್ನು ನಿಮ್ಮ ಒಬ್ಬನೇ ಮಗನು, ನಮ್ಮ ರಕ್ಷಕನು, ವಿಮೋಚಕನೂ ಆದ ಪ್ರಭು ಯೇಸು ಕ್ರಿಸ್ತನಲ್ಲಿ ಬೇಡುತ್ತೇವೆ, ನಮ್ಮ ಪರಲೋಕದಲ್ಲಿರುವ ಜೀವವುಳ್ಳ ಒಳ್ಳೆಯ ತಂದೆಯೇ. ಆಮೇನ್, ಆಮೇನ್. ಥ್ಯಾಂಕ್ ಯು ಬ್ರದರ್. ಸೊ ಹಾಗೇನೆ ನಾವು ಪರಲೋಕ ಮನ್ನವನ್ನು ಓದಿಕೊಳ್ಳೋಣ. ನಮ್ಮ ಮಧ್ಯದಲ್ಲಿರುವಂತ ವಿಜಯ್ ಪ್ರತಾಪ್ ಅಂಕಲ್ ಓದ್ಬೇಕಾ ಕೇಳ್ಕೊಂತೇನೆ. ಪರಲೋಕ ಮನ್ನ, ಈ ದಿನದ ಪರಲೋಕದ ಮನ್ನವನ್ನು ಓದಿಕೊಳ್ಳೋಣ. ಅಪೋಸ್ತಲರ ಕೃತ್ಯ 7:60. ಅಪೋಸ್ತಲರ ಕೃತ್ಯ 7:60. ಕರ್ತನೇ, ಈ ಪಾಪವನ್ನು ಅವರ ಮೇಲೆ ಹೊರಿಸಬೇಡವೆಂದು ಮಹಾಶಬ್ದದಿಂದ ಕೂಗಿದನು. ಕರ್ತನೇ, ಈ ಪಾಪವನ್ನು ಅವರ ಮೇಲೆ ಹೊರಿಸಬೇಡವೆಂದು ಮಹಾಶಬ್ದದಿಂದ ಕೂಗಿದನು.
ಈ ಪಾಠವನ್ನು ಆತ್ಮೀಯ ಇಸ್ರಾಯೇಲರು ಕಲಿಯುವುದು ಉತ್ತಮ ಮತ್ತು ಶ್ರೇಷ್ಠ ಆಶೀರ್ವಾದವಾಗಿದೆ ಯಾವುದಾದರೂ ವಿಷಯದಲ್ಲಿ ಆಗುವ ಪರಿಣಾಮವನ್ನು ಒಳ್ಳೆಯದೆಂದು ಅನುಮೋದಿಸುವುದಾದರೆ ಈ ಪರಿಣಾಮಕ್ಕೆ ನಾವು ದೈವಾನುಗ್ರಹದಿಂದ ಕೊಂಡೊಯ್ಯಲ್ಪಟ್ಟಿದ್ದೇವೆಯೇ ಎಂಬುದನ್ನು ತಿಳಿಯಬೇಕಾಗಿದೆ ನಾವು ಅದರ ಬಗ್ಗೆ ಯೋಚಿಸಿ ಈ ಪರಿಣಾಮ ಸಂಭವಿಸುವುದಕ್ಕೆ ದೈವಾನುಗ್ರಹದಿಂದ ಉಪಯೋಗಿಸಲ್ಪಟ್ಟವರ ವಿಷಯದಲ್ಲಿ ನಾವು ಸಹಾನುಭೂತಿಯುಳ್ಳವರಾಗಿ ಅವರ ವಿಷಯದಲ್ಲಿ ಅನುಕಂಪ ತೋರಿಸುವವರಾಗಬೇಕು ಒಂದು ವೇಳೆ ಅವರು ಈ ಪರಿಣಾಮದ ವಿಷಯದಲ್ಲಿ ಮನಸ್ಸಿಲ್ಲದ ಬೋಧಕರಾಗಿದ್ದಿರಬಹುದು ಅಥವಾ ಯೋಸೇಫನ ಸಹೋದರರು ವಿರುದ್ಧವಾದ ಪರಿಣಾಮವನ್ನು ನಿರೀಕ್ಷಿಸುವವರಂತೆ ಇದ್ದಿರಬಹುದು ಅವರ ಬಗ್ಗೆ ಮೊದಲೇ ಹೇಳಿದ ಹಾಗೆ ಸಹಾನುಭೂತಿ ಮತ್ತು ಅನುಕಂಪವನ್ನು ವ್ಯಕ್ತಪಡಿಸುವುದು ಆತ್ಮೀಕ ಇಸ್ರಾಯೇಲರ ಕಾರ್ಯವಾಗಿದೆ ಯಾರು ತಮ್ಮ ಜೀವಿತದ ಎಲ್ಲಾ ದಿನಗಳಲ್ಲಿ ಈ ಸದ್ಭಾವನೆಯನ್ನು ಕ್ರಿಯಾತ್ಮಕವಾಗಿ ಕಾರ್ಯನಿರ್ವಹಿಸಲು ಒತ್ತಾಸೆ ಪಡುತ್ತಾರೋ ಅವರು ಅಪೋಸ್ತಲನು ಹೇಳುವಂತೆ ಕರ್ತನಲ್ಲಿದ್ದುಕೊಂಡು ಯಾವಾಗಲೂ ಜಯಗಳಿಸುತ್ತಾರೆ ಇಂತಹ ಭಾವನೆಯುಳ್ಳವರು ಸೈತಾನನ ಬಗ್ಗೆಯಾಗಲಿ ಅವನ ಸೇವಕರ ಬಗ್ಗೆಯಾಗಲಿ ಕಹಿಯಾದ ಮಾತುಗಳನ್ನು ಉಪಯೋಗಿಸಿ ಬಯ್ಯುವುದಿಲ್ಲ ಎಂಬುದೇ ಥ್ಯಾಂಕ್ ಯು ಬ್ರದರ್ ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ ತಂದೆಯ ದೇವರ ಕೃಪೆ ಮತ್ತು ಯೇಸು ಕ್ರಿಸ್ತರ ಕೃಪೆಯಿಂದ ನಾವು ಇದುವರೆಗೂ ಜೀವಿಸಿದ್ದೀವಿ ಹಾಗೇನೆ ಕೂಡ ಈ ದಿನದ ಭಾನುವಾರದ ಪಾಠವನ್ನು ನಮಗೆ ತಂದೆಯ ದೇವರು ಒದಗಿಸ್ತಾ ಇದ್ದಾರೆ ನಮ್ಮ ಸಹೋದರಾದಂತಹ ಕ್ರಿಸ್ಟಿ ಬ್ರದರ್ ಹೆಲೆಲ್ ಅಕ್ಲೀಶಾ ಚರ್ಚ್ ಇಂದ ಸೊ ಅವರನ್ನ ವೆಲ್ಕಮ್ ಮಾಡ್ತೀವಿ ಬ್ರದರ್ ಕ್ರಿಸ್ಟಿ ಬ್ರದರ್ ಸೊ ಅದಕ್ಕಿಂತ ಮುಂಚೆ ನಾವು ಒಂದು ಚೂಸ್ ಅಂಡ್ ಟೆಕ್ಸ್ಟ್ ನಾವು ಓದು ಬಿಡೋಣ ಚೂಸ್ ಅಂಡ್ ಟೆಕ್ಸ್ಟ್ ಮ್ಯಾಥ್ಯೂಸ್ 18 ಚಾಪ್ಟರ್ 35th ವರ್ಸ್ ಮತ್ತಾಯ 18th ಅಧ್ಯಾಯ 38th ವಚನ ಓದ್ಬೇಕಾ ಕೇಳ್ಕೊಳ್ತೇನೆ ನಿಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ಸಹೋದರನಿಗೆ ಮನಪೂರ್ವಕವಾಗಿ ಕ್ಷಮಿಸದೆ ಹೋದರೆ ಪರಲೋಕದಲ್ಲಿರುವ ನನ್ನ ತಂದೆಯು ನಿಮಗೆ ಹಾಗೆಯೇ ಮಾಡುವನು ಅಂದನು ಥ್ಯಾಂಕ್ ಯು ಸಿಸ್ಟರ್ ಸೊ ಈ ವಾಕ್ಯದ ಆಧಾರವಾಗಿ ನಮ್ಮ ಸಹೋದರಾದಂತ ಕ್ರಿಸ್ಟಿ ಬ್ರದರ್ ವಾಕ್ಯದ ಸಂದೇಶವನ್ನು ಕೊಡಬೇಕಾಗಿ ಕೇಳ್ಕೊಳ್ತೇನೆ ಥ್ಯಾಂಕ್ ಯು ಬ್ರದರ್ ಕ್ರಿಸ್ತನ ಪ್ರೀತಿಯ ಸಹೋದರ ಸಹೋದರಿಯರೇ ತಂದೆಯಾದ ದೇವರಿಗೂ ಮತ್ತು ಆತನ ಮಗನು ಮತ್ತು ನಮ್ಮ ಪ್ರೀತಿಯ ಸಹೋದರ ಸಹೋದರಿಯರೇ ನಮ್ಮ ಯೇಸುಸ್ವಾಮಿ 2000 ವರ್ಷ ಹಿಂದೆ ಅವರು ಈ ಭೂಲೋಕದಲ್ಲಿ ಇರಬೇಕಾದ್ರೆ ಸುಮಾರು 39 ಸಾಮ್ಯಗಳನ್ನ ಮಾತಾಡಿದ್ದಾರೆ ಅದರಲ್ಲಿ ವಿಶೇಷವಾಗಿ ಅದರಲ್ಲಿ ಒಂದು ಸಾಮ್ಯಗಳನ್ನ ನಾವು ಧ್ಯಾನ ಮಾಡಕ್ಕೆ ನಾವು ಪ್ರಯತ್ನ ಮಾಡೋಣ ರೀ ಇವತ್ತು ಆರಿಸಿಕೊಂಡಿರುವ ಸಾಮ್ಯದ ಹೆಸರು ಎರಡು ಸಾಲಗಾರರು ಅಥವಾ ಎರಡು ಸೇವಕರಲ್ಲಿ ಶ್ರಮಿಸುವ ಮನಸ್ಸು ಇಲ್ಲದೆ ಸೇವಕರು ಎರಡು ಸೇವಕರಲ್ಲಿ ಶ್ರಮಿಸುವ ಮನಸ್ಸೇ ಇಲ್ದಿರುವ ಸೇವಕರು ಬಗ್ಗೆ ನಾವು ಇವತ್ತು ಸಾಮ್ಯವನ್ನ ಧ್ಯಾನ ಮಾಡಕ್ಕೆ ನಾವು ಪ್ರಯತ್ನ ಮಾಡೋಣ ರೀ ಪ್ರೀತಿಯ ಸಹೋದರ ಸಹೋದರಿಯರೇ ಇದಕ್ಕೆ ಈ ಸಾಮ್ಯ ಇರೋದು ಮತ್ತಾಯ ಬರೆದುವ ಸುವಾರ್ತೆ 18th ಅಧ್ಯಾಯ 23-34 ಇದೆ ಅದನ್ನ ಒಂದೊಂದು ವಚನವನ್ನು ಓದಕ್ಕೆ ನಾನು ಕೇಳ್ಕೊಳ್ತಾ ಇದ್ದೀನಿ ಮತ್ತಾಯ 18-23 ಆದ್ದರಿಂದ ಪರಲೋಕ ರಾಜ್ಯವು ತನ್ನ ಸೇವಕರಿಂದ ಲೆಕ್ಕವನ್ನು ತೆಗೆದುಕೊಳ್ಳಬೇಕೆಂದಿದ್ದ ಒಬ್ಬ ಅರಸನಿಗೆ ಹೋಲಿಕೆಯಾಗಿದೆ ಹೌದು ಪ್ರೀತಿಯ ಸಹೋದರ ಸಹೋದರಿಯರೇ ಇಲ್ಲಿ ಲೆಕ್ಕ ತೆಗೆದುಕೊಳ್ಳುವ ಅದರಿಂದ ಪರಲೋಕ ರಾಜ್ಯವು ತನ್ನ ಸೇವಕರಿಂದ
ಲೆಕ್ಕವನ್ನು ತೆಗೆದುಕೊಳ್ಳಬೇಕಂತ ಒಬ್ಬ ಅರಸನಿಗೆ ಹೋಲಿಕೆಯಾಗಿದೆ. ಅಂದ್ರೆ ಒಬ್ಬ ಅರಸರು ಬಂದು ಆ ಸೇವಕನಿಗೆ ಕೊಟ್ಟಿರುವ ಸಾಲಕ್ಕೆ ಲೆಕ್ಕ ತೆಗಿತಾರೆ. ಆದ್ದರಿಂದ ಈ ಒಂದು ಸಾಮ್ಯ ಹೇಗೆ ಆರಂಭ ಮಾಡ್ತಾರಂದ್ರೆ ಒಬ್ಬ ಅರಸನಿಗೆ ಹೋಲಿಕೆ ಮಾಡ್ತಾರೆ. ಹಾಗೆ ಓದನ ಸಿಸ್ಟರ್ 24. ಅವನು ಲೆಕ್ಕ ತೆಗೆದುಕೊಳ್ಳುವುದಕ್ಕೆ ಪ್ರಾರಂಭ ಮಾಡಿದಾಗ ಕೋಟ್ಯಾಂತರ ಸಾಲ ಮಾಡಿದವನೊಬ್ಬನನ್ನು ಅವನ ಬಳಿಗೆ ಹಿಡತಂದರು. ಸೊ ಹಾಗೇನೆ ಈ ಅರಸನು ಹಲವಾರು ಸೇವಕರಿಗೆ ಸಾಲ ಕೊಟ್ಟಿದ್ದಾರೆ. ಅದರಲ್ಲಿ ಒಬ್ಬ ಸೇವಕ ಕೋಟ್ಯಾಂತರ ರೂಪಾಯಿ ಸಾಲ ಪಡೆದಿರುವ ಒಬ್ಬ ಸೇವಕರನ್ನ ಆರಿಸಿಕೊಂಡಿದ್ದಾರೆ. 25. ಆ ಸಾಲ ತೀರಿಸುವುದಕ್ಕೆ ಅವನಲ್ಲಿ ಏನೂ ಇಲ್ಲದರಿಂದ ಅವನು ಒಡೆಯನು ಅವನನ್ನು ಅವನ ಹೆಂಡತಿ ಮಕ್ಕಳನ್ನು ಅವನ ಬದುಕೆಲ್ಲವನ್ನು ಮಾರಿ ಅದನ್ನು ತೀರಿಸಬೇಕೆಂದು ಅಪ್ಪಣೆ ಮಾಡಿದನು. ಸೊ ಸಾಲ ಬಂದು ಕೋಟ್ಯಾಂತರ ರೂಪಾಯಿ ಇರೋದ್ರಿಂದ ಆ ರಾಜನು ಏನು ಅಪ್ಪಣೆ ಕೊಟ್ಟಿದ್ದಾರಂದ್ರೆ ಆಜ್ಞೆ ಕೊಟ್ಟಿದ್ದಾರಂದ್ರೆ ನೀನು ನಿನ್ನ ಹೆಂಡತಿ ಮಕ್ಕಳನ್ನ ಕೂಡ ನೀನು ಸಹ ಮಾರ್ಬಿಟ್ಟು ನನಗೆ ಸಾಲ ಕೊಡ್ಲೇಬೇಕು ಅಂತ ಒಂದು ಅಪ್ಪಣೆ ಮಾಡಿದ್ರು. ಮುಂದೆ ಸಿಸ್ಟರ್ 26. ಆ ಸೇವಕನು ಅವನ ಕಾಲಿಗೆ ಬಿದ್ದು ಅವನಿಗೆ ಒಡೆಯನೇ ಸ್ವಲ್ಪ ತಾಳಿಕೋ, ನಿನ್ನದೆಲ್ಲ ನಾನು ಕೊಟ್ಟು ತೀರಿಸುತ್ತೇನೆಂದು ನಮಸ್ಕರಿಸಲಾಗಿ. ಈಗ ಆ ಸೇವಕನು ಏನ್ ಮಾಡಿದ್ದಾರೆ ಅಂದ್ರೆ ಆ ಒಡೆಯನ ಹತ್ರ ಕಾಲಿಗೆ ಸಹ ಬಿದ್ದು ಕೇಳ್ಕೊಳ್ತಾ ಇದ್ದಾರೆ, ಖಂಡಿತವಾಗಿ ನಿಮ್ಮ ಸಾಲನ ನಾನು ತೀರಿಸ್ತೀನಿ, ಸ್ವಲ್ಪ ನನಗೆ ಸಮಯ ಕೊಡ್ರಿ ಅಂತ ಕೇಳ್ಕೊಳ್ತಾ ಇದ್ದಾರೆ. 27. ಆ ಸೇವಕನ ಒಡೆಯನು ಕನಿಕರಪಟ್ಟು ಅವನನ್ನು ಬಿಡಿಸಿ ಆ ಸಾಲವನ್ನೆಲ್ಲ ಬಿಟ್ಟು ಬಿಟ್ಟನು. ಇವಾಗ ಅವರು ಕಾಲ್ಗೆ ಬಿದ್ದಿದ್ದಾರಲ್ಲ, ಸೊ ಅದರಿಂದ ಆ ಸೇವಕನ್ನ ಈ ಒಡೆಯನು ಸ್ವಲ್ಪ ಕನಿಕರನ್ನ ಬಿಟ್ಟು ಓಕೆ ನೀವು ಸಾಲವನ್ನ ಕ್ಷಮಾಪಣೆ ಮಾಡ್ಬಿಟ್ರು. ಓಕೆ 28. ಸಿಸ್ಟರ್ ತರುವಾಯ ಆ ಸೇವಕನು ಹೊರಕ್ಕೆ ಬಂದು ತನಗೆ 100 ಹಣ ಕೊಡಬೇಕಾದ ಒಬ್ಬ ಜೊತೆ ಸೇವಕನನ್ನು ಕಂಡು ಅವನನ್ನು ಹಿಡಿದು ಎಲ ನನ್ನ ಸಾಲ ತೀರಿಸು ಎಂದು ಹೇಳಿ ಕುತ್ತಿಗೆ ಹಿಸುಕಿದನು. ಇವಾಗ ಈ ಸೇವಕನು ಆ ರಾಜನು ಬಂದು ಇವ್ರು ತಗೊಂಡಿರುವ ಸಾಲನ ಮನಾ ಮಾಡಿದ್ರು. ಆದ್ರೆ ಇವರು ಆಚೆ ಬರ್ಬೇಕಾದ್ರೆ ಇವರೊಂದಿಗೆ ಇನ್ನೊಬ್ಬ ಸೇವಕರು ಸ್ವಲ್ಪ ಸಾಲ ಪಡೆದಿದ್ದಾರೆ. ಆ ಸಾಲವನ್ನ ನೀವು ತೀರಿಸಲೇಬೇಕಂತ ಕುತ್ತಿಗೆ ಬೇರೆ ಹಿಡಿದು ಬಿಟ್ರು. 29. ಸಿಸ್ಟರ್ ಆಗ ಅವನ ಜೊತೆ ಸೇವಕನು ಅವನ ಕಾಲಿಗೆ ಬಿದ್ದು ತಾಳಿಕೋ ತೀರಿಸುತ್ತೇನೆ ಎಂದು ಬೇಡಿಕೊಂಡನು. ಇವಾಗ ಆ ರಾಜನ ಹತ್ರ ಈ ಸೇವಕ ಹೇಗೆ ಕಾಲಿಗೆ ಬಿದ್ರೋ ಅದೇ ರೀತಿಯಲ್ಲಿ ಈ ಜೊತೆಯಲ್ಲಿರುವ ಸೇವಕನು ಕೂಡ ಈ ಸೇವಕನ ಕಾಲಿಗೆ ಬಿದ್ದು ಸ್ವಲ್ಪ ತಾಳಿಕೋ ನಾನು ನಿಮ್ಮ ಸಾಲವನ್ನ ತೀರಿಸ್ತೇನೆ ಅಂತ ಕಾಲಿಗೆ ಬೀರುತ್ತಾರೆ. 30. ಸಿಸ್ಟರ್ ಆದರೆ ಅವನು ಒಪ್ಪದೆ ಹೊರಟು ಹೋಗಿ ಆ ಸಾಲ ತೀರಿಸುವ ತನಕ ಅವನನ್ನು ಸೆರೆಮನೆಯಲ್ಲಿ ಹಾಕಿಸಿದನು. ನೋಡಿದ್ರೆ ಇವಾಗ ಏನಾಗಿದೆ ಅಂದ್ರೆ ಈ ಜೊತೆಯಲ್ಲಿರುವ ಸೇವಕನು ಕಾಲ್ಗೆ ಬಿದ್ದರೂ ಕೂಡ ಇಲ್ಲ ನೀನು ಸಾಲ ತೀರಿಸಲೇಬೇಕಂತ ಹೇಳಿ ಸುಮ್ಮನೆ ಬಿಡದೆ ಅವ್ರನ್ನ ಇದ್ರಲ್ಲಿ ಜೈಲಲ್ಲಿ ಬೇರೆ ಹಾಕ್ಬಿಟ್ರು, ಸೆರೆಮನೆಯಲ್ಲಿ ಹಾಕಿದ್ದಾರೆ. 31. ಸಿಸ್ಟರ್ ಅವನ ಜೊತೆ ಸೇವಕರು ನಡೆದ ಸಂಗತಿಯನ್ನು ನೋಡಿ ಬಹಳವಾಗಿ ದುಃಖಪಟ್ಟು ಒಡೆಯನ ಬಳಿಗೆ ಬಂದು ನಡೆದದ್ದನ್ನೆಲ್ಲ ತಿಳಿಸಿದರು. ಇವಾಗ ಫಸ್ಟ್ ರಾಜನ ಹತ್ರ ಒಬ್ಬ ಸೇವಕ ಸಾಲ ಪಡೆದ್ರು, ಆ ರಾಜನೇ ಈ ಸೇವಕನ ಸಾಲನ ಮನಾ ಮಾಡಿ ಕ್ಷಮಿಸ್ಬಿಟ್ರು. ಇವರು ಆಚೆ ಬರ್ಬೇಕಾದ್ರೆ ಜೊತೆಲಿರುವ ಸೇವಕರಿಗೆ ಇವ್ರು ಸ್ವಲ್ಪ ಸಾಲ ಕೊಟ್ಟಿದ್ದಾರೆ, ಅದನ್ನ ಇವ್ರು ಕ್ಷಮಾಪಣೆ ಮಾಡದೆ ಜೈಲಿಗೆ ಸಹ ಹಾಕಿದ್ರು. ಇದನ್ನ ಇನ್ನೊಬ್ರು ಆ ಮೂರನೇ ಅವರು ನೋಡ್ಬಿಟ್ಟು ತುಂಬಾ ಸಂಕಟ ಆಯ್ತು, ತುಂಬಾ ದುಃಖ ಪಟ್ಕೊಂಡು ಒಡೆಯನ ಹತ್ರ ಹೋಗ್ಬಿಟ್ಟು ನಡೆದಿರುವ ಘಟನೆ ಎಲ್ಲ ರಾಜನ ಹತ್ರ ಹೇಳ್ತಾ ಇದಾರೆ. 32. ಸಿಸ್ಟರ್ ಆಗ ಅವನ ಒಡೆಯನು ಅವನನ್ನು ಕರೆಸಿ ಎಲ್ಲ ನೀಚನೆ, ನೀನು ನನ್ನನ್ನು ಬೇಡಿಕೊಂಡದ್ದರಿಂದ ಆ ಸಾಲವನ್ನೆಲ್ಲ ನಾನು ಬಿಟ್ಟು ಬಿಟ್ಟೆನಲ್ಲ. ಈಗ ಒಡೆಯನ ಏನ್ ಹೇಳ್ತಾರೆ ಅಂದ್ರೆ ಎಷ್ಟು ನಿಮ್ಗೆ ಕಠಿಣವಾದ ಒಂದು ಮನಸ್ಸಿದೆ, ನೀನು ನನ್ನ ಹತ್ರ ತಗೊಂಡಿರುವ ಸಾಲ ಎಲ್ಲ ನಾನು ಮನಾ ಮಾಡಿ ಕ್ಷಮಿಸ್ಬಿಟ್ಟು ನೀನ್ ಬಿಡುಗೇನೆ ಮಾಡಿದೆ, ಆದ್ರೆ ನಿಮ್ ಜೊತೆಲಿರುವ ಸಹ ಸೇವಕರು ಅಥವಾ ನಿಮ್ಮ ಸಹೋದರರು ಅವರು ಪಟ್ಕೊಂಡಿರುವ ಸಾಲವನ್ನ ನೀವು ಮನ್ನಿಸದೆ ಜೈಲ್ ಬೇರೆ ಹಾಕಿದೆಯಲ್ಲ, ಎಷ್ಟು ನೀಚ ಕಟ್ಟವನು ಅಂತ ಅವ್ರು ಅದನ್ನ ಬೈದು ಏನ್ ಮಾಡ್ತಾರಂದ್ರೆ 33. ಓದನ ಸಿಸ್ಟರ್ ನಾನು ನಿನ್ನನ್ನು ಕರುಣಿಸಿದ ಹಾಗೆ ನೀನು ಸಹ ನಿನ್ನ ಜೊತೆ ಸೇವಕನನ್ನು ಕರುಣಿಸಬಾರದಾಗಿತ್ತೇ ಎಂದು ಹೇಳಿ 34.
ತನಗೆ ಕೊಡಬೇಕಾದ ಸಾಲವನ್ನು ತೀರಿಸುವ ತನಕ ಅವರ ಕೈಗೆ ಒಪ್ಪಿಸಿದನು. ನನ್ನ ಸಾಲ ತೀರಿಸುವ ತನಕ ಇವ್ರನ್ನ ಜೈಲಲ್ಲಿ ಒಪ್ಪಿಸಿ ಅಲ್ಲಿ ಕೆಲವೊಂದು ಶಿಕ್ಷೆಗಳು ಕೂಡ ಕೊಡ್ತಾ ಇದ್ದಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಇದನ್ನ ಸಾರಾಂಶವಾಗಿ ಮತ್ತೆ ಒಂದ್ಸತಿ ನಿಮ್ಗೆ ಹೇಳೋಣ ಅಂತ ಇಷ್ಟಪಡ್ತಾ ಇದ್ದೀನಿ. ಒಬ್ಬ ಒಡೆಯನು, ಒಬ್ಬ ಸೇವಕನು ಒಡೆಯನ ಹತ್ರ ಕೆಲವೊಂದು ಸಾಲಗಳು ತಗೊಂಡಿದ್ದಾರೆ. ಆ ಸಾಲವನ್ನು ತೀರ್ಸಕ್ಕೆ ಅವ್ರಿಗೆ ಅವ್ರದ್ದು ಇದು ಪ್ರಾಣಿ ಇಲ್ಲ ರೀ. ಆ ರೀತಿಯಲ್ಲಿ ನೀನು ನಿನ್ನ ಎಂಟಿ ಮಕ್ಕಳನ್ನ ನೀನು ಮಾರಿ ಆ ಸಾಲವನ್ನು ತೀರಿಸಿ ಅಂತ ಆ ಒಡೆಯನು ಆಜ್ಞೆ ಕೊಟ್ರು. ಆಗ ಆ ಸೇವಕನು ಏನ್ ಮಾಡಿದ್ರು, ಕಾಲಿಗೆ ಬಿದ್ದು ಕ್ಷಮಾಪಣೆ ಕೇಳಿ ಸ್ವಲ್ಪ ತಾಳಿಕೋ, ನಾನು ನಿಮ್ ಸಾಲ ನಾ ಮನೆ ಮಾಡ್ತೀನಿ ಅಂತ ಕೇಳ್ಕೊಳ್ಬೇಕಾದ್ರೆ ಆ ಒಡೆಯನಿಗೆ ಇರುವತಕ್ಕಂತ ಮನಸ್ಸು ಪರವಾಗಿಲ್ಲ, ನೀನು ಸಾಲವನ್ನ ತೀರಿಸೋದು ಬೇಕಾಗಿಲ್ಲ ಅಂತ ಬಿಡುಗಡೆ ಸಹ ಮಾಡಿಬಿಟ್ಟು ಕ್ಷಮಾಪಣೆ ಮಾಡಿ ಕಳಿಸಿದ್ರು. ಆಚೆ ಬರ್ಬೇಕಾದ್ರೆ ಈ ಸೇವಕರು ಮತ್ತೊಂದು ಜೊತೆಯಲ್ಲಿರುವ ಸೇವಕರಿಗೆ ಸ್ವಲ್ಪ ಸಾಲ ಕೊಟ್ಟಿದ್ದಾರೆ. ಆ ಸಾಲವನ್ನ ನೀನು ಕೊಡ್ಲೇಬೇಕಂತ ಇವರು ಕಟಾಕಠಿಣವಾಗಿ ಖಂಡಿಸ್ಬೇಕಾದ್ರೆ ಆ ಸೇವಕರು ಇವ್ರ ಕಾಲಿಗೆ ಬಿದ್ದ್ಬಿಟ್ಟು ಅದೇ ರೀತಿಯಲ್ಲಿ ಇವ್ರು ಕೂಡ ಕೇಳ್ಕೊಂಡಿದ್ದಾರೆ, ಸ್ವಲ್ಪ ತಾಳಿಕೊ, ನಿಮ್ಮ ಹಣವನ್ನ ನಾನು ವಾಪಸ್ ಕೊಡ್ತೀನಿ ಅಂತ. ಆದ್ರೆ ಈ ಸೇವಕನು ಆ ಕ್ಷಮಾಪಣೆ ಮಾಡುವ ಮನಸ್ಸಿಲ್ಲ, ಅವ್ರನ್ನ ಕರ್ಕೊಂಡು ಹೋಗಿ ಜೈಲಲ್ಲಿ ಸಹ ಹಾಕ್ಸ್ಬಿಟ್ಟು ಕೆಲವೊಂದು ಶಿಕ್ಷೆಗಳು ಕೊಟ್ರು. ಇದನ್ನ ನೋಡ್ತಾ ಇರಬೇಕು ಇನ್ನೊಬ್ರು ಇವರು ಮಾಡಿರುವ ಕಾರ್ಯಗಳನ್ನ ಒಡೆಯನ ಹತ್ರ ಹೋಗ್ಬಿಟ್ಟು ಹೇಳ್ತಾವ್ರೆ, ನೋಡ್ರಿ ಈಗ ತಾನೇ ನಿಮ್ಮ ಒಬ್ಬ ಸೇವಕರನ್ನ ನೀನು ಕ್ಷಮಾಪಣೆ ಮಾಡಿ ಕಳಿಸಿದಿರಲ್ಲ, ಆಚೆ ಹೋಗಿ ಅವ್ರ ಹತ್ರ ಒಬ್ಬ ಇನ್ನೊಬ್ಬ ಸೇವಕನು ಸಾಲ ತಗೊಂಡ್ರ ಹತ್ರ ಈ ತರ ನಡ್ಸ್ಬಿಟ್ಟು ಜೈಲ್ ಸಹ ಹಾಕಿದ್ರ ಅಂತ ಹೇಳ್ಬೇಕಾದ್ರೆ ಒಡೆಯವ್ರು ಏನ್ ಮಾಡ್ತಾರೆ, ಅಲ್ಲ ಮಾಡ್ದ ಅವನ ಸ್ವಲ್ಪ ಕಳಿಸ್ರಿ ಅಂತ ಮತ್ತೆ ಅರಮನೆಗೆ ಕಳಿಸ್ಬಿಟ್ಟು, ನಾನು ನಿಮ್ಗೆ ಕ್ಷಮಾಪಣೆ ಮಾಡಿದಿನಲ್ಲ ಅದೇ ಮನಸ್ಸು ಅದೇ ಹೃದಯ ನಿಮ್ಗೆ ಇರಬಾರ್ದ ಅಂತ ಹೇಳ್ಬಿಟ್ಟು ಇವ್ರನ್ನ ಸಹ ಆ ಜೈಲಲ್ಲಿ ಹಾಕ್ಸ್ಬಿಟ್ಟು ಕೆಲವೊಂದು ಶಿಕ್ಷೆ ಎಲ್ಲ ಕೊಡ್ತಾ ಇದ್ದಾರೆ ಪ್ರೀತಿಯ ಸಹೋದರ ಸಹೋದರಿ. ಸೊ ಈ ಸಾಮ್ಯವನ್ನ ನಾವು ಸ್ವಲ್ಪ ಡೀಪ್ ಆಗಿ ಇವತ್ತು ಧ್ಯಾನ ಮಾಡಕ್ಕೆ ನಾವು ಪ್ರಯತ್ನ ಮಾಡೋಣ. ಮುಖ್ಯವಾಗಿ ಈ ಸಾಮ್ಯ ಹೊಸ ಸೃಷ್ಟಿಗೆ ಏಳ್ಪಟ್ಟಿರುವ ಸಾಮ್ಯ. ಈ ಸಾಮ್ಯದಲ್ಲಿ ವಿಶೇಷವಾಗಿ ಎರಡು ಮುಖ್ಯವಾದ ಕಾರ್ಯಗಳನ್ನ ನಾವು ನೋಡ್ತೀವಿ. ಅದು ಏನಪ್ಪ ಅಂದ್ರೆ, ಒಂದು ದೇವರು ನಮ್ಮನ್ನ ಯಾವ ರೀತಿಯಲ್ಲಿ ನಡೆಸ್ತಾರೆ, ಅದೇ ರೀತಿಯಲ್ಲಿ ಎರಡನೇದು ನಾವು ನಮ್ಮ ಸಹೋದರ ಸಹೋದರಿಯನ್ನ ಯಾವ ರೀತಿಯಲ್ಲಿ ನಡೆಸ್ತೀವಿ. ಮತ್ತೆ ನಾನು ರಿಪೀಟ್ ಮಾಡ್ತೀನಿ, ದೇವರು ನಮ್ಮನ್ನ ಯಾವ ರೀತಿಯಲ್ಲಿ ದಿನನಿತ್ಯ ನಡೆಸ್ತಾರೆ ಅದೇ ರೀತಿಯಲ್ಲಿ ನಾವು ಸಹ ನಮ್ಮ ಸಹೋದರ ಸಹೋದರಿಯನ್ನು ದಿನ ರೀತಿಯಲ್ಲಿ ಯಾವ ರೀತಿಯಲ್ಲಿ ನಡೆಸ್ತೀವಿ ಅಂತ ನೋಡ್ಬೇಕಾದ್ರೆ, ತಂದೆ ನಮ್ಮ ಸ್ವಾಮಿ ಯೇಸುಸ್ವಾಮಿ ಸ್ವಾಮಿ ಈ ಸಾಮ್ಯಗಳನ್ನ ಧ್ಯಾನ ಮಾಡ್ಬೇಕಾದ್ರೆ ಅದರಲ್ಲಿ ಎಲ್ಲಾ ಸಾಮ್ಯದಲ್ಲಿ ಏನು ಒಂದು ಬಚ್ಚಿದೆ, ಅದರಲ್ಲಿ ಒಳಗಡೆಯಿರುವ ವಿಷಯ ಏನಿದೆ ಅಂತ ನೋಡ್ಬೇಕಾದ್ರೆ, ಎಲ್ಲಾ ಸಾಮ್ಯಗಳಲ್ಲೂ ಕೂಡ ಅದನ್ನ ನಾವು ಧ್ಯಾನ ಮಾಡ್ಬೇಕಾದ್ರೆ ಅದರಲ್ಲಿ ವಿಶೇಷವಾಗಿ ದೇವರ ಗುಣಲಕ್ಷಣಗಳನ್ನು ನಾವು ನೋಡ್ತೀವಿ ಪ್ರೀತಿಯ ಸಹೋದರ ಸಹೋದರಿಯರು. ಅದೇ ರೀತಿಯಲ್ಲಿ ಇವತ್ತು ನಾವು ಆರಿಸ್ಕೊಂಡಿರೋ ಈ ಸಾಮ್ಯದಲ್ಲಿ ಕೂಡ ಒಂದು ದೊಡ್ಡ ಗುಣಲಕ್ಷಣ ಏನಪ್ಪ ಅಂದ್ರೆ ಕ್ಷಮಿಸುವ ಒಂದು ಗುಣಲಕ್ಷಣ, ಕ್ಷಮಾಪಣೆ ಅಂತವನ್ನು ನೋಡ್ತೀವಿ. ಮತ್ತೆ ಒಂದು ಸತಿ ಎವ್ರಿ ವರ್ಸ್ ಬೈ ವರ್ಸ್ ಎಲ್ಲ ವಚನಗಳನ್ನ ಸ್ವಲ್ಪ ಡೀಪ್ ಆಗಿ ಮತ್ತೊಂದ್ಸತಿ ನಾವು ಧ್ಯಾನ ಮಾಡೋಣರಿ. ಮತ್ತೆ ಓದ ನಾನು ಮತ್ತಾಯ 18ನೇ ಅಧ್ಯಾಯ 24 Matthew 18:24. ಆದ್ದರಿಂದ ಪರಲೋಕ ರಾಜ್ಯವು ತನ್ನ ಸೇವಕರಿಂದ ಲೆಕ್ಕವನ್ನು ತೆಗೆದುಕೊಳ್ಳಬೇಕೆಂದಿದ್ದ ಒಬ್ಬ ಅರಸನಿಗೆ ಹೋಲಿಕೆಯಾಗಿದೆ. ಅವನು ಲೆಕ್ಕ ತೆಗೆದುಕೊಳ್ಳುವುದಕ್ಕೆ ಪ್ರಾರಂಭ ಮಾಡಿದಾಗ ಅವನು ಲೆಕ್ಕ ತೆಗೆದುಕೊಳ್ಳುವುದಕ್ಕೆ ಪ್ರಾರಂಭ ಮಾಡಿದಾಗ ಕೋಟ್ಯಾಂತರ ಸಾಲ ಮಾಡಿದವನೊಬ್ಬನನ್ನು ಅವನ ಬಳಿಗೆ ಹಿಡತಂದರು. ನೋಡ್ರಿ ಈ ರಾಜ ಬಂದು ಅನೇಕ ಸೇವಕರಿಗೆ ಬೇಕಾದಷ್ಟು ಸಾಲಗಳು ಕೊಟ್ಟಿದ್ದಾರೆ. ಆ ರೀತಿಯಲ್ಲಿ ಒಮ್ಮೆ ಆ ಒಂದು ಬುಕ್ ಎತ್ಬಿಟ್ಟು ಆ ಲೆಕ್ಕಗಳನ್ನು ನೋಡ್ಬೇಕಾದ್ರೆ ಒಬ್ಬ ಸೇವಕರು ಕೋಟ್ಯಾಂತರ ರೂಪಾಯಿ ಸಾಲ ಪಡೆದಿದ್ದಾರೆ ಅಂತ ನಾವು ನೋಡ್ತಾ ಇದೀವಿ. ಈ ಕೋಟ್ಯಾಂತರ ರೂಪಾಯಿ ಸಾಲ ಅಂತ ನೋಡ್ಬೇಕಾದ್ರೆ ಇದರಲ್ಲಿ ರಾಜನ ಒಂದು ಮನಸ್ಸು ಆ ಹೃದಯ ಹೇಗಿದೆ ಅಂದ್ರೆ,
ಆ ಸೇವಕನ ಈ ಕೋಟ್ಯಾಂತರ ರೂಪಾಯಿ ಸಾಲವನ್ನ ಮನಾ ಮಾಡಿದ್ದಾರೆ. ಅದು ಮನಸ್ಸು ತುಂಬಾ ದೊಡ್ಡದು. ಯಾವ ರೀತಿಯಲ್ಲಿ ಮನಾ ಮಾಡಿದ್ದಾರೆ ಅಂತ ನೋಡ್ಬೇಕಾದ್ರೆ ಮತ್ತಾಯ 18:25. ಆ ಸಾಲ ತೀರಿಸುವುದಕ್ಕೆ ಅವನಲ್ಲಿ ಏನೂ ಇಲ್ಲದರಿಂದ ಅವನ ಒಡೆಯನು ಅವನನ್ನು ಅವನ ಹೆಂಡತಿ ಮಕ್ಕಳನ್ನು ಅದಕ್ಕೆಲ್ಲವನ್ನು ಮಾರಿ ಅದನ್ನು ತೀರಿಸಬೇಕೆಂದು ಅಪ್ಪಣೆ ಮಾಡಿದನು. ಇವಾಗ ಸಾಲ ತುಂಬಾ ದೊಡ್ಡದು. ಆ ಸಾಲವನ್ನು ಅವನು ತೀರಿಸಬೇಕಾದ್ರೆ ಅವರ ಹೆಂಡತಿ ಸಹ ಮಕ್ಕಳನ್ನ ಅವನು ಮಾರಿದ್ರು ಕೂಡ ಆ ಸಾಲವನ್ನ ತೀರ್ಸಕ್ಕೆ ಆಗದೆ ಒಂದು ದೊಡ್ಡ ಸಾಲ. ಒಂದು ಸಮಯದಲ್ಲಿ ಈ ಒಂದು ಸೇವಕ ಏನ್ ಮಾಡಿದ್ದಾರೆಂದ್ರೆ ಒಂದು ಒಳ್ಳೆ ಗುಣಲಕ್ಷಣ ತೋರಿಸಿದ್ದಾರೆ, ಒಂದು ಒಳ್ಳೆ ಕಾರ್ಯವನ್ನು ತೋರಿಸಿದ್ದಾರೆ. ಏನು ಅಂತ ಗುಣಲಕ್ಷಣ, ಏನು ಅಂತ ಕಾರ್ಯ ತೋರಿಸಿದಾರಂತ ನೋಡ್ಬೇಕಾದ್ರೆ ಮತ್ತಾಯ 18:26. ಆ ಸೇವಕನು ಅವನ ಕಾಲಿಗೆ ಬಿದ್ದು ಅವನಿಗೆ, ಒಡೆಯನೇ, ಸ್ವಲ್ಪ ತಾಳಿದ್ದು ನಿನ್ನದೆಲ್ಲ ನಾನು ಕೊಟ್ಟು ತೀರಿಸುತ್ತೇನೆಂದು ನಮಸ್ಕರಿಸಲಾಗಿ. ನೋಡಿ, ವಿಶೇಷವಾಗಿ ಈ ಸೇವಕ ಮಾಡಿರುವ ಒಂದು ದೊಡ್ಡ ಗುಣಲಕ್ಷಣ ಏನಪ್ಪ ಅಂದ್ರೆ ಸ್ಟ್ರೈಟ್ ಆಗಿ ಸೀದಾಗಿ ಬಂದು ಆ ಸೇವಕನು ಆ ಒಡೆಯನ ಕಾಲಿಗೆ ಸಾಷ್ಟವಾಗಿ ಬಿದ್ದ್ಬಿಟ್ರು. ಅಂದ್ರೆ ಸಂಪೂರ್ಣವಾಗಿ ಅವ್ರಿಗೆ ಒಪ್ಪಿಸ್ಬಿಟ್ರು, ಕಾಲಿಗೆ ಬಿದ್ದ್ಬಿಟ್ರು, ಒಳ್ಳೆ ಗುಣಲಕ್ಷಣವನ್ನ ತೋರಿಸ್ಬಿಟ್ರು ಆ ಒಂದು ಸಂದರ್ಭದಲ್ಲಿ. ಈ ಗುಣಲಕ್ಷಣನ ತೋರಿಸ ತಕ್ಷಣನೇ ಆ ಒಡೆಯನಿಗೆ ಯಾವ ತರ ಒಂದು ಮನಸ್ಸು ಬಂತಂದ್ರೆ ಸಂಪೂರ್ಣವಾಗಿ ಆ ಮನವ ಸಾಲವನ್ನ ಮನಾ ಮಾಡಿದ್ದಾರೆ, ನಂಬರ್ ಒನ್. ಎರಡನೇದು, ರಾಜ ಬಂದು ಆ ಒಡೆಯನು ಸಂಪೂರ್ಣವಾಗಿ ಅವನು ಬಿಡುಗಡೆನೂ ಮಾಡ್ಬಿಟ್ರು. ಸೊ ಇದನ್ನ ನಾವು ನೋಡಿದ್ದೀವಿ. ಮತ್ತೆ ಪುನಃ ಓದನರಿ ಮತ್ತಾಯ 18:27. ಆ ಸೇವಕನ ಒಡೆಯನು ಕನಿಕರ ಪಟ್ಟು ಅವನನ್ನು ಬಿಡಿಸಿ ಆ ಸಾಲವನ್ನೆಲ್ಲ ಬಿಟ್ಟು ಬಿಟ್ಟನು. ನೋಡ್ರಿ, ಆ ಸೇವಕನ ಒಡೆಯನು ಅವ್ರ ಮೇಲೆ ಕನಿಕರ ಪಟ್ಟು ಅವ್ರನ್ನ ಸಂಪೂರ್ಣವಾಗಿ ಬಿಡಿಸ್ಬಿಟ್ರು. ಅದಲ್ದೆ ಆ ಸಾಲವನ್ನ ಕೂಡ ಮನಾ ಮಾಡ್ಬಿಟ್ರಿ. ಸೊ ಈ ರೀತಿಯಲ್ಲಿ ಅವರು ಎಷ್ಟು ಸಂತೋಷವಾಗಿ ಆ ಸೇವಕನ ಆ ಒಂದು ಅರಮನೆಯಿಂದ ಆಚೆ ಬರ್ತಾ ಇದ್ದಾರೆ. ಎಲ್ಲ ಸಂಪೂರ್ಣವಾಗಿ ಆ ಸಾಲವನ್ನ ಮನಾ ಮಾಡ್ಬಿಟ್ರು, ಅವ್ರನ್ನ ಬಿಡುಗಡೆ ಸಹ ಮಾಡ್ಬಿಟ್ರು. ಯಾವ ಒಂದು ಕೋಟ್ಯಾಂತರ ರೂಪಾಯಿ ಸಾಲವನ್ನ ಲೆಕ್ಕ ಇಟ್ಕೊಳ್ದೆ ಅವರು ಬಿಡುಗಡೆ ಮಾಡ್ಬಿಟ್ರು. ಈ ರೀತಿಯಲ್ಲಿ ಸಂತೋಷವಾಗಿ ಈ ಸೇವಕನ ಆಚೆ ಬರ್ಬೇಕಾದ್ರೆ ಆಚೆ ಒಂದು ಘಟನೆ ನಡೀತಾ ಇದೆ. ಏನದು ಘಟನೆ ಅಂತ ನೋಡ್ಬೇಕಾದ್ರೆ 28 ಸಿಸ್ಟರ್. ತರುವಾಯ ಆ ಸೇವಕನು ಹೊರಕ್ಕೆ ಬಂದು ತನಗೆ 100 ಹಣ ಕೊಡಬೇಕಾದ ಒಬ್ಬ ಜೊತೆ ಸೇವಕನನ್ನು ಕಂಡು ಅವನನ್ನು ಹಿಡಿದು, ಎಲ ನನ್ನ ಸಾಲ ತೀರಿಸು ಎಂದು ಹೇಳಿ ಕುತ್ತಿಗೆ ಹಿಸುಕಿದನು. ಇವನು ಆ ಸಂತೋಷವಾಗಿ ಆಚೆ ಬರ್ಬೇಕಾದ್ರೆ ಅವ್ರ ಜೊತೆಲಿರುವ ಸಹ ಸೇವಕರು ಅವರು ಇವ್ರ ಹತ್ರ ಕೆಲವೊಂದು ಹಣಗಳನ್ನ ಸಾಲ ಪಡ್ಕೊಂಡಿದ್ದಾರೆ. ಅದು ಎಷ್ಟಪ್ಪ ಅಂತ ನೋಡ್ಬೇಕಾದ್ರೆ 100 ಹಣಕಾಸು ಕೊಡ್ಬೇಕಾಗಿತ್ತು. ಸೊ ಅವ್ರನ್ನ ಕಂಡು ಹಿಡಿದು ನನ್ನ ಸಾಲ ತೀರಿಸು ಎಂದು ಹೇಳಿ ಸ್ಟ್ರೈಟ್ ಅವೇ ಅವ್ರ ಕೈ ಎಳ್ಳಿ ಹೋಗ್ಬಿಟ್ಟಿದೆ ಅಂದ್ರೆ ಕುತ್ತಿಗೆಗೆ ಹೋಗ್ಬಿಡ್ತು. ಕುತ್ತಿಗೆಗೆ ಹೋಗ್ಬಿಟ್ಟು ನನ್ನ 100 ರೂಪಾಯಿ 100 ಹಣಕಾಸನ್ನ ಈಗ್ಲೇ ನೀವು ಸಾಲ ತೀರಿಸಲೇಬೇಕಂತ ಆ ಒಂದು ಸಹ ಸೇವಕರನ್ನ ಹತ್ರ ಅವರು ಖಂಡಿಸ್ತಿದ್ದಾರೆ. 29 ಸಿಸ್ಟರ್. ಆಗ ಅವನ ಜೊತೆ ಸೇವಕನು ಅವನ ಕಾಲಿಗೆ ಬಿದ್ದು ಸ್ವಲ್ಪ ತಾಳಿಕೋ ತೀರಿಸುತ್ತೇನೆ ಎಂದು ಬೇಡಿಕೊಂಡನು. ನೋಡ್ರಿ, ಇವಾಗ ಈ ಸಹ ಸೇವಕರು ಏನ್ ಮಾಡಿದ ಅಂದ್ರೆ ಕಾಲಿಗೆ ಸಹ ಬಿದ್ಬಿಟ್ಟು ಸ್ವಲ್ಪ ತಾಳಿಕೋ ಖಂಡಿತವಾಗಿ ನಿನ್ನ ಸಾಲವನ್ನು ತೀರಿಸ್ತಾ ಇದ್ದಾರೆ ಅಂತ ಹೇಳ್ತಾರೆ. ಇಲ್ಲಿ ಒಂದು ವಿಷಯವನ್ನ ನಾವು ನೋಡ್ಬೇಕಾಗಿದೆ ಪ್ರೀತಿಯ ಸಹೋದರ ಸಹೋದರಿಯರೇ. ಆ ರಾಜನಿಗೂ ಮತ್ತೆ ಈ ಸೇವಕನಿಗೂ ಇರುವತಕ್ಕಂತ ವ್ಯತ್ಯಾಸ ಏನಪ್ಪ ಅಂದ್ರೆ ಆ ರಾಜ ಆ ಒಡೆಯನ ಕಾಲಿಗೆ ಸಹ ಈ ಸೇವಕನು ಬಿದ್ರು. ಆದ್ರೆ ಎಲ್ಲಿ ಬಿದ್ರು ಅಂದ್ರೆ ಅರೆಮನೆಯಲ್ಲಿ 4 ಗೋಡೆ ಒಳಗಡೆ ಬಿದ್ರು. ಆ ಸೇವಕನ್ನ ಆ ಒಡೆಯನು ಕ್ಷಮಾಪಣೆ ಮಾಡಿದ್ರು. ಆದ್ರೆ ಈ ಸೇವಕನು, ಇವಾಗ ನೀವು ನೋಡ್ತಾ ಇದ್ದೀರಲ್ಲ ಪಿಕ್ಚರ್ ಅಲ್ಲಿ, ಈ ಸೇವಕನು ಎಲ್ಲಿ ಕಾಲಿಗೆ ಬಿದ್ದ ಅಂದ್ರೆ ಬೀದಿನಲ್ಲಿ ಬಿದ್ರು, ರೋಡಲ್ಲಿ ಬಿದ್ರು. ಅವರಾದ್ರೂ 4 ಗೋಡೆ ಮಧ್ಯದಲ್ಲಿ ಬಿದ್ರು, ಸಮರ್ಪಣೆ ಕೊಟ್ರು. ಆದ್ರೆ ಈ ಸೇವಕನು ರೋಡಲ್ಲಿ ಬೀದಿನಲ್ಲಿ ಬಿದ್ರು, ಆದ್ರೆ ಇವರು ಸಮರ್ಪಣೆ ಕೊಟ್ಟಿಲ್ಲ. ಏನು ಮಾಡಿದ್ರು ಸಹ ಅಂತ ನೋಡ್ಬೇಕಾದ್ರೆ ನೋಡಿ, ಅವ್ರು ಕೇಳ್ಕೊಳ್ತಾರೆ, ಸ್ವಲ್ಪ ತಾಳಿಕೋ ನಿಮ್ಮ ಸಾಲನ ನಾನು ತೀರಿಸ್ಕೊಳ್ತೀನಿ ಅಂತ ಬೇಡಿಕೊಳ್ಬೇಕಾದ್ರೆ ಈ ಸೇವಕನು ಏನು ಮಾಡಿದಾರಂದ್ರೆ ಮತ್ತೆ 18:30.
ಆದರೆ ಅವನು ಒಪ್ಪದೆ ಹೋಗಿ ಆ ಸಾಲ ತೀರಿಸುವ ತನಕ ಅವನನ್ನು ಸೆರೆಮನೆಯಲ್ಲಿ ಹಾಕಿಸಿದನು. ನೋಡಿ, ಅಷ್ಟು ಕಾಳಿಗೆ ಬಿದ್ದು ಬೇಡಿಕೊಳ್ತಾರೆ, 100 ಅನ್ನಕಾಸುಗಳನ್ನು ತಗೊಂಡಿರ್ಬೇಕಾದ್ರೆ ಅವರು ಸುಮ್ಮನೆ ಬಿಡದೆ ಜೊತೆಯಲ್ಲಿ ಆ ಸಾಲಗಾರನ ಬಂದು ಜೈಲಿ ಸಹ ಸೆರೆಮನೆಯಲ್ಲಿ ಹಾಕ್ಬಿಟ್ಟು ಕೆಲವೊಂದು ಶಿಕ್ಷೆಗಳಿಗೆ ಕೊಡ್ತಾ ಇದ್ದಾರೆ. ಪ್ರೀತಿಯ ಸಹೋದರ ಸಹೋದರಿ, ಇದಕ್ಕೆ ಸಾರಾಂಶವಾಗಿ ಏನು ಹೇಳ್ಕೊಳಕ್ಕೆ ಇಷ್ಟಪಡ್ತಾ ಇದ್ದಾರೆ ಪ್ರಭು ಯೇಸು ಸ್ವಾಮಿ ಅಂತ ನೋಡ್ಬೇಕಾದ್ರೆ ನೋಡೋಣ. ಇದಕ್ಕೆ ಸಾರಾಂಶ ಏನು ಅಂತ ನೋಡ್ಬೇಕಾದ್ರೆ ಮತ್ತಾಯ 18:35. ನಿಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ಸಹೋದರನಿಗೆ ಮನಪೂರ್ವಕವಾಗಿ ಕ್ಷಮಿಸದೆ ಹೋದರೆ ಪರಲೋಕದಲ್ಲಿರುವ ನನ್ನ ತಂದೆಯೂ ನಿಮಗೆ ಹಾಗೆಯೇ ಮಾಡುವನು ಅಂದನು. ನೋಡ್ರಿ, ಇದನ್ನೇ ಸಾರಾಂಶವಾಗಿ ಪ್ರಭು ಯೇಸುಸ್ವಾಮಿ ಹೇಳಕ್ಕೆ ಬಯಸ್ತಾ ಇದಾರೆ. ಏನಪ್ಪ ಅಂದ್ರೆ, ನಿಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ಸಹೋದರನಿಗೆ ಮನಪೂರ್ಣವಾಗಿ ಕ್ಷಮಿಸದೆ ಹೋದರೆ ಪರಲೋಕದಲ್ಲಿ ಇರುವ ನನ್ನ ತಂದೆಯು ನಿಮಗೆ ಹಾಗೆಯೇ ಮಾಡುವನು ಅಂದನು. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಒಂದು ಸಾಮ್ಯದಲ್ಲಿ ನಾವು ಏನು ಪಾಠ ಕಲಿತೀವಿ ಅಂತ ನೋಡ್ಬೇಕಾದ್ರೆ, ತಂದೆಯಾದ ದೇವರು ನಮ್ಮನ್ನ ತುಂಬಾ ಕ್ಷಮಾಪಣೆ ಮಾಡಿದ್ದಾರೆ. ಯಾವ ರೀತಿಯಲ್ಲಿ ಕ್ಷಮಾಪಣೆ ಮಾಡಿದ್ದಾರೆ, ಅವ್ರದ್ದು ಮನಸ್ಸು ಹೇಗಿದೆ ಅಂದ್ರೆ, ನಾವು ಹುಟ್ಟಿರೋದ್ರಿಂದ ನಾವು ದೀಕ್ಷಾ ಸ್ನಾನ ಸತ್ಯ ಹೇಳೋ ತನಕ ನಾವು ಮಾಡ್ಕೊಂಡಿರುವ ಪಾಪ ಅದನ್ನ ಬಂದು ಯೇಸು ಸ್ವಾಮಿ ಈಡುಬಳಿಯಿಂದ ನಮ್ಮ ಪಾಪಗಳನ್ನ ಕ್ಷಮಾಪಣೆ ಮಾಡಿದ್ದಾರೆ. ಆಮೇಲೆ ನಾವು ಯಾವತ್ತೂ ದೀಕ್ಷಾ ಸ್ನಾನ ಆಗಿ ಮಾಡಿಸ್ಕೊಂಡು ಹೊಸ ಸೃಷ್ಟಿಯಾಗಿ ಆಗಿ ಇಲ್ಲಿ ತನಕ ಇವತ್ ತನಕ ಜೀವಿಸಬೇಕಾದ್ರೆ ದಿನನಿತ್ಯ ನಾವು ಮಾಡಿಕೊಂಡಿರುವ ಎಲ್ಲಾ ಪಾಪಗಳನ್ನ ಕೂಡ ತಂದೆಯಾದ ದೇವರು ನಮ್ಮ ಯೇಸು ಸ್ವಾಮಿ ಮುಖಾಂತರ ನಮ್ಮ ಪಾಪಗಳನ್ನ ಕ್ಷಮಿಸ್ತಾ ಇದ್ದಾರೆ. ಅದಕ್ಕೆ ನಾವು ಇವತ್ತು ಜೀವಿತವಾಗಿದ್ದೀವಿ ಪ್ರೀತಿಯ ಸಹೋದರ ಸಹೋದರಿಯೇ. ಹಾಗೇನೆ ನಾವು ಸಹ ನಮ್ಮ ಸಹೋದರ ಸಹೋದರಿಯನ್ನ ಯಾವ ರೀತಿಯಲ್ಲಿ ನಾವು ಕ್ಷಮಾಪಣೆ ಮಾಡ್ತೀವಿ. ಮುಖ್ಯವಾಗಿ ಹೊಸ ಸೃಷ್ಟಿಯಾಗಿರುವ ನಾವು ನಮ್ಮ ಬಲಹೀನತೆಯಿಂದ ನಮ್ಮ ಸಹೋದರ ಸಹೋದರಿಯನ್ನ ನಾವು ಕ್ಷಮಾಪಣೆ ಮಾಡ್ತೀವ. ಆ ಕ್ಷಮಾಪಣೆ ಮಾಡಕ್ಕೆ ಈ ಒಂದು ದೇಹ, ಈ ಒಂದು ಬಲಹೀನತೆಯಿಂದ ಮಾಂಸ ಬಂದು ಈ ಕ್ಷಮಾಪಣೆ ಮಾಡಕ್ಕೆ ತುಂಬಾ ಕಠಿಣವಾಗಿರುತ್ತೆ. ಆದ್ರೂ ಕೂಡ ನಾವು ಹೊಸ ಸೃಷ್ಟಿ ಆದ್ಮೇಲೆ ನಮ್ಮ ಸಹೋದರ ಸಹೋದರಿಯನ್ನ ಯಾವ ರೀತಿಯಲ್ಲಿ ಕ್ಷಮಾಪಣೆ ಮಾಡ್ತಾ ಇದ್ದೀವಿ ಅನ್ನುವ ಪ್ರಶ್ನೆ ನಮ್ಗೆ ಇವತ್ತು ಕೇಳ್ಕೊಳ್ಬೇಕು. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಸಾಮ್ಯವನ್ನ ಮತ್ತೊಂದು ಸಂತಿ ಇನ್ನ ತುಂಬಾ ದೀಪಾಗಿ ನಾವು ಧ್ಯಾನ ಮಾಡಿದ್ರೆ ಇದರಲ್ಲಿ ತುಂಬಾ ವಿಶೇಷವಾದ ಒಂದು ವಿಷಯಗಳನ್ನ ಕೂಡ ನಾವು ನೋಡ್ಬೋದು. ಯಾವುದು ವಿಶೇಷವಾಗಿ ನೋಡ್ಬೇಕಾದ್ರೆ, ಈ ಸಾಮ್ಯದಲ್ಲಿ ನಾವು ತುಂಬಾ ದೀಪಾಗಿ ಧ್ಯಾನ ಮಾಡ್ಬೇಕಾದ್ರೆ ತಂದೆಯಾದ ದೇವರ ಆ ಒಂದು ಕ್ಷಮಾಪಣೆ ಮಾಡ್ತಾ ಇರುವ ಮನಸ್ಸು ಎಷ್ಟು ದೊಡ್ಡದು ಅನ್ನೋದನ್ನ ಕೂಡ ನಾವು ನೋಡ್ತೀವಿ. ಅದೇ ರೀತಿಯಲ್ಲಿ ಕೂಡ ಆ ಒಂದು ಸೇವಕರಿಗೆ ಆ ಒಂದು ಉದನು ತಗೊಂಡಿರುವ ಆ ಒಂದು ಸಾಲ ಆ ಮೌಲ್ಯ ಎಷ್ಟು ದೊಡ್ಡದು ಅನ್ನೋದನ್ನ ಕೂಡ ನೋಡ್ತೀವಿ. ಆ ರೀತಿಯಲ್ಲಿ ಈ ಒಂದು ಸೇವಕರು ಎಷ್ಟು ಆ ಒಂದು ದೊಡ್ಡ ವ್ಯಾಲ್ಯೂ ಕೋಟ್ಯಾಂತರ ರೂಪಾಯಿ ಸಾಲವನ್ನ ಮನಾ ಮಾಡಿದಾರಲ್ಲ ಆ ಒಂದು ಒಡೆಯನು, ಅವರ ಒಂದು ಮನಸ್ಸನ್ನು ನೋಡ್ತೀವಿ. ಅದೇ ರೀತಿಯಲ್ಲಿ ಕೂಡ ಈ ಸೇವಕನು ಆಚೆ ಬರಬೇಕಾದ್ರೆ ಇವನು ಎಷ್ಟು ಒಂದು ಕೆಟ್ಟ ಗುಣ ಇವರ ಒಳಗಡೆಗಿದೆ ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ಳಕ್ಕೆ ಪ್ರಯತ್ನ ಮಾಡೋಣ. ನಮ್ಮ ಪ್ರೀತಿಯ ಸಹೋದರ ಸಹೋದರಿಯರೇ, ಇವಾಗ ಮತ್ತೆ ನಾವು ಈ ಒಂದು ಸಾಮ್ಯವನ್ನ ಇನ್ನ ಡೀಪಾಗಿ ಅಂದ್ರೆ ಮೌಲ್ಯ ರೀತಿಯಲ್ಲಿ ವ್ಯಾಲ್ಯೂ ರೀತಿಯಲ್ಲಿ ನಾವು ಧ್ಯಾನ ಮಾಡ್ಬೇಕಾದ್ರೆ ಇದು ಈ ಸಾಮ್ಯವನ್ನ ಇನ್ನ ಸ್ವಲ್ಪ ಸ್ಪಷ್ಟವಾಗಿ ನಾವು ಅರ್ಥ ಮಾಡಕ್ಕೆ ನಾವು ಪ್ರಯತ್ನ ಮಾಡೋಣ. ಪ್ರೀತಿಯ ಸಹೋದರ ಸಹೋದರಿಯರು, ಮತ್ತೆ ಮತ್ತಾಯ 18:24 ಓದನ ಸಿಸ್ಟರ್. ಅವನು ಲೆಕ್ಕ ತೆಗೆದುಕೊಳ್ಳುವುದಕ್ಕೆ ಪ್ರಾರಂಭ ಮಾಡಿದಾಗ ಕೋಟ್ಯಾಂತರ ಸಾಲ ಮಾಡಿದವನೊಬ್ಬನನ್ನು ಅವನ ಬಳಿಗೆ ಹಿಡತಂದರು. ಹಾ ನೋಡ್ರಿ, ಇವಾಗ ಈ ಒಡೆಯನ ಹತ್ರ ಆ ಸೇವಕನ್ನು ಪಡ್ಕೊಂಡಿರುವ ಸಾಲ ಕೋಟ್ಯಾಂತರ ಸಾಲ ಅಂತ ಕನ್ನಡದಲ್ಲಿ ಇದೆ. ಸೊ ಇದನ್ನ ನಮ್ಮ ಹಿರಿಯ ಸಹೋದರಾದ ರಸಲ್ ಬ್ರದರ್ ಕಮೆಂಟ್ರಿ 120 ಪೇಜ್ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಇದು ಬಂದು $20 million ಅಂತಾರೆ. ಕೋಟ್ಯಾಂತರ ಸಾಲ ಅಂತ ಇಲ್ಲಿ ಇರ್ಬೇಕಾದ್ರೆ ಆ ಕಮೆಂಟ್ರಿನಲ್ಲಿ ಬ್ರದರ್ ರಸಲ್ ಏನ್ ಹೇಳ್ತಾರೆ ಅಂದ್ರೆ,
20 million ಡಾಲರ್ ಅಂದ್ರೆ ಇಂಡಿಯನ್ ಕರೆನ್ಸಿನಲ್ಲಿ ಎಷ್ಟಪ್ಪ ಅಂದ್ರೆ 90 ಕೋಟಿ ರೂಪಾಯಿ 90 ಕೋಟಿ ರೂಪಾಯಿ ಈ ಒಂದು ಸೇವಕನು ಆ ಒಡೆಯನ ಹತ್ರ ಪಟ್ಕೊಂಡಿರುವ ಸಾಲದ ಮೌಲ್ಯ ಎಷ್ಟಪ್ಪ ಅಂದ್ರೆ 90 ಕೋಟಿ ರೂಪಾಯಿ ಈ ರಾಜ ಒಡೆಯನ ಕ್ಯಾರೆಕ್ಟರಿಸ್ಟಿಕ್ ಗುಣಲಕ್ಷಣ ಹೇಗಿದೆ ಅಂದ್ರೆ ರಾಜ ಒಂದೇ ಹಿಂಗಿರ ಹೇಳಿರ್ಬೋದು ನೋಡ್ರಿ ನಿಮ್ಮ ಹತ್ರ ಎಷ್ಟು ನಿಮ್ಮ ಹತ್ರ ಇದೆಯೋ ದುಡ್ಡು ಅಷ್ಟನ್ನೇ ನೀನು ಸಾಲ ಕೊಟ್ಬಿಟ್ಟು ಇನ್ನ ಮಿಕ್ಕಿದ್ರೆ ನನ್ನನ್ನು ಮನ ಮಾಡ್ತೀನಿ ಅಂತ ಕೂಡ ಹೇಳಿಲ್ಲ ಏನು ಹೇಳಿದಾರೆ ಅಂದ್ರೆ ಈ ಒಡೆಯನ್ನು ಆ ಸೇವಕನ ಹತ್ರ ಸಂಪೂರ್ಣವಾಗಿ ನೀವು ಮತ್ತೆ ನಿನ್ನಲ್ಲಿ ನಿಮ್ಮನೆ ನಿನ್ ಕೈಯಲ್ಲಿ ಇರುವ ದುಡ್ಡು ನಿನಗೆ ಕೊಡೋ ಅವಶ್ಯಕತೆನೆ ಇಲ್ಲ ಸಂಪೂರ್ಣವಾಗಿ ನಿನ್ನ ಸಾಲವನ್ನು ನಾನು ಮನಾ ಮಾಡ್ತೀನಿ ಅದು ಇಲ್ಲದೆ ಜೊತೆಯಲ್ಲಿ ನಿನ್ನನ್ನ ನಾನು ಬಿಡುಗಡೆನೂ ಮಾಡ್ತೀನಿ ಅನ್ನುವ ಒಂದು ವಿಷಯವನ್ನು ಈ ಒಡೆಯನ್ನು ಆ ಸೇವಕರಿಗೆ ಹೇಳ್ತಾ ಇದ್ದಾರೆ ಆಗ ನೋಡ್ಬೇಕಾದ್ರೆ ಈ ಒಡೆಯನ್ನ ಆ ಮನಸ್ಸು ಆ ಹೃದಯ ಎಷ್ಟು ದೊಡ್ಡದು ಅವರ ಹೃದಯ ಎಷ್ಟು ಕರ್ಣೆ ಇತ್ತು ಅನ್ನೋದನ್ನ ಕೂಡ ನಾವು ಈ ವಚನದಿಂದ ನಾವು ತಿಳ್ಕೊಳ್ಳಕ್ಕೆ ನಾವು ಪ್ರಯತ್ನ ಮಾಡೋಣ ರೀ ಪ್ರೀತಿಯ ಸಹೋದರ ಸಹೋದರಿ ಅದೇ ರೀತಿಯಲ್ಲಿ ಈ ಸೇವಕನು ಇಷ್ಟು ದೊಡ್ಡ ಸಮರ್ಪಣೆಯನ್ನ ತಗೊಂಡು ಆ ಅರಮನೆ ಬಿಟ್ಟು ಆಚೆ ಪಡ್ಬೇಕಾದ್ರೆ ಇವ್ರದ್ದು ಮನಸ್ಸು ಹೇಗಿದೆ ಅಂತ ನೋಡ್ಬೇಕಾದ್ರೆ ಮತ್ತಾಯ 18ನೇ ಅಧ್ಯಾಯ 27ನೇ ವಚನ ಓದೋಣ ಮತ್ತಾಯ 18:27 ಆ ಸೇವಕನ ಒಡೆಯನು ಕನಿಕರಪಟ್ಟು ಅವನನ್ನು ಬಿಡಿಸಿ ಸಾಲವನ್ನೆಲ್ಲ ಬಿಟ್ಟು ಬಿಟ್ಟನು ಆ ನೋಡ್ರಿ ಈ ಒಡೆಯನು ಆ ಸೇವಕನ ಮನಸ್ಸನ್ನ ನೋಡಿ ಓಕೆ ಅವರು ಕನಿಕರೆ ಪಟ್ಟು ಬಿಡುಗಡೆನೆ ಮಾಡಿಸಿ ಸಾಲವನ್ನ ಸಂಪೂರ್ಣವಾಗಿ ಅವರು ಕ್ಷಮಾಪಣೆ ಮಾಡಿದ್ರು ಆದ್ರೆ ಈ ಸೇವಕನು ಜೊತೆ ಸೇವಕರ ಹತ್ರ ಕೆಲವೊಂದು ಸಾಲಗಳು ಕೊಟ್ಟಿದ್ದಾರೆ ಆ ಸಾಲವನ್ನ ಇವ್ರು ಯಾವ ರೀತಿಯಲ್ಲಿ ಹ್ಯಾಂಡಲ್ ಮಾಡಿದ್ದಾರೆ ಅಂತ ನೋಡ್ಬೇಕಾದ್ರೆ ಮತ್ತೆ 18:28 ತರುವಾಯ ಆ ಸೇವಕನು ಹೊರಕ್ಕೆ ಬಂದು ತನಗೆ 100 ಹಣ ಕೊಡಬೇಕಾದ ಒಬ್ಬ ಜೊತೆ ಸೇವಕನನ್ನು ಕಂಡು ಅವನನ್ನು ಹಿಡಿದು ಎಲ್ಲ ನನ್ನ ಸಾಲ ತೀರಿಸು ಎಂದು ಹೇಳಿ ಕುತ್ತಿಗೆ ಹಿಸುಕಿದನು ನೋಡಿ ತರುವಾಯ ಆ ಸೇವಕನು ಹೊರಕ್ಕೆ ಬಂದು ತನಗೆ 100 ಹಣ ಕೊಡಬೇಕ ಒಬ್ಬ ಜೊತೆ ಸೇವಕನನ್ನು ಕಂಡನು ಇವರು ಎಷ್ಟು ಕೊಟ್ಟಿದ್ದಾರಂದ್ರೆ 100 ಹಣಕಾಸು ಈ 100 ಹಣಕಾಸು ಎಷ್ಟು ಅಂತ ನೋಡ್ಬೇಕಾದ್ರೆ ನಮ್ಮ ಹಿರಿಯ ಸಹೋದರಾದ ಪಾಸ್ಟರ್ ರಸಲ್ ಏನ್ ಹೇಳ್ತಾರೆ ಅಂದ್ರೆ ಬರೇ $16 $16 ಅಂದ್ರೆ ನಮ್ಮ ಹಣಕಾಸು ಎಷ್ಟು ಅಂತ ನೋಡ್ಬೇಕಾದ್ರೆ 720 ರೂಪಾಯಿ ನೋಡ್ರಿ ಇವಾಗ ಲೆಕ್ಕ ತಗೋಬೇಕಾದ್ರೆ ಈ ಒಡೆಯನಿಗೆ ಆ ಸೇವಕನ್ನು ಕೊಡೋದು ರೂಪ ದುಡ್ಡು 90 ಕೋಟಿ ರೂಪಾಯಿ ಆದ್ರೆ ಈ ಸೇವಕನ್ನು ಆ ಸೇವಕನ ಹತ್ರ ಕೊಡುವ ದುಡ್ಡು ಬಂದು ಬರೇ 720 ರೂಪಾಯಿ ಎಷ್ಟು ಡಿಫ್ರೆನ್ಸ್ ಅಂತ ನೋಡ್ರಿ 90 ಕೋಟಿ ರೂಪಾಯಿ ಇಲ್ಲದೆ 720 ರೂಪಾಯಿ ಎಷ್ಟು ಟೈಮ್ಸ್ ಬರುತ್ತೆ ಅಂತ ನೀವೇ ಲೆಕ್ಕ ಹಾಕ್ರಿ ಅಂದ್ರೆ ಇವರು ಕತ್ತಿಟ್ಕೊಂಡಿದ್ದಾರಲ್ಲ ಆ ಸೇವಕ ಅವರು ಪಟ್ಕೊಂಡಿರುವ ಸಾಲ 90 ಕೋಟಿ ರೂಪಾಯಿ ಆದ್ರೆ ಈ ಕತ್ತಿರುವ ಸೇವಕರು ಅವ್ರಿಗೆ ಕ್ಷಮಾಪಣೆ ಮಾಡುವ ಸಾಲ ಎಷ್ಟಪ್ಪ ಅಂದ್ರೆ ಬರೇ 720 ರೂಪಾಯಿ ಪ್ರೀತಿಯ ಸಹೋದರ ಸಹೋದರಿ ಇಲ್ಲಿ ನಾವು ನೋಡ್ಬೇಕಾದ್ರೆ ಏನಪ್ಪ ಅಂದ್ರೆ ಆ ಒಡೆಯರು ಕೊಡುವ ಆ ಒಂದು ಸಾಲದ ದುಡ್ಡು ತುಂಬಾ ದೊಡ್ಡದು ಓಕೆ ಅದರಲ್ಲಿ ಅವರು ಕರ್ಣೆ ಇಟ್ಬಿಟ್ಟು ಸಂಪೂರ್ಣವಾಗಿ ಆ ಒಡೆಯನ್ನು ಈ ಒಂದು ಸೇವಕನಿಗೆ ಕ್ಷಮಾಪಣೆ ಮಾಡಿ ಬಿಡುಗಡೆ ಸಹ ಮಾಡಿದ್ರು ಆದ್ರೆ ಈ ಸೇವಕನು ಸಾಹಸವನ ಹತ್ರ ಕೆಲವೊಂದು ದುಡ್ಡನ್ನ ಕೊಟ್ಟಿದ್ದಾರೆ ಆದ್ರೆ ಇವರು ಗುಣಲಕ್ಷಣ ಹೇಗಿದೆ ಅಂದ್ರೆ ಕ್ಷಮಾಪಣೆ ಮಾಡಕ್ಕೇನು ಮನಸ್ಸಿಲ್ಲ ಆ ಕೊಟ್ಟಿರೋ ದುಡ್ಡನ್ನ ಬಂದು ಕಟಾಕಠಿಣವಾಗಿ ಅವ್ರು ವಸೂಲಿ ಮಾಡ್ಬೇಕಂತಾನೆ ಅವ್ರದ್ದು ಉದ್ದೇಶ ಆ ರೀತಿಯಲ್ಲಿ ಇರ್ಬೇಕಾದ್ರೆ ಅಲ್ಲಿಗೆ ಬಿಡದೆ ಆ ಬೀದಿನಲ್ಲಿ ಕಾಲಿಗೆ ಬಿದ್ದು ಬೇಡ್ಕೊಳ್ತಾ ಇದ್ದಾರೆ ಖಂಡಿತವಾಗಿ ನಿಮ್ಮ 100 ಹಣಕಾಸನ್ನ ವಾಪಸ್ ಕೊಡ್ತೀನಿ ಅಂತ ಹೇಳಿದ್ರು ಸಹ ಈ ಒಡೆಯನ್ನು ಏನ್ ಮಾಡಿದಾರಂದ್ರೆ ಈ ಸರ್ ಸೇವಕರು ಏನ್ ಮಾಡಿದಾರಂದ್ರೆ ಅವ್ರನ್ನ ಸೆರೆಮನೆಯಲ್ಲಿ ಕೂಡ ಹಾಕಿದ್ದಾರೆ ಸೆರೆಮನೆಯಲ್ಲಿ ಕೆಲವೊಂದು ಶಿಕ್ಷೆಗಳು ಕೂಡ ಕೊಡ್ತಾರೆ ಆ ಒಂದು ಹೃದಯ ಈ ಒಂದು ಕಠಿಣವಾದ ಸೇವಕನಿಗೆ ಇತ್ತು ಪ್ರೀತಿಯ ಸಹೋದರ ಸಹೋದರಿ ನೋಡ್ರಿ 90 ಕೋಟಿ ರೂಪಾಯಿ ಆ ಒಂದು ಸಾಲವನ್ನ ಕ್ಷಮಾಪಣೆ ಪಡ್ಕೊಂಡಿರುವ ಈ ಸೇವಕನಿಗೆ ಬರೇ 720 ರೂಪಾಯಿ
ಆ ಮನ್ನಿಸುವ ಮನಸ್ಸು ಈ ಸೇವೆಯಕ್ಕೆ ಇಲ್ಲ ರೀ. ಆ ರೀತಿಯಲ್ಲಿ ನೋಡ್ಬೇಕಾದ್ರೆ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಒಂದು ಪ್ರಶ್ನೆಗಳನ್ನ ನಾವು ಹಾಕೋಣ ರೀ. ಯಾಕೆ ಪ್ರಭು ಯೇಸು ಸ್ವಾಮಿ ಈ ಒಂದು ಸಾಮ್ಯವನ್ನ ಹೇಳಿದ್ದಾರೆ, ಯಾಕೆ ಪ್ರಭು ಯೇಸು ಸ್ವಾಮಿ ಈ ಸಾಮ್ಯವನ್ನು ಹೇಳಿದ್ದಾರೆ ಅಂತ ನೋಡ್ಬೇಕಾದ್ರೆ ಇವಾಗ ಪ್ರಾರಂಭ ಆಗುತ್ತೆ ರೀ. ಯಾಕೆ ಪ್ರಭು ಯೇಸು ಸ್ವಾಮಿ ಹೇಳಿದಾರಂದ್ರೆ ಮತ್ತಾಯ 18ನೇ ಅಧ್ಯಾಯ 19ನೇ ವಚನ, ಮ್ಯಾಥ್ಯೂ 18 ಚಾಪ್ಟರ್ 19th ವರ್ಸ್. ಇದಲ್ಲದೆ ನಿಮ್ಮಲ್ಲಿ ಇಬ್ಬರು ತಾವು ಬೇಡಿಕೊಳ್ಳತಕ್ಕ ಯಾವುದಾದರೂ ಒಂದು ಕಾರ್ಯದ ವಿಷಯವಾಗಿ ಭೂಲೋಕದಲ್ಲಿ ಒಂದೇ ಮನಸ್ಸುಳ್ಳವರಾಗಿದ್ದರೆ ಅದು ಪರಲೋಕದಲ್ಲಿರುವ ನನ್ನ ತಂದೆಯಿಂದ ಅವರಿಗೆ ಆಗುವುದೆಂದು ನಿಮಗೆ ಹೇಳುತ್ತೇನೆ. ಈ ರೀತಿಯಲ್ಲಿ ಯಾಕೆ ಹೇಳಿದ್ದಾರೆ ಅಂದ್ರೆ ನೋಡಿ, ಸ್ವಾಮಿ ನಮ್ಗೆ ಯಾವ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ಬೇಕಂತ ಹೇಳ್ಕೊಟ್ಟಿದ್ದಾರೆ ನೋಡ್ರಿ. ನೀವು ಬೈಬಲ್ ಅಲ್ಲಿ ನೀವು ಚೆಕ್ ಮಾಡ್ರಿ, ಕೂತ್ಕೊಂಡು ಎಲ್ಲೆಲ್ಲೆಲ್ಲ ಪ್ರಾರ್ಥನೆ ಇದೆಯೋ, ಪ್ರಾರ್ಥನೆ ಬಗ್ಗೆ ಮಾತಾಡ್ತಾರೋ ಅಲ್ಲಿ ಖಂಡಿತವಾಗಿ ಕ್ಷಮಾಪಣೆ ಬಗ್ಗೆ ಕೂಡ ಒಂದು ಮಾತಿರುತ್ತೆ. ಉದಾಹರಣೆಗೆ ನಮ್ಗೆ ಸ್ವಾಮಿ ಹೇಳ್ಕೊಟ್ಟಿರುವ ಪ್ರಾರ್ಥನೆ ಈ ರೀತಿಯಲ್ಲಿ ನೀವು ಪ್ರಾರ್ಥನೆ ಮಾಡ್ರಿ ಅಂತ ಹೇಳ್ಕೊಟ್ಟಿದ್ದಾರೆ. ಓದೋಣ ರೀ ವಚನ, ಮತ್ತಾಯ 6ನೇ ಅಧ್ಯಾಯ 9ನೇ ವಚನ, ಮ್ಯಾಥ್ಯೂ 6 ಚಾಪ್ಟರ್ 9th ವರ್ಸ್. ಆದ್ದರಿಂದ ನೀವು ಹೀಗೆ ಪ್ರಾರ್ಥನೆ ಮಾಡತಕ್ಕದ್ದು ಅಂತ ಹೇಳಿ ಓದೋಣ ರೀ ನೆಕ್ಸ್ಟ್ ವಚನ 6:12. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನೋಡ್ರಿ ಇಲ್ಲಿ ಕಂಡೀಷನ್ ಏನಪ್ಪಾ ಅಂತ ಹೇಳ್ಕೊಡ್ತಾರೆ ಅಂದ್ರೆ, ನಮಗೆ ತಪ್ಪು ಮಾಡಿದವರನ್ನು ನಾವು ಯಾವ ರೀತಿಯಲ್ಲಿ ಕ್ಷಮಿಸುತ್ತೀವೋ ಅದೇ ರೀತಿಯಲ್ಲಿ ನಮ್ಮ ತಪ್ಪುಗಳನ್ನ ತಂದೆಯಾದ ದೇವರು ಕ್ಷಮಿಸುತ್ತಾರೆ. ಇದನ್ನ ಯಾವ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ತೀವಿ ಅಂತ ನೋಡ್ಬೇಕಾದ್ರೆ, ಒಂದು ವೇಳೆ ನಾನು ನನ್ನ ಸಹೋದರನಿಗೆ ಅಥವಾ ನನ್ನ ಸಹೋದರಿಗೆ ನನ್ನ ತುಟಿಯಲ್ಲಿ ನಾನು ಕ್ಷಮಿಸಿದ್ರೆ, ನನ್ನ ಹೃದಯದಿಂದ ಇಲ್ಲ ನನ್ನ ತುಟಿಯಲ್ಲಿ ಕ್ಷಮಿಸಿದ್ರೆ ನನ್ನ ದೇವರು ಕೂಡ ಅದೇ ರೀತಿಯಲ್ಲಿ ನನ್ನ ಪಾಪಗಳನ್ನ ಕ್ಷಮಿಸುತ್ತಾರೆ ಅಂತ ಹೇಳ್ಬಿಟ್ಟು ಇನ್ನ ಸ್ಪಷ್ಟವಾಗಿ ಹೇಳ್ತಾರೆ ನೋಡಿ. ನಮ್ಮ ತಂದೆಯಾದ ದೇವರು ಯೇಸುಸ್ವಾಮಿ ಮುಖಾಂತರ ನಮ್ಮ ಪಾಪಗಳನ್ನ ಯಾವ ರೀತಿಯಲ್ಲಿ ಕ್ಷಮಿಸುತ್ತಾರೆ ಅಂತ ನೋಡ್ಬೇಕಾದ್ರೆ ಮತ್ತಾಯ 6ನೇ ಅಧ್ಯಾಯ 14. ನೀವು ಜನರ ತಪ್ಪುಗಳನ್ನು ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ನಿಮ್ಮ ತಪ್ಪುಗಳನ್ನು ಕ್ಷಮಿಸುವನು. ನೋಡ್ರಿ ಯಾವ ರೀತಿಯಲ್ಲಿ ಹೇಳ್ತಾರೆ ನೋಡಿ, ನೀವು ಜನರ ತಪ್ಪುಗಳನ್ನು ಕ್ಷಮಿಸಿದರೆ ಪರಲೋಕದಲ್ಲಿ ಇರುವ ನಮ್ಮ ತಂದೆಯು ನಿಮ್ಮ ತಪ್ಪುಗಳನ್ನು ಕ್ಷಮಿಸೋನು. ಒಂದು ರೀತಿಯಲ್ಲಿ ಈ ತರ ಮಾಡಿಲ್ಲ ಅಂದ್ರೆ ಏನು ಪ್ರತಿಫಲ ಅಂತ ನೋಡ್ಬೇಕಾದ್ರೆ 15 ಓದೋಣ, ಮತ್ತೆ 6:15. ಆದರೆ ನೀವು ಜನರ ತಪ್ಪುಗಳನ್ನು ಕ್ಷಮಿಸದೆ ಹೋದರೆ ತಂದೆ ಸಹ ನಿಮ್ಮ ತಪ್ಪುಗಳನ್ನು ಕ್ಷಮಿಸುವುದಿಲ್ಲ. ಆದರೆ ನಾವು ಸಹ ನಮ್ಮ ಜನರ ತಪ್ಪುಗಳನ್ನ ನಾವು ಕ್ಷಮಿಸದೆ ಹೋದರೆ ನಮ್ಮ ತಂದೆಯು ನನ್ನ ತಪ್ಪುಗಳನ್ನು ಕೂಡ ಅದೇ ರೀತಿಯಲ್ಲಿ ಕ್ಷಮಿಸುವುದಿಲ್ಲ. ಪ್ರೀತಿಯ ಸಹೋದರ ಸಹೋದರಿ, ಆ ರೀತಿಯಲ್ಲಿ ನೋಡ್ಬೇಕಾದ್ರೆ ಪ್ರಾರ್ಥನೆ ಎಲ್ಲೆಲ್ಲ ಬರುತ್ತೋ ಅಲ್ಲಿ ಖಂಡಿತವಾಗಿ ಕ್ಷಮಾಪಣೆ ಬಗ್ಗೆ ಕೂಡ ಸ್ವಾಮಿ ಹೇಳೋದನ್ನ ನಾವು ನೋಡ್ತಾ ಇದೀವಿ. ಇದು ಎರಡು ಲಿಂಕ್ ಅಲ್ಲಿ ಇದೆ. ಸೊ ಕಂಡೀಷನ್ ಏನಪ್ಪಾ ಅಂದ್ರೆ, ನಾವು ಇತರರಿಗೆ ಕ್ಷಮಿಸಿದ್ರೆ ಮಾತ್ರ ನಮ್ಮ ಪಾಪಗಳನ್ನ ದೇವರು ಕ್ಷಮಿಸುತ್ತಾರೆ, ನಂಬರ್ ಒನ್. ಎರಡನೇದು, ನಾವು ಇತರ ಪಾಪಗಳನ್ನ ಕ್ಷಮಿಸಿದ್ರೆ ಮಾತ್ರ ನಮ್ಮ ಪ್ರಾರ್ಥನೆಗಳು ಸಹ ದೇವರು ಕೇಳ್ತಾರೆ. ಪ್ರೀತಿಯ ಸಹೋದರ ಸಹೋದರಿ, ಆ ರೀತಿಯಲ್ಲಿ ನೋಡ್ಬೇಕಾದ್ರೆ ಯೇಸ್ವಾಮಿ ಕ್ಷಮಾಪಣೆ ಬಗ್ಗೆ ನೋಡ್ಬೇಕಾದ್ರೆ ಯಾವ ರೀತಿಯಲ್ಲಿ ಯೇಸ್ವಾಮಿ ನಾವು ಕ್ಷಮಾಪಣೆ ಮಾಡ್ಬೇಕಂತ ಹೇಳ್ಕೊಡ್ತಾರೆ ಅಂತ ನೋಡ್ಬೇಕಾದ್ರೆ, ಈ ಸಾಮ್ಯ ಸ್ವಲ್ಪ ಡೀಪ್ ಆಗಿ ನಾವು ನೋಡ್ಬೇಕಾದ್ರೆ ಎಲ್ಲಿಂದ ಆರಂಭ ಆಗುತ್ತೆ ಅಂತ ನೋಡ್ಬೇಕಾದ್ರೆ ಮತ್ತಾಯ 18:21 ಆರಂಭ ಆಗ್ಬಿಡುತ್ತೆ. ಮ್ಯಾಥ್ಯೂ 18:21 ಇಂದನೇ ಆರಂಭ ಆಗ್ಬಿಡುತ್ತೆ. ಅಲ್ಲಿ ಪೇತ್ರನು ಮೊದಲನೇ ಅಪೊಸ್ತಲನು ಮತ್ತೆ ನಮ್ಮ ಹಿರಿಯ ಸಹೋದರರು ಅವರು ನಮ್ಮ ಸ್ವಾಮಿ ಹತ್ರ ಒಂದು ಪ್ರಶ್ನೆ ಕೇಳ್ತಾರ್ರಿ. ಏನದು ಪ್ರಶ್ನೆ ಅಂತ ಓದನ ಸಿಸ್ಟರ್, ಮತ್ತಾಯ 18:21. ಆಗ ಪೇತ್ರನು ಆತನ ಬಳಿಗೆ ಬಂದು, ಸ್ವಾಮಿ, ನನ್ನ ಸಹೋದರನು ನನಗೆ ತಪ್ಪು ಮಾಡುತ್ತಾ ಬಂದರೆ ನಾನು ಎಷ್ಟು ಸಾರಿ ಅವನಿಗೆ ಕ್ಷಮಿಸಬೇಕು, 7 ಸಾರಿಯೋ ಎಂದು ಕೇಳಲು ಯೇಸು ಅವನಿಗೆ ಸಾಕ್ಷಿಸ್ ಥ್ಯಾಂಕ್ ಯು. ಆಗ ಪೇತ್ರನು ಯೇಸುಸ್ವಾಮಿ ಬಳಿಗೆ ಬಂದ್ಬಿಟ್ಟು ಒಂದು ಡೌಟ್ ಕ್ಲಾರಿಫೈ ಮಾಡ್ತಾರ್ರಿ. ಏನಾದ್ರು ಡೌಟ್ ಅಂದ್ರೆ, ಸ್ವಾಮಿ ನನ್ನ ಸಹೋದರನು ನನಗೆ ತಪ್ಪು ಮಾಡ್ತಾ ಬಂದರೆ
ನಾನು ಎಷ್ಟು ಸಾರಿ ಅವ್ರನ್ನ ಸಮರ್ಪಣೆ ಮಾಡಬೇಕು, ಹೌ ಮೆನಿ ಟೈಮ್ಸ್ ಐ ಹ್ಯಾವ್ ಟು ಫರ್ಗಿವ್ ಯು ಅಂತ ನೋಡ್ಬಿಟ್ಟು ಹೇಳ್ತಾರೆ, ಏಳು ಸಾರಿನಾ ಅಂತ ಕೇಳ್ತಾರೆ. ಅಂದ್ರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಅಷ್ಟೇ. ಅದ್ರ ಮೇಲೆ ಅವರು ತಪ್ಪು ಮಾಡಿದ್ರೆ ನಾನು ಸಮರ್ಪಣೆ ಮಾಡಬಾರ್ದಾ ಅನ್ನುವ ಒಂದು ಪ್ರಶ್ನೆಯನ್ನ ಪೇತ್ರನು ಸ್ವಾಮಿ ಹತ್ರ ಒಂದು ಪ್ರಶ್ನೆ ಕೇಳ್ತಾರೆ. ಅದಕ್ಕೆ ಸ್ವಾಮಿ ಕೊಡತಕ್ಕಂತ ಉತ್ತರ ಮತ್ತೆ ಹದಿನೆಂಟು ಇಪ್ಪತ್ತೆರಡು. ಯೇಸು ಅವನಿಗೆ ಏಳು ಸಾರಿ ಎಂದಲ್ಲ ಏಳೆಪ್ಪತ್ತು ಸಾರಿ ಎಂದು ನಿನಗೆ ಹೇಳುತ್ತೇನೆ. ಆ ನೋಡ್ರಿ, ಇಲ್ಲಿ ಸ್ವಾಮಿ ಏನು ಉತ್ತರ ಕೊಡ್ತಾರಂದ್ರೆ, ಪೇತ್ರನಿಗೆ ಏಳು ಸಾರಿ ಅನ್ನೋದಲ್ಲ ಏಳು ಎಪ್ಪತ್ತು ಸಾರಿ ಎಂದು ಹೇಳಿದ್ರು. ಏಳು ಎಪ್ಪತ್ತು ಅಂತ ನೀವು ನೋಡ್ಬೇಕಂದ್ರೆ ಏಳು ಇಂಟು ಎಪ್ಪತ್ತು ಎಷ್ಟಾಗತ್ತಂದ್ರೆ ನಾನೂರು ತೊಂಬತ್ತು. ಅಂದ್ರೆ ಯಾರೇ ಒಬ್ಬ ವ್ಯಕ್ತಿ ಒಬ್ಬರಿಗೆ ಕ್ಷಮಾಪಣೆ ಮಾಡ್ಬೇಕಾದ್ರೆ ಒಂದ್ ದಿವಸಕ್ಕೆ ನಾನೂರು ತೊಂಬತ್ತು, ಸೆವೆನ್ ಸೆವೆನ್ ಫಾರ್ಟಿ ನೈನ್ ಫೋರ್ ನೈಂಟಿ, ನಾನೂರು ತೊಂಬತ್ತು ಸತಿ ಸಾರಿ ಅವ್ರ ಒಂದು ದಿವಸಕ್ಕೆ ಕ್ಷಮಾಪಣೆ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಅವ್ರದ್ದು ಆಯುಸ್ಸು ಪೂರ್ತಿ ಏನಾಗತ್ತೆ ಅಂದ್ರೆ ಆ ಮನಸ್ಸು ಆ ಹೃದಯ ಏನಾಗ್ಬಿಡುತ್ತಂದ್ರೆ ಕ್ಷಮಾಪಣೆ ಮಾಡುವ ಮನಸ್ಸಾಗಿನೇ ಅದು ಬದಲಾಗಿಸ್ಬಿಡ್ತಾರೆ. ಹಾಗೆ ಇಲ್ಲಿ ಸ್ವಾಮಿ ಹೇಳುವ ಒಂದು ವಿಷಯ ಏನಪ್ಪಾ ಅಂದ್ರೆ, ಫರ್ಗಿವ್ನೆಸ್ ಇಸ್ ನಾಟ್ ಅ ಲಿಮಿಟ್ಲೆಸ್, ಒಂದು ಲಿಮಿಟ್ ಆಗಿ ಇಟ್ಕೊಳ್ಬೇಡ್ರಿ. ಫರ್ಗಿವ್ನೆಸ್ ಬಂದು ಇಟ್ ಇಸ್ ಅ ಲಿಮಿಟ್ಲೆಸ್, ಅಂದ್ರೆ ಕ್ಷಮಾಪಣೆಗೆ ಅಂತಿಮನೇ ಇಲ್ಲ. ಯಾಕೆ ನೋಡ್ರಿ, ಅವರು ಇನ್ನೊಂದು ಕಡೆಯಿಂದ ನನ್ಗೆ ಎಲ್ಲಾ ರೀತಿಯಲ್ಲಿ ಹಿಂಸೆಗಳು ಕೊಡ್ತಾನೇ ಇರ್ತಾರೆ, ಅದನ್ನ ನಾನು ಸಹಿಸ್ಕೊಂಡು ಅವ್ರಿಗೆ ಎಲ್ಲಾ ರೀತಿ ಎಲ್ಲಾ ಸಮಯದಲ್ಲೂ ಕೂಡ ನಾವು ಕ್ಷಮಾಪಣೆ ಮಾಡ್ಲೇಬೇಕಾ ಅಂತ ಒಂದು ಪ್ರಶ್ನೆಗಳು ಕೇಳ್ಬೇಕಾದ್ರೆ ಅದಕ್ಕೆ ಯಾಕೆ ಸ್ವಾಮಿ ಈ ತರ ಹೇಳಿದ್ದಾರೆ, ಏಳೆಪ್ಪತ್ತು ಸಾರಿ ನೀವು ಕ್ಷಮಾಪಣೆ ಮಾಡ್ಲೇಬೇಕು ಅಂತ ಯಾಕೆ ಹೇಳಿದ್ದಾರೆ ಅಂದ್ರೆ, ಇದನ್ನ ಇನ್ನೊಂದು ಕೋಣದಲ್ಲಿ ನಾವು ನೋಡ್ಬೇಕಾದ್ರೆ ತಂದೆಯಾದ ದೇವರು ಅವ್ರ ಮನಸ್ಸು ಅವ್ರ ಹೃದಯ ಈ ಒಟ್ಟು ಪ್ರಪಂಚದ ಮೇಲೆ ವಿಶೇಷವಾಗಿ ಹೊಸ ಸೃಷ್ಟಿ ಮೇಲೆ ಹೇಗೆ ತೋರ್ತಾ ಇದ್ದಾರೆ ಅಂತ ನೋಡ್ಬೇಕಾದ್ರೆ ಅವಾಗ ನಮ್ಗೆ ಸಮಾಧಾನ ಆಗುತ್ತೆ. ರೀ ಓದನರಿ ಕೀರ್ತನೆ ನೂರು ಮೂರು ಎಂಟು, ಸಾಮ್ಸ್ ಒನ್ ತ್ರೀ ಏಟ್. ಯಹೋವನು ಕನಿಕರವು ದಯೆಯು ದೀರ್ಘ ಶಾಂತಿಯು ಪ್ರೀತಿ ಪೂರ್ಣ ಪ್ರೀತಿಯು ಉಳ್ಳವನು. ಹಾ ನೋಡ್ರಿ, ಕರ್ತನು ಅಂತಃಕರಣವು, ನಾ ಕೆಜಿವಿನಲ್ಲಿ ಓದ್ತೀನಿ, ಅದನ್ನೇ ನೀವು ಸ್ಕ್ರೀನ್ ನಲ್ಲಿ ಓದ್ಬಿಡಿ ಪ್ಲೀಸ್. ಕರ್ತನು ಅಂತಃಕರಣವು ದಯವು ದೀರ್ಘ ಶಾಂತಿಯು ಬಹಳ ಕೃಪೆಯು ಉಳ್ಳವದಾಗಿದ್ದಾರೆ. ಅವ್ರದ್ದು ಮನಸ್ಸು ನೋಡ್ರಿ ಹೇಗಿದೆ. ಸೊ ಆ ರೀತಿಯಲ್ಲಿ ಇರ್ಬೇಕಾದ್ರೆ ಮತ್ತೆ ಒಂಬತ್ತನೇ ವಚನ ಓದೋಣ ರೀ, ಸ್ಕ್ರೀನ್ ನಲ್ಲಿ ಓದೋಣ ಪ್ಲೀಸ್. ಸ್ಕ್ರೀನ್, ಆತನು ಸದಾ ಕಾಲಕ್ಕೂ ಗದರಿಸುವುದಿಲ್ಲ, ನಿತ್ಯವೂ ಕೋಪಿಸುವಾತನಲ್ಲ. ಇದು ಯಾರ್ದು ಕ್ಯಾರೆಕ್ಟರ್ ಅಂತ ನೋಡ್ರಿ, ಇದು ತಂದೆಯಾದ ದೇವರು, ಎಲ್ಲಾ ಸೃಷ್ಟಿ ಮಾಡಿರುವ ದೇವರ ಮನಸ್ಸು ಹೇಗಪ್ಪ ಅಂದ್ರೆ ಸದಾ ಕಾಲಕ್ಕೂ ಅವ್ರು ಗದರಿಸುವುದು ಇಲ್ಲ, ನಿತ್ಯವೂ ಅವರು ಕೋಪಿಸುವುದಿಲ್ಲ. ಏನ್ರಿ, ನಿತ್ಯವೂ ಕೋಪಿಸುವಾತನಲ್ಲ. ಆ ತರ ಕ್ಯಾರೆಕ್ಟರ್ ಅವ್ರ ಹತ್ರ ಇಲ್ವೇ ಇಲ್ಲ ಅಂತ ತಂದೆಯಾದ ದೇವರ ಕ್ಯಾರೆಕ್ಟರ್ ಇರ್ಬೇಕಾದ್ರೆ, ಇವಾಗ ನಾವು ವಿಶೇಷವಾಗಿ ನಾನು ಹೇಳಿದ್ನಲ್ಲ ಈ ಸಾಮ್ಯ ಬಂದು ಹೊಸ ಸೃಷ್ಟಿಯಾಗಿರುವತಕ್ಕಂಥ ನಮ್ಗೆ ಇದು ಏನು ಇದರಿಂದ ಪಾಠ ಅಂತ ಹೇಳ್ಬೇಕಾದ್ರೆ, ತಂದೆಯಾದ ದೇವರ ಮನಸ್ಸು ಆ ಹೃದಯ ಎಷ್ಟು ಪ್ಯೂರಿಟಿ ಆಗಿದೆ ಶುದ್ಧವಾಗಿದೆ ಅಂತ ನಾವು ನೋಡ್ಬೇಕಾದ್ರೆ ಅದೇ ಶುದ್ಧತೆ ನಮ್ಮಲ್ಲಿ ಎದುರು ನೋಡ್ತಾ ಇದ್ದಾರೆ ಪ್ರೀತಿಯ ಸಹೋದರ ಸಹೋದರಿ. ನಮ್ದು ಮನಸ್ಸು ನಮ್ದು ಹೃದಯ ಹೇಗಿರಬೇಕು ಅಂತ ನೋಡ್ಬೇಕಾದ್ರೆ ಒಂದು ಪೇತ್ರನು ಒಂದನೇ ಅಧ್ಯಾಯ ಹದಿನಾರು, ಒಂದನೇ ಪೇತ್ರು ಒಂದು ಹದಿನಾರು. ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರಬೇಕು ಎಂದು ಬರೆದದೆಯಲ್ಲ. ನೋಡ್ರಿ, ತಂದೆಯಾದ ದೇವರು ಅವ್ರು ಪರಿಶುದ್ಧವಾಗಿರೋದ್ರಿಂದ ನಾವು ಸಹ ನಮ್ಮನ್ನ ಕೂಡ ಏನು ದೇವರು ಎದುರು ನೋಡ್ತಾ ಅಂದ್ರೆ ನೀವು ಸಹ ಪರಿಶುದ್ಧರಾಗಿರ್ಬೇಕು ಅಂತ ನೋಡ್ತದೆ. ಸೊ ಆ ರೀತಿಯಲ್ಲಿ ನೋಡ್ಬೇಕಾದ್ರೆ ಇದು ಬಂದು ತಂದೆಯಾದ ದೇವರು ಕೊಟ್ಟಿರತಕ್ಕಂಥ ನಿಯಮ, ಅವ್ರು ಎದುರು ನೋಡ್ತಿರುವ ಮನಸ್ಸು ಹೃದಯ. ಆದ್ರೆ ಈ ಒಟ್ಟು ಮನುಕುಲ ಈ ಮನುಷ್ಯರು ನಾವುಗಳು ಹೇಗಿದ್ದೀವಿ, ನಮ್ಮ ಮನಸ್ಸು ಹೃದಯ ನಮ್ಮ ಕ್ಯಾರೆಕ್ಟರ್ ಗುಣಲಕ್ಷಣಗಳು ಹೇಗಿದೆ ಅಂತ ನೋಡ್ಬೇಕಾದ್ರೆ ರೋಮಪುರಿಗೆ ಮೂರನೇ ಅಧ್ಯಾಯ ಹತ್ತನೇ ವಚನ, ರೋಮಪುರಿಗೆ ಮೂರು ಹತ್ತು. ಇದು ಶಾಸ್ತ್ರದಲ್ಲಿ ಬರೆದಿರುವ ಮಾತುಗಳಿಗೆ ಸರಿಯಾಗಿದೆ. ಅವು ಯಾವುವೆಂದರೆ ನೀತಿವಂತನೂ ಇಲ್ಲ ಒಬ್ಬನಾದರೂ ಇಲ್ಲ.
ನೋಡ್ರಿ, ಬೈಬಲ್ ಅಲ್ಲೇ ಬರ್ದಿದೆ ಇದು, ನಾನು ನೀವು ಸರ್ಟಿಫೈ ಮಾಡೋದಲ್ಲ. ಬೈಬಲ್ ಅಲ್ಲಿ ಯಾವ ರೀತಿಯಲ್ಲಿ ಬರ್ದಿದಾರೆ ಅಂದ್ರೆ, ಈ ಮನುಷ್ಯ ಕುಲಗಳು ಯಾವ ರೀತಿಯಲ್ಲಿ ಇದ್ದಾರೆ ಅಂದ್ರೆ, ನೀತಿವಂತನು ಇಲ್ಲ ಒಬ್ಬನಾದ್ರೂ ಇಲ್ಲ. ಅದಕ್ಕೆ ನೋಡಿ ಪಿಕ್ಚರ್ ಅಲ್ಲಿ ನಾವು ಎಲ್ಲಿದ್ದೀವಿ, ದೇವ್ರು ಎಲ್ಲಿದ್ದಾರೆ, ಮಧ್ಯದಲ್ಲಿ ಎಷ್ಟು ಗ್ಯಾಪ್ ಐತೆ ನೋಡ್ರಿ. ನೀತಿವಂತನು ಇಲ್ಲ ಒಬ್ಬನಾದ್ರೂ ಇಲ್ಲ. 11 ಓದೋಣ ಅದಿ ರೋಮಪ್ಪರಿಗೆ 3:11. ತಿಳುವಳಿಕೆಯುಳ್ಳವನು ಇಲ್ಲ, ದೇವರನ್ನು ಹುಡುಕುವವನು ಇಲ್ಲ. ನೋಡ್ರಿ ತಿಳುವಳಿಕೆನೇ ಇಲ್ಲ ಈ ಮನುಷ್ಯ ಕುಲಕ್ಕೆ, ತಿಳುವಳಿಕೆನೇ ಇಲ್ಲ. ಅದೇ ರೀತಿಯಲ್ಲಿ ದೇವರನ್ನು ಹುಡುಕುವ ಮನುಷ್ಯ ಇಲ್ಲ ರೀ ನೋಡಿ, ಎಸ್ಪೆಷಲಿ ಸೈಂಟಿಸ್ಟ್ಗಳು ಅಲ್ವಾ, ಅವರು ಏನಿದೆ ಇದೆ ಪ್ರಪಂಚದಲ್ಲಿ ಅದನ್ನೇ ಅವರು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ ಹೊತ್ತು, ಅದು ಯಾಕೆ ಈ ತರ ಎಲ್ಲ ಬದಲಾವಣೆ ಆಗ್ತಾ ಇದೆ ಅಂತ ದೇವರ ಹುಡುಕುವ ಮನಸ್ಸು ಇಲ್ಲ ರೀ. 12 ಓದೋಣ ರೀ ರೋಮಾಪರಿಕೆ 3:11. ಎಲ್ಲರೂ ದಾರಿ ತಪ್ಪಿ ನಡೆಯುತ್ತಾರೆ, ಎಲ್ಲರೂ ಕೆಲಸಕ್ಕೆ ಭಾರದವರಾದರೂ ಒಳ್ಳೆಯದನ್ನು ಮಾಡುವವನು ಇಲ್ಲ, ಒಬ್ಬನು ಒಬ್ಬನಾದರೂ ಇಲ್ಲ. ಸೊ ಎಲ್ಲಾರು ಪ್ರತಿಯೊಬ್ರು, ನಾಟ್ ಇವನ್ ಒನ್, ನೋ ಎಕ್ಸೆಪ್ಷನ್ ಅಟ್ ಆಲ್, ಎಲ್ಲರೂ ದಾರಿ ತಪ್ಪಿ ನಡೆಯುತ್ತಾರೆ, ಎಲ್ಲರೂ ಕೆಲಸಕ್ಕೆ ಬರ್ದವರು ಅಲ್ಲ ಅಲ್ವಾ, ಒಳ್ಳೆಯ ಒಳ್ಳೆ ಮಾಡುವನು ಇಲ್ವೇ ಇಲ್ಲ, ಒಬ್ಬನಾದ್ರೂ ಇಲ್ಲ. ಸೊ ಈ ರೀತಿಯಲ್ಲಿ ಪಾಪದ ಸ್ವಭಾವದಲ್ಲಿ ನಾವು ಬದುಕಿ ಪಾಪದಲ್ಲೇ ನಾವು ಇರ್ಬೇಕಾದ್ರೆ ದೇವರು, ತಂದೆಯಾದ ದೇವರು ಮತ್ತು ಕರ್ತನ ಯೇಸುಸ್ವಾಮಿ ಅವ್ರು ಎದುರು ನೋಡುವ ಒಂದು ಮನಸ್ಸು, ಆ ಎದುರು ನೋಡುವ ಒಂದು ಹೃದಯ, ಅವ್ರು ಎದುರು ನೋಡುವ ಒಂದು ಗುಣಲಕ್ಷಣ ಕ್ಷಮಾಪಣೆ, ಕ್ಷಮಿಸುವ ಮನಸ್ಸು ನಮ್ಮಲ್ಲಿ ಹೆಂಗಿರುತ್ತೆ, ಹೆಂಗೆ ನಾವು ಕಾಣಿಸ್ಕೊಳ್ತೀವಿ, ಕಾಣಿಸ್ಕೊಳ್ಳಕ್ಕೆ ಸಾಧ್ಯತೆನೂ ಇಲ್ಲ. ಅದಕ್ಕೇನೆ ಸ್ವಾಮಿ ಏನ್ ಹೇಳಿದಾರೆ ಅಂದ್ರೆ, ಈ ಸಾಮ್ಯದ ರೂಪದಲ್ಲಿ ವಿಶೇಷವಾಗಿ ಹೊಸ ಸೃಷ್ಟಿಗೆ ಈ ಸಾಮ್ಯವನ್ನು ನಮ್ಗೆ ಇವತ್ತು ನಮ್ಗೆ ಕಲಿತಾ ಇದ್ದಾರೆ ಪ್ರೀತಿಯ ಸಹೋದರ ಸಹೋದರಿ. ಆ ರೀತಿಯಲ್ಲಿ ನಾವು ನೋಡ್ಬೇಕಾದ್ರೆ ಈ ಕ್ಷಮಾಪಣೆ, ಈ ಶ್ರಮಿಸುವ ಒಂದು ಮನಸ್ಸು ಹೃದಯ ಎಲ್ಲಿ ಸಹ ನಾವು ತೋರಿಸ್ಬೇಕು ಅಂತ ನೋಡ್ಬೇಕಾದ್ರೆ, ನಾವು ಕೆಲಸ ಮಾಡ್ತೀವಲ್ಲ ಅಲ್ಲಿ ನಾವು ನಮ್ಮ ಈ ಒಂದು ಮನಸ್ಸು ಹೃದಯ ಕ್ಷಮಾಪಣೆ ತೋರಿಸ್ಬೇಕು. ಮತ್ತೆ ನಮ್ಮ ಮಧ್ಯದಲ್ಲಿ ಇರುವತಕ್ಕಂತ ಸಭೆಯಲ್ಲಿ ಪ್ರೀತಿಯ ಸಹೋದರ ಸಹೋದರಿ ಮಧ್ಯದಲ್ಲಿ ನಾವು ತೋರಿಸ್ಬೇಕು. ನಮ್ಮ ಕುಟುಂಬದಲ್ಲಿ ನಾವು ಎತ್ತರುವ ಮತ್ತೆ ಪೇರೆಂಟ್ಸ್ ಮಧ್ಯದಲ್ಲಿ, ನಮ್ಮ ರಿಲೇಷನ್ ಮಧ್ಯದಲ್ಲಿ ಈ ಒಂದು ಕಾರ್ಯಗಳನ್ನ ನಾವು ತೋರಿಸ್ಬೇಕು. ನೋಡಿ ಸಭೆಯಲ್ಲಿ ನೋಡ್ಬೇಕಾದ್ರೆ ಅವರಂತ ಒಂದು ಪವಿತ್ರವಾದ ಮನುಷ್ಯ ಯಾರು ಇಲ್ಲ. ಅವ್ರು ನೋಡಿದ್ರೆ ಯೇಸುಸ್ವಾಮಿ ತರಾನೇ ನೋಡ್ಬೋದು ಅನ್ನುವ ಒಂದು ರೀತಿಯಲ್ಲಿ ನಾವು ನಡ್ಸ್ಕೊಳ್ತೀವಿ ಸಭೆಯಲ್ಲಿ. ಸೊ ಅದೇ ರೀತಿಯಲ್ಲಿ ಅವ್ರು ಸಭೆ ಮುಗಿಸ್ಕೊಂಡು ಮನೇಲಿ ಬರ್ಬೇಕಾದ್ರೆ ಇವರಂತ ಸೈತಾನನ್ನು ನಾವು ಯಾರು ನೋಡಕ್ಕಿಲ್ಲ ಅಂತ ಒಂದು ಸತಿವೆಯು ಮನೆಯಿಂದಾನೇ ತಗೊಳ್ತೀವಿ. ಸೊ ನಾಳೆ ನಾವು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಅಪ್ಪ ಅವ್ರ ಹತ್ರ ನಾವು ಕೆಲಸ ಮಾಡಕ್ಕೆ ಸಾಧ್ಯತೆನೇ ಇಲ್ಲ ಅಂತ ಆ ರೀತಿಯಲ್ಲಿ ನಾವು ನಡ್ಸ್ಕೊಳ್ತೀವಿ ಪ್ರೀತಿಯ ಸಹೋದರ ಸಹೋದರಿಯನ್ನು. ಸೊ ಆ ರೀತಿಯಲ್ಲಿ ನಾವು ನೋಡ್ಬೇಕಾದ್ರೆ ಈ ಕ್ಷಮಾಪಣೆ ಶ್ರಮಿಸುವ ಮನಸ್ಸು ಎಲ್ಲಾ ವಾತಾವರಣದಲ್ಲಿ ಕೂಡ ನಾವು ಇದನ್ನ ತೋರಿಸ್ಬೇಕ್ರಿ, ಈ ಕ್ಷಮಾಪಣೆ ಶ್ರಮಿಸುವ ಮನಸ್ಸು ಅಂತ ನೋಡ್ತೀವಿ. ಯಾಕೆ ಅಂತ ನೋಡ್ಬೇಕಾದ್ರೆ ನೋಡ್ರಿ ವಚನ ಯಾವ ರೀತಿಯಲ್ಲಿ ಆರಂಭ ಮಾಡ್ತಾರೆ, ಈ ಒಂದು ಸಾಮ್ಯವನ್ನ ಯಾವ ರೀತಿಯಲ್ಲಿ ಆರಂಭ ಮಾಡ್ತಾರೆ ಅಂದ್ರೆ, ಈ ಯಾರಿಗೆ ಯಾವ್ದಕ್ಕೆ ಹೋಲಿಕೆ ಮಾಡ್ತಾ ಇದಾರೆ, ಕಂಪೇರ್ ಮಾಡ್ತಾ ಇದಾರೆ ಅಂತ ನೋಡ್ಬೇಕಾದ್ರೆ ಓದೋಣ ಸಿಸ್ಟರ್ ಮತ್ತಾಯ 18:23. ಆದ್ದರಿಂದ ಪರಲೋಕ ರಾಜ್ಯವು ತನ್ನ ಸೇವಕರಿಂದ ಲೆಕ್ಕವನ್ನು ತೆಗೆದುಕೊಳ್ಳಬೇಕೆಂದಿದ್ದ ಒಬ್ಬ ಅರಸನಿಗೆ ಹೋಲಿಕೆಯಾಗಿದೆ. ಆ ಪರಲೋಕ ರಾಜ್ಯವು ಅರಸನಿಗೆ ಹೋಲಿಕೆ ಮಾಡ್ತದೆ ಅಂದ್ರೆ, ಪರಲೋಕ ರಾಜ್ಯ ಅಂತ ನೋಡ್ಬೇಕಾದ್ರೆ ಇಲ್ಲಿ ಮೂರು ಬೇರೆ ಬೇರೆ ಪ್ಲೇಸಸ್ ಅಲ್ಲಿ ನಾವು ಈ ಪರಲೋಕ ರಾಜ್ಯವನ್ನ ನಾವು ಧ್ಯಾನ ಮಾಡಬಹುದು. ಒಂದು ಏನಪ್ಪ ಅಂದ್ರೆ, ಯೇಸು ಸ್ವಾಮಿ ಆಡ್ಲಿಕ್ಕೆ ಮಾಡತಕ್ಕಂತ 1000 ವರ್ಷ ಆಫ್ ಹಿಸ್ ಕಿಂಗ್ಡಮ್ ಅಂದ್ರೆ 1874 ಆದ್ಮೇಲೆ ನಮ್ಗೆ ಕಣ್ಗೆ ಕಾಣ್ದಿರುವ ಅವರು ಒಂದು ಕಿಂಗ್ಡಮ್ ಸ್ಟಾರ್ಟ್ ಆಗಿದೆ. ಆದ್ರೆ ಅದೇ ರೀತಿಯಲ್ಲಿ ಪ್ರಭು ಯೇಸು ಸ್ವಾಮಿ ನಮ್ಗೆ ಹೇಳ್ಕೊಟ್ಟಿರುವ ಆ ಒಂದು ಪ್ರಾಂತದಲ್ಲಿ ಕಣ್ಗೆ ಕಾಣ್ತಿರೋ ವಿ ಆರ್ ಗೋಯಿಂಗ್ ಟು ಸೀ ಇಸ್ ಎಸ್ಟಾಬ್ಲಿಷಿಂಗ್ ದ ಕಿಂಗ್ಡಮ್ ಆನ್ ದಿಸ್ ಅರ್ತ್ ಫಿಸಿಕಲಿ. ಸೊ ಅದನ್ನ ನಾವು ನೋಡ್ಬೇಕಾದ್ರೆ ಅದು ಒಂದು ಪರಲೋಕ ರಾಜ್ಯ ನೋಡ್ರಿ. ಅದನ್ನ ನಮ್ಗೆ ಯಾವ ರೀತಿಯಲ್ಲಿ ಪ್ರಾರ್ಥನೆ ಹೇಳ್ಕೊಟ್ಟಿದ್ದಾರೆ ಅಂತ ನೋಡ್ಬೇಕಾದ್ರೆ ಮತ್ತಾಯ 6:10. ಪರಲೋಕದಲ್ಲಿರುವ ನಮ್ಮ ತಂದೆಯೇ,
ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ಆ ನೋಡ್ರಿ, ಇದು ಯುವರ್ ಕಿಂಗ್ಡಮ್ ಕಮ್ ಯುವರ್ ವಿಲ್ ಬಿ ಡನ್ ಆನ್ ಅರ್ತ್ ಆಸ್ ಇಟ್ ಇಸ್ ಇನ್ ಹೆವೆನ್ ಅಂತ ನೋಡ್ಬೇಕಾದ್ರೆ ಕಣ್ಣಿಗೆ ಕಾಣಿಸಿರುವ ಒಂದು ಪರಲೋಕ ರಾಜ್ಯ ಅತಿ ಶೀಘ್ರದಲ್ಲಿ ಅವ್ರು ಎಸ್ಟಾಬ್ಲಿಷ್ ಮಾಡ್ತಾರ್ರಿ, ಅದು ಒಂದು ಪರಲೋಕ ರಾಜ್ಯ. ಎರಡನೇದು ಪರಲೋಕ ರಾಜ್ಯ ಏನಪ್ಪ ಅಂದ್ರೆ, ಪರಲೋಕದಲ್ಲಿ ಇವಾಗ ನಡೀತಿರುವ ಒಂದು ರಾಜ್ಯ, ಅದು ಪರಲೋಕದಲ್ಲಿ ಯಾರಿದ್ದಾರೆ ಇವಾಗ ಅಂತ ನೋಡ್ಬೇಕಾದ್ರೆ ತಂದೆ ಆದ ದೇವರು, ಪ್ರಭು ಯೇಸು ಸ್ವಾಮಿ ಮತ್ತೆ ದೇವತೆದರುಗಳು. ಅಲ್ಲಿ ಒಂದು ರಾಜ್ಯ ನಡೀತಾ ಇದೆ, ಅಲ್ಲಿ ದೇವರ ಚಿತ್ತ ಏನಂತ ದಿನನಿತ್ಯ ನಡೀತಾ ಇರುವುದು, ಅದು ಒಂದು ಪರಲೋಕ ರಾಜ್ಯ. ಇವಾಗ ಸದ್ಯದಲ್ಲಿ ಪರಲೋಕದಲ್ಲಿ ನಡೆಯುತ್ತಿರುವ ಒಂದು ರಾಜ್ಯ. ಮೂರನೇ ಪರಲೋಕ ರಾಜ್ಯ, ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಒಂದು ಗಾಸ್ಪಲ್ ಏಜ್ ಅಲ್ಲಿ ಸಭೆ ಸಭೆ ಮಕ್ಕಳಲ್ಲಿ ನಮ್ಮ ಮಧ್ಯದಲ್ಲಿ ನಮ್ಮ ಒಳಗಡೆನೆ ಪರಲೋಕ ರಾಜ್ಯ ಒಂದು ನಡೀತಾ ಇದೆ. ಏನು ಕಂಡೀಷನ್ ಅಂತ ನೋಡ್ಬೇಕಾದ್ರೆ, ಯಾರಾದ್ರೂ ಹೊಸ ಸೃಷ್ಟಿ ದೀಕ್ಷೆ ಸ್ನಾನ ಆಗಿ ಹೊಸ ಸೃಷ್ಟಿಯಾಗಿ ಬಾಳ್ತಿರುವ ಪ್ರೀತಿಯ ಸಹೋದರ ಸಹೋದರಿಯರು ಪ್ರತಿಯೊಬ್ಬರು ದಿನನಿತ್ಯವೂ ಯಾರೆಲ್ಲ ದೇವರ ಚಿತ್ತ ಮಾತಾಡ್ತಾರೋ ಅವರಲ್ಲಿ ದೇವರು ವಾಸ ಮಾಡಿ ಅವರಲ್ಲಿ ಪರಲೋಕ ರಾಜ್ಯವು ಇದೆ. ಒಂದು ವೇಳೆ ಈ ಒಂದು ದೇವರು ವಾಸ ಮಾಡ್ಕೊಂಡು ನಾವು ಏನಾದ್ರೂ ತಪ್ಪು ಮಾಡಿದ್ರೆ ನಮ್ಗೆ ಯಾವಾಗ ಜಜ್ಮೆಂಟ್ ಅಂತ ನೋಡ್ಬೇಕಾದ್ರೆ ಒಂದು ಎಚ್ಚರಿಕೆ ಕೊಟ್ಟಿರತಕ್ಕಂತ ಒಂದು ವಚನ ಕೂಡ ನಾವು ಇವಾಗ ಧ್ಯಾನ ಮಾಡೋಣ ರೀ. ಒಂದು ಪೇತ್ರನು ನಾಲ್ಕನೇ ಅಧ್ಯಾಯ 17, ಒನ್ ಪೀಟರ್ ಚಾಪ್ಟರ್ 4:17. ನ್ಯಾಯ ವಿಚಾರಣೆಯ ಸಮಯ ಬಂದದೆ, ಆ ವಿಚಾರಣೆಯು ದೇವರ ಮನೆಯಲ್ಲಿಯೇ ಪ್ರಾರಂಭವಾಯಿತಲ್ಲ, ಅದು ನಮ್ಮಲ್ಲಿ ಪ್ರಾರಂಭವಾಗಲು ದೇವರ ಸುವಾರ್ತೆಯನ್ನು ನಂಬಲೊಲ್ಲದವರ ಗತಿ ಏನಾಗಬಹುದು? ನೋಡ್ರಿ ಪ್ರೀತಿಯ ಸಹೋದರ ಸಹೋದರಿ, ನ್ಯಾಯ ವಿಚಾರಣೆ ಸಮಯ ಬಂದಿದೆ ಆಲ್ರೆಡಿ. ಇನ್ನ ಭವಿಷ್ಯದಲ್ಲಿ ಬರುತ್ತೆ ಅನ್ನೋದೆಲ್ಲ ಇಲ್ಲ ರೀ. ಹೊಸ ಸೃಷ್ಟಿಗೆ ನ್ಯಾಯ ವಿಚಾರಣ ಆಲ್ರೆಡಿ ಬಂದಿರೋ ಸಮಯದಲ್ಲಿ ನಾವು ಬಾಳ್ತಾ ಇದೀವಿ. ಅದು ಯಾವ ರೀತಿಯಲ್ಲಿ ಎಚ್ಚರಿಕೆ ಕೊಡ್ತಾ ಇದಾರೆ ಅಂದ್ರೆ, ಪ್ರಭು ಯೇಸು ಸ್ವಾಮಿ ಆಫ್ಟರ್ 1874 ಬಂದ ಮೇಲೆ ನ್ಯಾಯ ವಿಚಾರಣ ನೋಡಿ ಸಭೆ ಮಕ್ಕಳಿಗೂ ಇದೆ, ಸ್ವಾರ್ಥಗಳನ್ನು ಸಾರುವ ಪ್ರೀತಿಯ ಸಹೋದರರು ಕೂಡ ನ್ಯಾಯ ವಿಚಾರಣೆ ಇದೆ. ಅವು ಜಜ್ಮೆಂಟ್ ಬಿಗಿನ್ಸ್ ಅಟ್ ಹೌಸ್ ಆಫ್ ದ ಗಾಡ್ ಅಂತ ನೋಡ್ಬೇಕಾದ್ರೆ ಆ ನ್ಯಾಯ ವಿಚಾರಣ ಕಾಲದಲ್ಲೇ ನಾವು ಬಾಳ್ತಾ ಇದೀವಿ ಪ್ರೀತಿಯ ಸಹೋದರ ಸಹೋದರಿ. ಸೊ ಅದನ್ನೇ ನಾವು ಸರಿಯಾಗಿ ನಾವು ಗಮನಿಸಬೇಕಾದ್ರೆ, ನಾವೆಲ್ಲ ಸಹ ಯಾವತ್ತು ದೀಕ್ಷಾ ಸ್ನಾನ ಪಡ್ಕೊಂಡು ಆ ಒಂದು ಹೊಸ ಸೃಷ್ಟಿ ದ ಆಫ್ಟರ್ ಬಿಗಾಟಿಂಗ್ ಇನ್ ದ ಕ್ರೈಸ್ಟ್ ಆಸ್ ಎ ನ್ಯೂ ಕ್ರಿಯೇಷನ್, ನಮ್ಮ ಒಳಗಡೆನೆ ಒಬ್ಬ ಹೊಸ ಮನುಷ್ಯನು ಸೃಷ್ಟಿ ಆಗಿದ್ದಾರೆ. ಸೊ ಅದನ್ನ ದಿನನಿತ್ಯ ಆ ನ್ಯೂ ಕ್ರಿಯೇಷನ್ ಆ ಹೊಸ ಮನುಷ್ಯ ದಿನನಿತ್ಯ ದೇವರ ಚಿತ್ತ ಮಾಡ್ತಾ ಇರ್ಬೇಕಾದ್ರೆ ನಮ್ಮೊಳಗಡೆನೆ ಒಂದು ಪರಲೋಕ ರಾಜ್ಯ ಇದೆ ಪ್ರೀತಿಯ ಸಹೋದರ ಸಹೋದರಿಯರು. ಸೊ ಆ ರೀತಿಯಲ್ಲಿ ಈ ಪರಲೋಕ ರಾಜ್ಯದ ಬಗ್ಗೆ ಇದನ್ನ ಸರಿಯಾದ ರೀತಿಯಲ್ಲಿ ನಮ್ಮ ಹಿರಿಯ ಸಹೋದರರು ಮತ್ತೆ ಮೊದಲ ಅಪ್ಪಸ್ತಲನ ಪೇತ್ರನು ಇದನ್ನ ಸರಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡದೆ ಯೇಸು ಅಮೇತ ಒಂದು ಪ್ರಶ್ನೆಗಳು ಕೇಳ್ತಾರೆ. ಏನು ಪ್ರಶ್ನೆ ಕೇಳ್ತಾರಂದ್ರೆ, ಸ್ವಾಮಿ ನಾವು ಎಲ್ಲಾ ಸಹ ನಿಮ್ಮನ್ನ ಬಿಟ್ಟು ನಿಮ್ಮನ್ನ ಹಿಂಬಾಲಿಸಿದವಲ್ಲ, ನಮ್ಗೆ ಏನು ಅಂತ ಒಂದು ಪ್ರೈಸ್, ನಮ್ಗೆ ಏನು ಅಂತದ ಒಂದು ಕೊಡ್ತೀರಾ ಅಂತ ಒಂದು ಪ್ರಶ್ನೆಗಳನ್ನ ಸ್ವಾಮಿ ಹತ್ರ ಕೇಳ್ತಾರೆ. ಓದೋಣ ರೀ ಒಂದು ವಚನ, ಮತ್ತಾಯ 19 ಅಧ್ಯಾಯ 27. ಆಗ ಪೇತ್ರನು ಆತನನ್ನು, ಈಗೋ ನಾವು ಎಲ್ಲ ಬಿಟ್ಟು ಬಿಟ್ಟು ನಿನ್ನನ್ನು ಹಿಂಬಾಲಿಸಿದೆವು, ನಮಗೆ ಏನು ದೊರಕುವುದು ಎಂದು ಕೇಳಲು, ಎಲ್ಲಾನ್ನ ಸಹ ಬಿಟ್ಬಿಟ್ಟು ಏನ್ ಸಹ ಬಿಟ್ಟಿದ್ದಾರೆ ಅಂದ್ರೆ, ಆ ಮೀನ್ ಬಲೆಯನ್ನ ಬಿಟ್ಬಿಟ್ಟು ಬಂದಿದ್ದಾರೆ, ಒಂದು ಬೋಟ್ ಹೊಡೆದಿರುವ ಬೋಟ್ ಬಿಟ್ಬಿಟ್ಟು ಬಂದಿದ್ದಾರೆ ಅಷ್ಟೇ. ಓಕೆ, ಸೊ ಇದಕ್ಕೆ ಪೇತ್ರನು ಆ ಟೈಮಲ್ಲೇ ಒಂದು ಪ್ರಶ್ನೆಗಳು ಆಗ್ತಾ ಇದ್ರೆ ಸ್ವಾಮಿ ಹತ್ರ, ನಾನು ಎಲ್ಲಾ ಸಹನ ಬಿಟ್ಟು ನಿಮ್ಮನ್ನ ಹಿಂಬಾಲಿಸಿದೀವಲ್ಲ, ನಮಗೆ ಏನು ದೊರೆಯುತ್ತೆ ಎಂದು ಕೇಳ್ತದೆ. ಅದಕ್ಕೆ ಸ್ವಾಮಿ ಏನು ಉತ್ತರ ಕೊಡ್ತಾರೆ ನೋಡೋಣ. ಓದೋಣ ರೀ 19:28. ಯೇಸು ಅವರಿಗೆ, ಸತ್ಯವಾಗಿ ಹೇಳುತ್ತೇನೆ, ಹೊಸ ಸೃಷ್ಟಿಯಲ್ಲಿ ಮನುಷ್ಯ ಕುಮಾರನು ತನ್ನ ಮಹಿಮೆಯ ಸಿಂಹಾಸನದ ಮೇಲೆ ಕೂತುಕೊಳ್ಳುವಾಗ ನನ್ನನ್ನು ಹಿಂಬಾಲಿಸಿರುವ ನೀವೂ ಸಹ 12 ಸಿಂಹಾಸನಗಳ ಮೇಲೆ ಕೂತುಕೊಂಡು ಇಸ್ರಾಯೇಲಿನ 12 ಕುಲಗಳಿಗೆ ನ್ಯಾಯ ತೀರಿಸುವಿರಿ. ಈ ವಚನದಲ್ಲಿ ನಾವು ಏನು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕಂದ್ರೆ, ಈ ಒಂದು ಗಾಸ್ಪಲ್ ಏಜ್ ಅಲ್ಲಿ ನಾವು ಏನು ಸಹ ನಾವು ಒಳ್ಳೆ ಗುಣಲಕ್ಷಣ ತೋರಿಸಿದ್ರು ಸಹ
ನಾವು ಎಷ್ಟೇ ಕಷ್ಟದಲ್ಲಿ ಯೇಸುಸ್ವಾಮಿನ ಹಿಂಬಾಲಿಸಿದ್ರು ಕೂಡ ಆಶೀರ್ವಾದ ಅಂತ ವಿಷಯ ಬಂದು ಈ ಒಂದು ಗಾಸ್ಪೆಲೇಜ್ ಅಲ್ಲಿ ನಮಗೆ ದೊರೆಯೋದಿಲ್ಲ ವಿ ವಾಂಟ್ ಗೆಟ್ ಎನಿ ಸಾರ್ಟ್ ಆಫ್ ಬ್ಲೆಸ್ಸಿಂಗ್ಸ್ ಆನ್ ದಿಸ್ ಅರ್ತ್ ರಾದರ್ ಅವರು ಆಡಲಿಕ್ಕೆ ಮಾಡಬೇಕಾದ್ರೆ ಅಲ್ಲಿ ನಮಗೆ ಎಂತ ಒಂದು ದೊಡ್ಡ ಆಶೀರ್ವಾದ ನಮಗೋಸ್ಕರ ಬಿಟ್ಟಿದ್ದಾರೆ ಅಂತ ಅವರು ಪೇತ್ರವರಿಗೆ ಹೇಳಿದ್ದಾರೆ ಅದಕ್ಕೆ ಯೇಸುಸ್ವಾಮಿ ಏನ್ ಹೇಳಿದ್ದಾರೆ ಅಂದ್ರೆ ನಮ್ಮನ್ನ ಕೂಡ ಓದೋಣ ಈ ಒಂದು ವಚನ ಲೂಕ 12:32 ಚಿಕ್ಕ ಹಿಂದೆ ಹೆದರಬೇಡ ನೋಡ್ರಿ ಯಾವ ರೀತಿಯಲ್ಲಿ ಅವ್ರು ಶುರು ಮಾಡ್ತದೆ ಅಂದ್ರೆ ನೋಡ್ರಿ ನಾವು ಎಲ್ಲ ಎಷ್ಟೋ ಕಷ್ಟಗಳನ್ನ ಈ ಲೋಕದಲ್ಲಿ ಪಟ್ಕೊಂಡು ನಾವು ಬಾಳ್ಬೇಕಾದ್ರೆ ಒಂದ್ ಸಮಯದಲ್ಲಿ ನಮ್ಮ ಮನಸ್ಸು ಹೇಳುತ್ತೆ ಏನ್ರಿ ಇಷ್ಟು ಕಷ್ಟ ಬಿಡ್ತೀವಲ್ಲ ದೇವ್ರು ಸಹ ನಮ್ಮನ್ನ ನೋಡ್ತಾ ಇಲ್ವಲ್ಲ ಇಷ್ಟು ಕಷ್ಟಕ್ಕೆ ಯೇಸುಸ್ವಾಮಿನ ನಾವು ಹಿಂಬಾಲಿಸ್ತೀವ ಅಂತ ನೋಡ್ಬೇಕಾದ್ರೆ ಈ ಒಂದು ವಾಗ್ದಾನ ಪ್ರೀತಿಯ ಸಹೋದರ ಸಹೋದರಿಗೆ ಈ ಒಂದು ವಾಗ್ದಾನ ನಮ್ಮ ಮನಸ್ಸಿಗೆ ಎಷ್ಟು ಒಂದು ಆರೋಗ್ಯ ಎಷ್ಟು ಒಂದು ಸಂತೋಷ ಎಷ್ಟು ಒಂದು ಹೆಲ್ತ್ ಕೊಡ್ತದೆ ಅಂದ್ರೆ ಚಿಕ್ಕ ಎಂದೆ ಎದರಬೇಡ ಅಂತ ಹೇಳ್ಬಿಟ್ಟು ಅದಕ್ಕೆ ಏನು ನಮ್ಗೆ ಕೊಡ್ತಾದ್ರೆ ಏನು ನಮ್ಗೆ ದೊರೆಯುತ್ತೆ ಏನ್ ನಮ್ಗೆ ಸಿಗುತ್ತೆ ಅಂತ ನೋಡ್ಬೇಕಾದ್ರೆ ಮತ್ತೆ ಓದೋಣ ಫುಲ್ ಪೂರ್ತಿ ಓದ್ರಿ ಸಿಸ್ಟರ್ ಲೂಕ 12:32 ಚಿಕ್ಕ ಹಿಂದೆ ಹೆದರಬೇಡ ರಾಜ್ಯವನ್ನು ನಿಮಗೆ ದಯಪಾಲಿಸುವುದಕ್ಕೆ ನಿಮ್ಮ ತಂದೆಯು ಸಂತೋಷ ಉಳ್ಳವನಾಗಿದ್ದಾನೆ ರಾಜ್ಯವನ್ನು ನಿಮ್ಗೆ ಕೊಡಕ್ಕೆ ದಯಪಾಲಿಸಕ್ಕೆ ತಂದೆಯು ಸಂತೋಷವಾಗಿದ್ದಾರೆ ಪ್ರೀತಿಯ ಸಹೋದರ ಸಹೋದರಿಯರೇ ಈ ತರ ವಾಗ್ದಾನ ಯಾರಿಗೆ ಕೊಡ್ತಾರೆ ಆ ರೀತಿಯಲ್ಲಿ ನೋಡ್ಬೇಕಾದ್ರೆ ಸಭೆಗೆ ಇಟ್ಟಿರುವ ಒಂದು ಆಶೀರ್ವಾದ ಅದು ನಿರಂತರವಾಗಿದೆ ನಿರಂತರವಾದ ಆಶೀರ್ವಾದವನ್ನ ನಾವು ಪಡ್ಕೊಳ್ಳಕ್ಕೆ ನಾವು ಸಿದ್ಧ ಮಾಡ್ಕೊಳ್ಬೇಕು ಪ್ರೀತಿಯ ಸಹೋದರ ಸಹೋದರಿ ಇದನ್ನೇ ಅಪೊಸ್ತಲ ಪೌಲ್ ಅವರು ಈ ಒಂದು ವಿಷಯವನ್ನ ಇನ್ನ ಸ್ವಲ್ಪ ಇದು ಒಂದು ಕಂಪ್ಲೀಟ್ ಆಗಿ ನಮ್ಗೆ ಹೇಳ್ಬಿಟ್ಟು ನಮ್ಗೆ ಸಮಾಧಾನ ಕೊಡ್ತಾರೆ ಯಾವ ರೀತಿಯಲ್ಲಿ ಕೊಡ್ತಾರೆ ಅಂದ್ರೆ ಒಂದು ವಚನ ಓದೋಣ ರೀ ಫಿಲಿಪ್ಪಿಯರಿಗೆ 3:20 ಫಿಲಿಪ್ಪಿಯರಿಗೆ 3:20 ನಾವಾದರೂ ಪರಲೋಕ ಸಂಸ್ಥಾನದವರು ಕರ್ತನಾದ ಯೇಸು ಕ್ರಿಸ್ತನು ಅಲ್ಲಿಂದಲೇ ರಕ್ಷಕನಾಗಿ ಬರುವುದನ್ನು ಎದುರು ನೋಡುತ್ತಾ ಇದ್ದೇವೆ ನಾವಾದರೂ ಪರಲೋಕ ಸಂಸ್ಥಾನವರು ಕರ್ತರಾದ ಯೇಸು ಸ್ವಾಮಿ ಕ್ರಿಸ್ತನು ಅಲ್ಲಿಂದನೇ ರಕ್ಷಣಕ್ಕಾಗಿ ಬರುವುದನ್ನು ಎಂದು ಹೇಳಿದ್ದಾರೆ ಸೊ ವಿ ಆರ್ ಆಲ್ ದ ಸಿಟಿಜನ್ ಆಫ್ ಯೆವನ್ ಸೊ ಆ ರೀತಿಯಲ್ಲಿ ತುಂಬಾ ಸ್ಪಷ್ಟ ಪಡ್ತಾ ಇದ್ದಾರೆ ಸೊ ಅದು ಯಾವಾಗ ನಡಿಬಹುದು ಅಂತ ನೋಡ್ಬೇಕಾದ್ರೆ ಈ ಸಾರವರ್ಷ ಆಲಿಕೆಯಲ್ಲಿ ಕ್ರೈಸ್ತನು ಮತ್ತೆ ಸಭೆ ದೇ ಆರ್ ಗೋಯಿಂಗ್ ಟು ರೂಲ್ ದಿಸ್ ವರ್ಲ್ಡ್ ಫಾರ್ 1000 ಇಯರ್ಸ್ ಈ ಒಂದು ಆಶೀರ್ವಾದ ನಮಗೋಸ್ಕರ ಕಾಯ್ತಾ ಇದೆ ಪ್ರೀತಿಯ ಸಹೋದರ ಸಹೋದರಿ ಪುನಃ ನಾವು ಈ ಪಾಠಕ್ಕೆ ಬಂದ್ಬಿಡೋಣ ರೀ ಸೊ ಇದು ಪಾಠದಲ್ಲಿ ಟೈಪ್ ಅಂಡ್ ಆಂಟಿ ಟೈಪ್ ನಾವು ಧ್ಯಾನ ಮಾಡ್ಬೇಕಾದ್ರೆ ಆ ಒಂದು ಒಡೆಯರು ರಾಜ ಯಾರಿಗೆ ಹೋಲಿಕೆ ಮಾಡ್ಬೋದಂದ್ರೆ ತಂದೆಯಾದ ದೇವರಿಗೆ ಹೋಲಿಕೆ ಮಾಡ್ಬೋದು ಎರಡನೇದು ಸಾಲ ಪಟ್ಟಿರುವ ಸೇವಕ ಅದು ಯಾರಿಗೆ ಛಾಯ ಅಂದ್ರೆ ಅದು ಬಂದು ನಾವೆಲ್ಲ ಕೂಡ ಸಾಲಗಾರರು ಸೊ ಯಾರು ಅಂದ್ರೆ ಪ್ರತಿಯೊಬ್ಬರು ಈ ಸತ್ಯವನ್ನ ಕೇಳಿ ದೇವರೊಂದಿಗೆ ಒಡಂಬಡಿಕೆ ಮಾಡ್ಕೊಂಡಿರುವ ನಾವೆಲ್ಲರೂ ಕೂಡ ಆ ಒಂದು ಕ್ಷಮಾಪಣೆ ತಗೊಂಡಿರುವ ಸೇವಕರಿಗೆ ಹೋಲಿಕೆ ಆಗ್ತದೆ ಸಾಲ ಏನು ನಮ್ಮಲ್ಲಿ ಸಾಲ ಅಂತ ನೋಡ್ಬೇಕಾದ್ರೆ ಕೃಪೆ ದೇವರು ನಮ್ಗೆ ಕೊಟ್ಟಿರತಕ್ಕಂತ ಕೃಪೆ ಆ ಸಾಲವನ್ನ ಸಂಪೂರ್ಣವಾಗಿ ಆ ಒಡೆಯನ್ನು ಮನ್ನಿಸಿ ಅವ್ರನ್ನ ಬಿಡುಗಡೆ ಕೂಡ ಮಾಡಿದ್ದಾರೆ ಇದಕ್ಕೆ ಏನು ಅರ್ಥ ಅಂತ ನೋಡ್ಬೇಕಾದ್ರೆ ಈ ಲೋಕ ಸೃಷ್ಟಿ ಮಾಡಕ್ಕೆ ಮುಂಚೆನೆ ತಂದೆಯಾದ ದೇವರು ಆತನ ಮಗನ ಮುಖಾಂತರ ಈ ಸಭೆನ ಆರಿಸಿಕೊಂಡಿರೋದನ್ನ ನಾವು ನೋಡ್ತಾ ಇದೀವಿ ಅದಕ್ಕೆ ಓದೋಣ ನೀವು ಒಂದು ವಚನ ಎಫೆಸಿಯರಿಗೆ 1:4 ಎಫೆಸಿಯನ್ಸ್ ಚಾಪ್ಟರ್ 1:4 ಹೇಗಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು ನೋಡ್ರಿ ನಮ್ಮ ಸಾಲವನ್ನು ಮನ್ನಿಸಿದಾರಂದ್ರೆ ಯೇಸು ಸ್ವಾಮಿ ಏನು ನಮ್ಮಲ್ಲಿ ಎದುರು ನೋಡ್ತಾ ಇದ್ದಾರೆ ನಾವು ಪರಿಶುದ್ಧವಾಗಿರ್ಬೇಕು ದೋಷವಿಲ್ಲದವರಾಗಿರ್ಬೇಕು ಆ ರೀತಿಯಲ್ಲಿ ಸ್ವಾಮಿ ನಮ್ಮನ್ನ ಆರಿಸಿಕೊಂಡಿದ್ದಾರೆ ಈ ಒಂದು ಕೃಪೆ ಸಾಲ ಕೃಪೆ ಪಡ್ಕೊಂಡಿದೀವಲ್ಲ ದಿನನಿತ್ಯ ನಾನು ಪಾಪ ಮಾಡ್ತಾ ಇದ್ದೀನಿ ನಾನು ಪಾಪಿ ನಾನು ದಿನನಿತ್ಯ ಪಾಪ ಮಾಡ್ತಾ ಇದ್ದೀನಿ ಪ್ರತಿ ಒಂದು ದಿವಸ ಬಂದು
ಆ ರಾತ್ರಿ ನಾನು ತಂದೆಯ ದೇವರು ಕರ್ತರ ಯೇಸು ಸ್ವಾಮಿ ಮುಖಾಂತರ ಪಾಪಗಳನ್ನ ನಾನು ದಿನನಿತ್ಯ ಅದನ್ನ ರಾತ್ರಿ ಹೇಳ್ಬಿಟ್ಟು ಮಲ್ಕೊಳ್ಬೇಕಾದ್ರೆ ನನ್ನ ಎಲ್ಲಾ ಪಾಪಗಳನ್ನ ಕೂಡ ದೇವರು ಸಮಿಸ್ತಾರೆ. ಅದೇ ಏನಾಗಿದೆ ಅಂದ್ರೆ ನಾನು ಪಟ್ಕೊಂಡಿರೋ ಕೃಪೆ ಎಷ್ಟು ಕೃಪೆ ಕೊಟ್ಟಿದ್ದಾರೆ ಅಂದ್ರೆ ಒಂದು ವಚನ ಓದೋಣ ರೀ, ಗಲಾತಿಯರಿಗೆ 1:15 ಗಲಾತಿಯರಿಗೆ 1:15 ಗಲೇಷಿಯನ್ಸ್ ಚಾಪ್ಟರ್ 1:15. ಆದರೆ ನಾನು ತಾಯಿಯ ಗರ್ಭದಲ್ಲಿದ್ದಾಗಲೇ ನನ್ನನ್ನು ಪ್ರತ್ಯೇಕಿಸಿ ತನ್ನ ಕೃಪೆಯಿಂದ ಕರೆದ ದೇವರು ತನ್ನ ಮಗನನ್ನು ಸಿಸ್ಟರ್ ನನ್ಗೆ ಯಾವ್ದಿಂದ ಕೃಪೆ ಕೊಟ್ಟದಂದ್ರೆ ಯಾವತ್ತು ನನ್ನ ತಾಯಿಯ ಗರ್ಭದಲ್ಲಿ ಇದ್ದನೋ ಆ ದಿವಸದಿಂದ ತಂದೆಯ ದೇವರು ಯೇಸು ಸ್ವಾಮಿ ಮುಖಾಂತರ ನನ್ಗೆ ಕೃಪೆಗೆ ತೋರಿಸಿದ್ದಾರೆ ಪ್ರೀತಿಯ ಸಹೋದರ ಸಹೋದರಿಯರೇ. ಸೊ ಆ ರೀತಿಯಲ್ಲಿ ನೋಡ್ಬೇಕಾದ್ರೆ ದೇವರು ನಮ್ಮ ಮೇಲೆ ಇಟ್ಕೊಂಡಿರುವ ಆ ಪ್ರೀತಿ ಆ ಕೃಪೆ ಎಷ್ಟು ದೊಡ್ಡದು ಅಂತ ನೋಡ್ಬೇಕಾದ್ರೆ ಇದು ಸಾಧಾರಣವಾಗಿ ನಾವು ಹೇಳಿದ್ರೆ ಅರ್ಥ ಆಗಲ್ಲ ರೀ. ತಂದೆಯ ದೇವರು ಮತ್ತೆ ಯೇಸು ಸ್ವಾಮಿ ನಮ್ಮಲ್ಲಿ ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ ಎಷ್ಟು ಕೃಪೆ ದಿನನಿತ್ಯ ತೋರಿಸಿದ್ದಾರೆ ಅಂದ್ರೆ ನಮ್ಗೆ ಅದೇ ಸಾಧಾರಣವಾಗಿ ಹೇಳಿದ್ರೆ ಅರ್ಥ ಆಗಲ್ಲ ರೀ. ಹಳೆ ಒಡಂಬಡಿಕೆಯಲ್ಲಿ ಕೆಲವರ ವ್ಯಕ್ತಿಗಳನ್ನ ನಾವು ನೋಡ್ಬಿಟ್ಟು ಅವರನ್ನಲ್ಲಿ ನಾವು ಕಂಪೇರ್ ಮಾಡ್ಬಿಟ್ಟು ಆಮೇಲೆ ನಾವು ನಮ್ಮನ್ನೇ ನಾವು ಪರಿಶೋಧನೆ ಮಾಡಿದ್ರೆ ಅವಾಗ ಗೊತ್ತಾಗುತ್ತೆ ರೀ ನಮ್ಮ ಮೇಲೆ ಎಷ್ಟು ಪ್ರೀತಿ ಕರುಣೆ ತೋರಿಸ್ತಾ ಇದಾರೆ ಅಂತ ಓದೋಣ ರೀ. ಒಂದು ವಚನ ಆತಿಕಾಂಡ 22:12 ಜೆನಿಸಿಸ್ ಚಾಪ್ಟರ್ 22:12. ಆಗ ಅವನು ಹುಡುಗನ ಮೇಲೆ ಕೈ ಹಾಕಬೇಡ, ಅವನಿಗೆ ಏನೋ ಮಾಡಬೇಡ, ನೀನು ದೇವರಿಗೆ ಭಯಪಡುತ್ತೀ ಎಂದು ಈಗ ನಾನು ತಿಳಿದಿದ್ದೇನೆ, ನಿನ್ನ ಒಬ್ಬನೇ ಮಗನನ್ನು ನನಗೆ ಅರ್ಪಿಸುವುದಕ್ಕೆ ಹಿಂದೆಗೆಯಲಿಲ್ಲ ಅಂದನು. ನೋಡ್ರಿ ಇಲ್ಲಿ ಅಬ್ರಹಾಮನ ಬಾಳಲ್ಲಿ ನಡೆದಿರೋ ಒಂದು ಘಟನೆ ಏನಪ್ಪ ಅಂದ್ರೆ ಅಬ್ರಹಾಮನಿಗೆ 100 ಮಕ್ಕಳಿಲ್ಲ, ತಂದೆಯ ದೇವರ ಕೃಪದಿಂದ ಒಬ್ಬನೇ ಮಗನು ಕೊಟ್ರು. ಕೊಟ್ಮೇಲೆ ಅಲ್ಲಿ ಒಂದು ಟೆಸ್ಟ್ ಇತ್ತು. ಆ ಟೆಸ್ಟ್ ಅಲ್ಲಿ ಏನಪ್ಪ ಅಂದ್ರೆ ನಿನ್ನ ಒಬ್ಬನೇ ಮಗನ ಕೂಡ ನನ್ನನ್ನ ಬಲಿ ಮಾಡ್ಬಿಡ್ರಿ ಅಂತ ಹೇಳ್ಬೇಕಾದ್ರೆ ದೇವರ ಮೇಲೆ ಇಟ್ಕೊಂಡಿರುವ ಆ ನಂಬಿಕೆ ಎಷ್ಟು ದೊಡ್ಡದು ಅಂದ್ರೆ ಹೌದು ಒಬ್ಬನೇ ಮಗನು ಸಹ ನಾನು ದೇವರಿಗೆ ಕೊಟ್ಬಿಡ್ತೀನಿ ಅಂತ ಆ ಒಂದು ನಂಬಿಕೆನ ನಾವು ನೋಡ್ತಾ ಇದ್ದೀವಿ ಪ್ರೀತಿಯ ಸಹೋದರ ಸಹೋದರಿ. ಇದು ಒಂದು ಘಟನೆ, ಇದನ್ನ ನಮ್ಗೆ ಕಂಪೇರ್ ಮಾಡಿ ಆಮೇಲೆ ಇದು ಅಬ್ರಹಾಮನು ತಂದೆಯ ದೇವರ ಹತ್ರ ತೋರ್ಸಿರುವ ಒಂದು ನಂಬಿಕೆ ಅವರ ಒಬ್ಬನೇ ಮಗನು ಐಸಕ್ನ ಬಲಿ ಕೊಡಕ್ಕೆ ಅವ್ರು ಸಿದ್ಧ ಆಗ್ಬಿಟ್ರಿ. ಇದು ಒಂದು ವಿಷಯ. ಎರಡನೇದು ಒಂದು ಘಟನೆ ನೋಡೋಣ ರೀ, ಆತಿಕಾಂಡ 39:9 Genesis 39:9. ಈ ಮನೆಯಲ್ಲಿ ನನಗಿಂತ ದೊಡ್ಡವನಾರೂ ಇಲ್ಲ, ನೀನು ಅವನ ಹೆಂಡತಿಯಾಗಿರುವುದರಿಂದ ನಿನ್ನನ್ನಲ್ಲದೆ ನನಗೆ ಮತ್ತೇನನ್ನು ಮರೆ ಮಾಡಲಿಲ್ಲ, ಹಾಗಿರುವಲ್ಲಿ ನಾನು ಈ ದೊಡ್ಡ ದುಷ್ಕೃತ್ಯ ಮಾಡಿ ದೇವರಿಗೆ ವಿರೋಧವಾಗಿ ಪಾಪ ಮಾಡುವುದು ಹೇಗೆ ಅಂದನು. ಎರಡನೇ ಘಟನೆ ಯೋಸೆಫನು ಆ 44 ಮನೆಯಲ್ಲಿ ಆ ರೂಮ್ ಅಲ್ಲಿ ಯಾರು ಸಹ ಇಲ್ಲ, ಅಲ್ಲಿ ತಪ್ಪು ಮಾಡಕ್ಕೆ ಎಲ್ಲಾ ರೀತಿಯಲ್ಲೂ ಕೂಡ ಅವಶ್ಯಕತೆ ಇತ್ತು, ಅಲ್ಲಿ ಒಂದು ಸಂದರ್ಭ ಇತ್ತು. ಆದ್ರೆ ಯೋಸೆಫನು ಏನ್ ಹೇಳ್ತಾರಂದ್ರೆ ಈ ಒಂದು ತಪ್ಪನ್ನ ಹೆಂಗೆ ಹೇಳ್ತಾ ಇದ್ದಂದ್ರೆ ದೇವರ ವಿರೋಧವಾಗಿ ನಾನು ಪಾಪ ಮಾಡಕ್ಕೆ ಹೇಗೆ ಸಾಧ್ಯ ಅಂತ ಹೇಳ್ತಾರೆ. ಜಸ್ಟ್ ಕಂಪೇರ್ ಮಾಡೋಣ ರೀ, ಫಸ್ಟ್ ಅಬ್ರಹಾಮನ್ನ ಕಂಪೇರ್ ಮಾಡೋಣ ರೀ, ನೆಕ್ಸ್ಟ್ ಯೋಸೆಫನು ಆ 44 ಮನೆಯಲ್ಲಿ ಅಲ್ಲಿ ತಪ್ಪು ನಡೆಯೋದಕ್ಕೆ ಎಲ್ಲಾ ರೀತಿಯಲ್ಲಿ ಕೂಡ ಸಾಧ್ಯತೆಗಳು ಇತ್ತು. ಆದ್ರೆ ಯೋಸೆಫನ್ನು ಹೇಳ್ತಾರೆ ನಿಮ್ಮ ಮುಖಾಂತರ ಇಲ್ಲ ರೀ, ತಂದೆಯ ದೇವರ ಮುಂದೆ ನಾನು ಯಾವ ಹೆಂಗೆ ಈ ಪಾಪಗಳನ್ನ ಮಾಡಕ್ಕೆ ಆಗತ್ತೆ ಅಂತ ಯೋಸೆಫ್ನ ಒಂದು ನಂಬಿಕೆ, ಅವರು ದೇವರ ಮೇಲೆ ಇಟ್ಟಿರುವ ಭಯ ಭಕ್ತಿ, ಅವ್ರದ್ದು ಕ್ಯಾರೆಕ್ಟರ್ನ ನಾವು ನೋಡ್ತೀವಿ. ಮೂರನೇದು ನೋಡ್ಬೇಕಾದ್ರೆ ಪ್ರಾರ್ಥನೆ ಬಗ್ಗೆ ನಾವು ನೋಡೋಣ ರೀ, ದಾನಿಯೇಲಿಗೆ 6:10 ದಾನಿಯೇಲಿಗೆ 6:10. ಯಾವಾಗ ಬರಹಕ್ಕೆ ರುಜು ಹಾಕಿದ್ದಾಯಿತೆಂದು ದಾನಿಯೇಲಿಗೆ ತಿಳಿಯಿತೋ ಆಗ ಅವನು ತನ್ನ ಮನೆಗೆ ಹೋದನು. ಅವನ ಕೋಣೆಯಲ್ಲಿ ಕಿಟಕಿಗಳು ಯೆರೂಸಲೇಮಿಗೆ ಎದುರಾಗಿ ತೆರೆಯಲ್ಪಟ್ಟದರಿಂದ ಅವನು ಮೊದಲು ಮಾಡುತ್ತಿದ್ದ ಪ್ರಕಾರವೇ ದಿನಕ್ಕೆ 3 ಮೊಣಕಾಲೂರಿ ತನ್ನ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆಯನ್ನು ಸ್ತೋತ್ರವನ್ನು ಸಲ್ಲಿಸಿದನು. ನೋಡ್ರಿ ಪ್ರೀತಿಯ ಸಹೋದರ ಸಹೋದರಿಯರೇ,
ದಾನಿಯೇಲಿಂದ ನಾವು ಏನು ಪಾಠ ಕಲಿಬೇಕಂದ್ರೆ ದಿನಕ್ಕೆ ಮೂರು ಸಾರಿ ಅದು ಹೇಗೆ ಮೊಳಕಾಲಿಟ್ಟು ನೀಲ್ ಡೌನ್ ಮಾಡಿಬಿಟ್ಟು ಪ್ರಾರ್ಥನೆ ಮಾಡಿದ್ರು ಆ ರೀತಿಯಲ್ಲಿ ನಾವು ನೋಡ್ಬೇಕಾದ್ರೆ ಇವತ್ತು ನಾವು ಸಹ ಹೊಸ ಸೃಷ್ಟಿ ಅಂತೀವಿ ದಿನಕ್ಕೆ ಮೂರು ಸತಿ ಒಂದು ಸತಿ ಪ್ರಾರ್ಥನೆ ಕೂಡ ಏನು ಬೇಡ್ಕೊಳ್ತಾ ಇದ್ದೀವಿ ಅಂದ್ರೆ ದೇವರು ನನ್ನನ್ನ ಇವತ್ತು ದಿವಸ ಎಲ್ಲ ಕಾಪಾಡ್ರಿ ಅಂತ ಬೇಡ್ಕೊಂಡು ಹೋಗ್ತಾ ಇದೀವಿ ಆದ್ರೆ ದಾನಿಯೇಲರ ಪ್ರಾರ್ಥನೆ ನೋಡ್ಬೇಕಾದ್ರೆ ದಿನಕ್ಕೆ ಮೂರು ಸತಿ ನೀಲ್ ಡೌನ್ ಮಾಡಿಬಿಟ್ಟು ಪ್ರಾರ್ಥನೆ ಮಾಡ್ತಾ ಇದ್ರು ಸೊ ಹಾಗೆ ಈ ಮೂರು ವಿಷಯದಲ್ಲಿ ನಾವು ಏನು ಪಾಠ ಕಲಿಬೇಕಾದ್ರೆ ದೇವರೊಂದಿಗೆ ಇವರು ಎಷ್ಟು ಕ್ಲೋಸ್ ಆಗಿ ಹತ್ರದಲ್ಲಿ ಇದ್ದಾರೆ ಅಂತ ನೋಡ್ಬೇಕಾದ್ರೆ ಅಬ್ರಾಹ್ಮನ ಬಾಳಿನಲ್ಲಿ ನಮ್ಗೆಲ್ಲ ಗೊತ್ತು ಅದೇ ರೀತಿಯಲ್ಲಿ ಯೋಸೆಫ್ನ ಬಾಳು ಕೂಡ ನಮ್ಗೆ ಗೊತ್ತು ದಾನಿಯೇಲನ ಬಾಳನ್ನು ಕೊಟ್ಟು ಆದ್ರೆ ಪ್ರೀತಿಯ ಸಹೋದರ ಸಹೋದರಿಯರೇ ಇವ್ರು ಯಾರು ಸಹ ಆ ಒಂದು ಐಕಾಲಿಂಗ್ಗೆ ಬರೋದಿಲ್ಲ ಆ ಒಂದು ಪರಲೋಕ ಕಾಲಿಂಗ್ ಏನ್ ಹೇಳ್ತೀರ ಸಿಸ್ಟರ್ ಕರೆ ಆ ಪರಲೋಕ ಕರೆಗೆ ಅವರು ಬರೋದಿಲ್ಲ ಆ ರೀತಿಯಲ್ಲಿ ನೋಡ್ಬೇಕಾದ ಒಂದು ಪ್ರಶ್ನೆ ಏನಪ್ಪ ಅಂದ್ರೆ ಅಬ್ರಾಮಿಗಿಂತ ಯೋಸಫಿಗಿಂತ ದಾನಿಯೇಲ್ಗಿಂತ ತಂದೆಯಾದ ದೇವರು ಯೇಸು ಸ್ವಾಮಿ ನಮ್ಮಲ್ಲಿ ಮತ್ತೆ ನಿಮ್ಮಲ್ಲಿ ಏನು ಅಂತ ಒಳ್ಳೆ ಗುಣಲಕ್ಷಣಗಳನ್ನ ನೋಡಿ ನಮ್ಮನ್ನ ಆಡ್ಕೊಂಡಿದ್ದಾರೆ ಅಂತ ಪ್ರಶ್ನೆ ನಾವು ಹಾಕೋಣ ನಮ್ಮಲ್ಲಿ ಮತ್ತೆ ನಿಮ್ಮಲ್ಲಿ ಏನು ಅಂತ ಒಳ್ಳೆ ಗುಣಲಕ್ಷಣಗಳನ್ನ ಕಂಪೇರ್ ಮಾಡಿ ಅಬ್ರಾಹ್ಮನ ಕಂಪೇರ್ ಮಾಡಿ ಯೋಸೆಫ್ನ ಕಂಪೇರ್ ಮಾಡಿ ದಾನಿಯೇಲನ ಕಂಪೇರ್ ಮಾಡಿಬಿಟ್ಟು ನಮ್ಮಲ್ಲಿ ಮತ್ತೆ ನಿಮ್ಮಲ್ಲಿ ಏನು ಅಂತ ಒಳ್ಳೆ ಗುಣಲಕ್ಷಣಗಳನ್ನ ನೋಡಿ ತಂದೆಯಾದ ದೇವರು ಯೇಸು ಸ್ವಾಮಿ ನಮ್ಮನ್ನ ಆರಿಸ್ಕೊಂಡಿದ್ದಾರೆ ಅಂತ ನೋಡ್ಬೇಕಾದ್ರೆ ಏನು ನಮ್ಮಲ್ಲಿ ಅಂತ ಗುಣಲಕ್ಷಣ ಒಳ್ಳೆ ಗುಣಲಕ್ಷಣಗಳು ಇದೆ ಯಾಕೆ ನಮ್ಮನ್ನ ಆರಿಸ್ಕೊಂಡಿದ್ದಾರೆ ಅಂತ ನೋಡ್ಬೇಕಾದ್ರೆ ತುಂಬಾ ಆಶ್ಚರ್ಯವಾಗಿ ಒಂದು ವಚನ ಬರ್ತಾ ಇದೆ ಅದನ್ನ ನಾವು ಧ್ಯಾನ ಮಾಡೋಣ ರೀ ಒಂದು ಕೊರಿಂಥಿಯರಿಗೆ ಒಂದನೇ ಅಧ್ಯಾಯ 26 ಒಂದು ಕೊರಿಂಥಿಯನ್ಸ್ ಚಾಪ್ಟರ್ 1:26 ಸಹೋದರರೇ ದೇವರು ನಿಮ್ಮನ್ನು ಕರೆದಾಗ ಎಂಥವರನ್ನು ಕರೆದನೆಂದು ಆಲೋಚಿಸಿರಿ ನಿಮ್ಮೊಳಗೆ ಲೌಕಿಕ ದೃಷ್ಟಿಯಲ್ಲಿ ಜ್ಞಾನಿಗಳು ಅನೇಕರಿಲ್ಲ ಅಧಿಕಾರಿಗಳು ಅನೇಕರಿಲ್ಲ ಕುಲೀನರು ಅನೇಕರಿಲ್ಲ ನೋಡ್ರಿ ನಮ್ಮಲ್ಲಿ ಏನು ಇದೆ ಅಂತ ನೋಡ್ಬೇಕಾದ್ರೆ ನಮ್ಮಲ್ಲಿ ಜ್ಞಾನಿಗಳು ಅನೇಕರಿಲ್ಲ ಅಧಿಕಾರಿಗಳು ಅನೇಕರಿಲ್ಲ ಕುಲೀನರು ಅನೇಕರಿಲ್ಲ ಅಂತ ನೋಡ್ಬಿಟ್ಟು 27 ಹಂಗೆ ಓದೋಣ ರೀ ಸಿಸ್ಟರ್ ದೇವರು ಜ್ಞಾನಿಗಳನ್ನು ನಾಚಿಕೆ ಪಡಿಸುವುದಕ್ಕಾಗಿ ಲೋಕದ ಬುದ್ಧಿಹೀನರನ್ನು ಆರಿಸಿಕೊಂಡಿದ್ದಾನೆ ದೇವರು ಬಲಿಷ್ಠರನ್ನು ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬಲಹೀನರನ್ನು ಆರಿಸಿಕೊಂಡಿದ್ದಾನೆ ನಮ್ಮಲ್ಲಿ ಏನು ಇದೆ ಅಂತ ನೋಡ್ಬೇಕಾದ್ರೆ ಬುದ್ಧಿಹೀನತೆ ವಿ ಆರ್ ಆಲ್ ಫೂಲಿಶ್ ಅದೇ ರೀತಿಯಲ್ಲಿ ಬಲಹೀನತೆ ಯಾಕೆಂದ್ರೆ ವಿ ಆರ್ ಆಲ್ ಬಲಹೀನತೆ ಅಂದ್ರೆ ಏನ್ರಿ ವೀಕ್ ವಿ ಆರ್ ವೀಕ್ ಅದಕ್ಕೆ ನೋಡಿದ್ರೆ ಬುದ್ಧಿಯುಳ್ಳವರು ಎಲ್ಲಿದ್ದಾರಂದ್ರೆ ನೋಡಿ ನಾವು ಕ್ರಿಶ್ಚಿಯನ್ಡಮ್ ಇಂದ ಬಂದಿದ್ದೀವಿ ಬ್ಯಾಬಿಲೋನ್ ಇಂದ ಬಂದಿದ್ದೀವಿ ಓಕೆ ಒಂದ್ ವೇಳೆ ರೋಮನ್ ಕ್ಯಾಥಲಿಕ್ ಇರ್ಬೋದು ಅಥವಾ ಸಿ ಎಸ್ ಐ ಇರ್ಬೋದು ಪೆಂಟೆಕಾಸ್ಟ್ ಇರ್ಬೋದು ಓಕೆ ಅಲ್ಲಿಂದ ದೇವರು ನಮ್ಮನ್ನ ಇದನ್ನ ನಮ್ಮನ್ನ ಅಲ್ಲಿಂದ ಆಡ್ಕೊಂಡು ಇಲ್ಲಿ ಕರ್ಕೊಂಡು ಬಂದಿದ್ದಾರೆ ಯಾಕೆ ನಮ್ಮನ್ನ ಇಲ್ಲಿ ಕರ್ಕೊಂಡು ಬಂದಿದ್ರು ಅಂದ್ರೆ ನಾವು ಬುದ್ಧಿಹೀನತಿರು ಬಲಹೀನತಿರು ಅಂದ್ರೆ ಒಂದು ವೇಳೆ ನಿಮಗೆ ಬುದ್ಧಿ ಇದ್ದಿದ್ರೆ ನಾನು ಬ್ಯಾಬಿಲೋನ್ ಅಲ್ಲೇ ಬಿಟ್ಬಿಡ್ತಾ ಇದ್ರಿ ಪ್ರೀತಿಯ ಸಹೋದರ ಸಹೋದರಿಯರೇ ಸೊ ವೈ ಆರ್ ಸಪರೇಟೆಡ್ ಅಂತ ನೋಡ್ಬೇಕಾದ್ರೆ ನಾನು ಬಂದು ಬುದ್ಧಿ ಇಲ್ಲ ನನ್ಗೆ ಆ ವೀಕ್ನೆಸ್ ಇದೆ ಅಂತ ಹೇಳಿ ಈ ಕ್ವಾಲಿಫಿಕೇಶನ್ ಮುಖಾಂತರನೇ ನಮ್ಮನ್ನ ಅಲ್ಲಿಂದ ಆಡ್ಕೊಂಡು ಇಲ್ಲಿ ಕರ್ಕೊಂಡು ಬಂದಿದ್ದಾರೆ ಪ್ರೀತಿಯ ಸಹೋದರ ಸಹೋದರಿಯರು ಪುನಃ 1 Corinthians 1:28 ಓದನ ರೀ ದೇವರು ಈ ಲೋಕದ ಕುಲಹೀನರನ್ನು ಅಸಡ್ಡೆಯಾದವರನ್ನು ಆರಿಸಿಕೊಂಡದ್ದಲ್ಲದೆ ಗಣ್ಯರನ್ನು ಇಲ್ಲದಂತೆ ಮಾಡುವುದಕ್ಕಾಗಿ ಗಣನೆಗೆ ಬಾರದವರನ್ನು ಆರಿಸಿಕೊಂಡಿದ್ದಾನೆ ನೋಡಿ ಕೆಲ್ಸಕ್ಕೆ ಬರ್ದೇ ಇರೋರನ್ನೇ ಆರಿಸ್ಕೊಂಡಿದ್ದಾರೆ ಪ್ರೀತಿಯ ಸಹೋದರ ಸಹೋದರಿ ಆ ರೀತಿಯಲ್ಲಿ ನಾವು ಕಂಪೇರ್ ಮಾಡ್ಬೇಕಾದ್ರೆ ಅಬ್ರಾಹ್ಮಗೆ ಯೋಸಫಿಗೆ ದಾನಿಯೇಲಿಗೆ ಇರತಕ್ಕಂತ ಆ ಒಂದು ನಂಬಿಕೆ ಆ ಒಂದು ಶಕ್ತಿ ಸೆಲ್ಫ್ ಕಂಟ್ರೋಲ್ ಆ ಒಂದು ಪ್ರಾರ್ಥನೆ ಮಾಡುವ ಒಂದು ಕ್ಯಾರೆಕ್ಟರ್ ಸೊ ಇದೆಲ್ಲ ಅವರಲ್ಲಿ ನೋಡಿದೀವಿ ಆದ್ರೆ ಅವರು ಐಕಾಲಿಂಗ್ಗೆ ಕರೆಯಲ್ಪಟ್ಟಿರ್ಲಿಲ್ಲ ಇದು ಯಾವುದು ಇಲ್ದೇ ಇರುವ ಕ್ಯಾರೆಕ್ಟರ್ ನಮ್ಮಲ್ಲಿ ಇದೆಯಲ್ಲ ಬಲಹೀನತೆ ಅಲ್ವಾ ವೀಕ್ನೆಸ್ ಅಲ್ವಾ ಬುದ್ಧಿ ಇಲ್ಲ ಇಂಥವರನ್ನೇ ದೇವರು ನಮ್ಮನ್ನ ಆರಿಸ್ಕೊಂಡಿದ್ದಾರೆ ಪ್ರೀತಿಯ ಸಹೋದರ ಸಹೋದರಿಯರೇ ಇದು ಯಾಕೆ ಈ ತರ ಆರಿಸ್ಕೊಂಡಿದ್ದಾರೆ ಅಂತ ಕೇಳ್ಬೇಕಾದ್ರೆ ತಂದೆದ ದೇವ್ರನ್ನು ಮತ್ತೆ ಸ್ವಾಮಿನ ರಾಜ್ಯದಲ್ಲಿ ನಾವು ಹೋಗ್ಬಿಟ್ಟು ಪ್ರಶ್ನೆ ಕೇಳ್ಬೇಕು ಯಾಕಪ್ಪ ನನ್ನನ್ನು ಆಡ್ಕೊಂಡಿದ್ದೀರಾ ಅಂತ
ಅಷ್ಟು ಪ್ರೀತಿ, ಅಷ್ಟು ನಮ್ಮ ಮೇಲೆ ಇಟ್ಟುಕೊಳ್ಳೋ ಪ್ರೀತಿ. ಇದಕ್ಕೆ ಆರಿಸ್ಕೊಂಡ್ ಬಿಟ್ಟು ತಂದೆಯ ದೇವರು ನಮ್ಮನ್ನ ಯಾವ ರೀತಿಯಲ್ಲಿ ಕರೀತಾರೆ ಅಂತ ರೆಕಗ್ನೈಸ್ ಮಾಡ್ತಾರೆ ಅಂತ ನೋಡ್ಬೇಕಾದ್ರೆ ಒಂದು ವಚನ ಓದನದಿ, ಕೀರ್ತನೆ 50ನೇ ಅಧ್ಯಾಯ 5ನೇ ವಚನ. ಯಜ್ಞದಿಂದ ನನ್ನೊಡನೆ ನನ್ನ ಸಂಗಡ ಒಡಂಬಡಿಕೆ ಮಾಡಿದ ನನ್ನ ಪರಿಶುದ್ಧರನ್ನು ನನ್ನ ಬಳಿಗೆ ಒಟ್ಟುಗೂಡಿಸಿರಿ. Gather my saints together unto me, those that have made a covenant with me by sacrifice. ಅಂತ ನೋಡ್ಬೇಕಾದ್ರೆ ಇದರಲ್ಲಿ ಯಾವುದಲ್ಲಿ ಕೂಡ ನನ್ನ ಲೆಕ್ಕಕ್ಕೆ ಬರಲ್ಲ, ಆದ್ರೆ ನನ್ನನ್ನ ಯಾವ ರೀತಿಯಲ್ಲಿ ತಂದೆಯಾದ ದೇವರು ರೆಕಗ್ನೈಸ್ ಮಾಡ್ತಾರಂದ್ರೆ ಪರಿಶುದ್ಧನು. ಈಸ್ ಕಾಲಿಂಗ್ ಅಸ್ ಆಸ್ ಎ ಸೇಂಟ್. ಸೊ ಈ ರೀತಿಯಲ್ಲಿ ನಮ್ಮನ್ನ ರೆಕಗ್ನೈಸ್ ಮಾಡ್ತದೆ. ಆದ್ರೆ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ರೀತಿಯಲ್ಲಿ ತಂದೆಯಾದ ದೇವರು ರೆಕಗ್ನೈಸ್ ಮಾಡ ತಕ್ಷಣನೇ ನನ್ನ ಮನಸ್ಸು ಯಾವ ರೀತಿಯಲ್ಲಿ ಓಡ್ತಾ ಇದೆ ಅಂತ ನೋಡಿದ್ರೆ ಎಲ್ಲರೂ ಕೂಡ ಪರಿಶುದ್ಧರು, ಎಲ್ಲರೂ ಬಾಲಲ್ಲಿ ಪಾಪನೇ ಇಲ್ಲ ಅಂತ ನಾನೇನ್ ಮಾಡ್ತಾ ಇದ್ದೀನಿ ಅಂದ್ರೆ ಇತರ ಸಹೋದರ ಸಹೋದರಿ ಸಹೋದರಿಯ ಬಾಲಲ್ಲಿ ನಾನು ನ್ಯಾಯ ವಿಚಾರಣೆ ಮಾಡಕ್ಕೆ ಶುರು ಮಾಡ್ಬಿಡ್ತೀನಿ. ಪ್ರೀತಿಯ ಸಹೋದರ ಸಹೋದರಿ, ನಾನು ಯಾವ ರೀತಿಯಲ್ಲಿ ಇದ್ದೀನಿ, ನನ್ನ ದೀಕ್ಷ ನನ್ನ ಸತ್ಯ ತಿಳ್ಕೊಂಡು ದೀಕ್ಷ ಸ್ನಾನ ಮಾಡಿಬಿಟ್ಟು ಹೊಸ ಸೃಷ್ಟಿಯಾಗಿ ನಾನು ದಿನನಿತ್ಯ ಯಾವ ರೀತಿಯಲ್ಲಿ ಬಾಳ್ತೀನಿ ಅಂತನೋ ಮರ್ತೋಗ್ಬಿಟ್ಟು ಬೇರೆ ಸಹೋದರ ಸಹೋದರಿಯನ್ನ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಆ ದಿನದಿಂದ ನಾನು ನ್ಯಾಯ ವಿಚಾರಣೆ ಮಾಡಕ್ಕೆ ಶುರು ಮಾಡ್ತಾ ಇದ್ದೀನಿ. ಅವರಲ್ಲಿ ತಪ್ಪಿದೆಯೇ, ಇವ್ರು ಹಿಂಗೆ ಇವ್ರು ಹಿಂಗೆ ಈಗಿದ್ದಾರೆ, ಈ ಸಹೋದರರು ಈ ತರ ಮಾತಾಡ್ಬಿಟ್ಟಾರ ಮಾತಾಡ್ತಾರಾ, ಆ ಸಹೋದರರು ಈ ತರ ನಡ್ಸ್ಕೊಂಡಿದಾರ ಅನ್ನೋ ರೀತಿಯಲ್ಲಿ ನಾನು ಆ ದಿವಸದಿಂದ ನಾನು ನ್ಯಾಯ ವಿಚಾರಣೆ ಮಾಡಕ್ಕೆ ಆರಂಭ ಮಾಡ್ತಾ ಇದ್ದೀನಿ. ಪ್ರೀತಿಯ ಸಹೋದರ ಸಹೋದರಿ, ಸತ್ಯವೇದವು ಏನು ಹೇಳ್ತಾ ಇದೆ ಅಂದ್ರೆ ದೇವರನ್ನ ನೀತಿಯಾಗಿ ಇದ್ದಾರೆ ಅಂತ ವಚನ ಎಲ್ಲೂ ಇಲ್ಲ. ದೇವರು ನೀತಿಯಾಗಿ ಇದ್ದಾರೆ ಅಂತ ವಚನ ಇಲ್ಲ, ನೀತಿಯುಳ್ಳ ದೇವರು ಅಂತಾನೆ ವಚನ ಇರೋದು. ಅದೇ ರೀತಿಯಲ್ಲಿ ದೇವರು ಪ್ರೀತಿಯ ಸ್ವರೂಪನು, ಪ್ರೀತಿಯ ಸ್ವರೂಪನು ದೇವರು ಅನ್ನೋದು ನಾವು ವಚನ ನೋಡ್ತೀವಿ. ಪ್ರೀತಿಯ ಸಹೋದರ ಸಹೋದರಿ, ಯಾಕೆ ಈ ತರ ನಾನು ಬಿಡಿಸಿ ಹೇಳ್ತಾ ಇದ್ದೀನಿ ಅಂದ್ರೆ ನೋಡ್ರಿ, ನಮ್ಮ ಕ್ಯಾರೆಕ್ಟರ್ ಯಾವ ರೀತಿಯಲ್ಲಿ ಇರಬೇಕು ಈ ಒಂದು ಸಂದರ್ಭದಲ್ಲಿ ಅಂದ್ರೆ, ಒಂದು ವೇಳೆ ನಾನು ಏನಾದ್ರೂ ತಪ್ಪು ಮಾಡಿದ್ರೆ ನಾನು ನನ್ನನ್ನೇ ನ್ಯಾಯ ವಿಚಾರಣೆ ಮಾಡಬೇಕು. ನಾನು ನನ್ನನ್ನೇ ನಾನು ಇಷ್ಟು ದಿವಸ ಸತ್ಯ ತಿಳ್ಕೊಂಡು ಇಷ್ಟು ದಿವಸ ನಾನು ಹೊಸ ಸೃಷ್ಟಿಯಾಗಿ ಬಾಳ್ಬೇಕಾದ್ರೆ ಈ ರೀತಿಯಲ್ಲಿ ನಾನು ಮಾತಾಡ್ತೀನಲ್ಲ, ಈ ರೀತಿಯಲ್ಲಿ ನಡ್ಸ್ಕೊಳ್ತಾ ಇದ್ದೀನಿ ಅಂತ ನ್ಯಾಯ ವಿಚಾರಣೆ ನನಗಿರ್ಬೇಕ್ರಿ. ಆದ್ರೆ ಹಲವಾರು ಸಮಯದಲ್ಲಿ ನ್ಯಾಯ ವಿಚಾರಣೆ ನನಗೆ ಮಾಡದೆ ನನ್ನ ಸಹೋದರ ಸಹೋದರಿಗೆ ನ್ಯಾಯ ವಿಚಾರಣೆ ಮಾಡ್ತಾ ಇದ್ದೀನಿ, ಅದು ತಪ್ಪು. ನನ್ನ ಸಹೋದರ ಸಹೋದರಿಯನ್ನ ನಾನು ಒಂದು ವೇಳೆ ಅವರು ನನಗೆ ವಿರೋಧವಾಗಿ ಏನಾದ್ರು ತಪ್ಪು ಮಾಡಿದ್ರೆ ಆ ಸಂದರ್ಭದಲ್ಲಿ ನಾನು ಏನ್ ಮಾಡ್ಬೇಕಂದ್ರೆ ನ್ಯಾಯ ವಿಚಾರಣೆ ಮಾಡಬಾರ್ದು. ನಾನು ಅಂತ ಸಂದರ್ಭದಲ್ಲಿ ಪ್ರೀತಿ ತೋರಿಸ್ಬೇಕು. ಯಾವ ರೀತಿಯಲ್ಲಿ ಪ್ರೀತಿ ತೋರಿಸ್ಬೇಕಂದ್ರೆ ಇದು ನನ್ನ ಸಹೋದರ, ಇದು ನನ್ನ ಸಹೋದರಿ, ಯಾಕೆ ಈ ತರ ತಪ್ಪು ಮಾಡ್ತಾ ಇದಾರೆ ಅಂದ್ರೆ ಇನ್ನ ಅವರು ಬಲಹೀನತೆಯಲ್ಲಿ ಇದ್ದಾರೆ, ಇನ್ನ ಆತ್ಮಿಕ ರೀತಿಯಲ್ಲಿ ಅವರು ಸರಿಯಾಗಿ ಬೆಳೆದಿಲ್ಲ. ಆ ಒಂದು ಮನಸ್ಸು, ಆ ಒಂದು ಹೃದಯ ನನ್ನಲ್ಲಿ ಇದ್ಬಿಟ್ಟು ರಾದರ್ ನ್ಯಾಯ ತೀರ್ಪು ಬಂದು ನಾನು ನನ್ಗೆ ಮಾಡ್ಕೊಳ್ಬೇಕು, ಪ್ರೀತಿ ಬಂದು ಇತರಿಗೆ ನಾನು ತೋರಿಸ್ಬೇಕು. ಪ್ರೀತಿಯ ಸಹೋದರ ಸಹೋದರಿ, ಒಂದು ವೇಳೆ ಈ ರೀತಿಯಲ್ಲಿ ನಾನು ನಡ್ಸ್ಕೊಂಡಿಲ್ಲ ಅಂದ್ರೆ ಏನು ಆಗ್ಬಹುದು, ಈ ಒಂದು ಸಾಮ್ಯದಿಂದ ನನಗೆ ಏನೋ ಒಂದು ಎಚ್ಚರಿಕೆ ಕೊಡ್ತಾ ಇದ್ದಾರೆ ಅಂತ ನೋಡ್ಬೇಕಾದ್ರೆ ಓದೋಣ ರೀ, ಮತ್ತಾಯ 18ನೇ ಅಧ್ಯಾಯ 34ನೇ ವಚನ, Matthew 18:34. ಸಿಟ್ಟು ಮಾಡಿ ತನಗೆ ಕೊಡಬೇಕಾದ ಸಾಲವನ್ನು ತೀರಿಸುವ ತನಕ ಪೀಡಿಸುವವರ ಕೈಗೆ ಒಪ್ಪಿಸಿದನು. ನೋಡ್ರಿ, ಆ ಒಡೆಯನು ಫಸ್ಟ್ ಅವ್ರಿಗೆ ಕ್ಷಮಾಪಣೆ ಮಾಡಿಬಿಟ್ರು, ಕ್ಷಮಾಪಣೆ ಮಾಡಿ ಸಂಪೂರ್ಣವಾಗಿ ಆ ಸಾಲವನ್ನ ಮನೆ ಮಾಡಿಬಿಟ್ಟು ಅವ್ರಿಗೆ ಸಮಾಧಾನ ಕೊಟ್ಬಿಟ್ಟು ಆ ಅರಮನೆಯಿಂದ ಆಚೆ ಕಳಿಸಿದ್ರು. ಆದ್ರೆ ಇವರು ಇತರರಿಗೆ ಒಂದು ಕ್ಷಮಾಪಣೆ ಮಾಡುವ ಮನಸ್ಸು ಇಲ್ಲ, ಆ ಹೃದಯ ಇಲ್ದಿರೋದ್ರಿಂದ ಆ ಒಡೆಯನು ಪುನಃ ಅವ್ರನ್ನ ಅರಮನೆಗೆ ಕರೆದ್ಬಿಟ್ಟು ಏನ್ ಮಾಡ್ತಾರಂದ್ರೆ ಅವ್ರಿಗೆ ಕೆಲವೊಂದು ಶಿಕ್ಷೆಗಳು ಕೊಡ್ತಾ ಇದಾರೆ, ಅರಮನೆ ಆ ಸೆರೆಮನೆಗೆ ಹಾಕಿದ್ದಾರೆ. ಆ ಶಿಕ್ಷೆಗಳಿಂದ ಏನಂದ್ರೆ ನೋಡಿ, ಇವರು ಪಟ್ಕೊಂಡಿರುವ ಸಾಲ ಬಂದು 400,000 ರೂಪಾಯಿ. ಈ 400,000 ರೂಪಾಯಿ ಖಂಡಿತವಾಗಿ ಇವರು ಅವ್ರ ಎಂಟಿ ಮಕ್ಕಳು ಮತ್ತೆ ಅವ್ರು ಇರತಕ್ಕಂತ ಎಲ್ಲಾ ಮಾರ್ಗರು ಕೂಡ ಆ ಒಂದು ಸಾಲನ ಅವರು ತೀರ್ಸಕ್ಕೆ ಆಗೋದಿಲ್ಲ.
ಅದಕ್ಕೆ ಆ ಒಡೆಯನ್ ಏನ್ ಮಾಡಿದಾರೆ ಅಂದ್ರೆ ಕೆಲವೊಂದು ಶಿಕ್ಷೆಗಳು ಕೊಟ್ಟಿದ್ದಾರೆ, ಶಿಕ್ಷೆ ಸೆರೆಮನೆಯಲ್ಲಿ ಹಾಕ್ಸ್ಬಿಟ್ಟು. ಅದೇ ರೀತಿಯಲ್ಲಿ ಹೊಸ ಸೃಷ್ಟಿಯಾಗಿರುವತಕ್ಕಂಥ ನಮಗೆ ತಂದೆಯಾದ ದೇವರು ಎಲ್ಲಾ ರೀತಿಯಲ್ಲಿ ಕೂಡ ಪ್ರೀತಿ ಸಮಾಧಾನ ಎಲ್ಲಾ ತೋರ್ತಾರೆ. ಆದ್ರೆ ಕೆಲವೊಂದು ವಿಚಾರದಲ್ಲಿ ನಾವು ಒಳ್ಳೆ ಗುಣಲಕ್ಷಣ ತೋರಿಸಿಲ್ಲ ಅಂದ್ರೆ ನಮ್ಮ ಬಾಲ್ಯದಲ್ಲಿ ಕೂಡ ಕೆಲವೊಂದು ಶಿಕ್ಷೆಗಳು ಕೊಡ್ತಾರೆ ದೇವರು. ಆ ಶಿಕ್ಷೆಗಳು ಯಾವ ರೀತಿಯಲ್ಲಿ ಇರ್ಬೋದು ಅಂದ್ರೆ, ನಮ್ಮ ಹಿರಿಯ ಸಹೋದರರು ಹೇಳ್ತಾ ಇದ್ದಾರೆ ಅವ್ರ ಕಮೆಂಟ್ಸ್ ಅಲ್ಲಿ, ಕೆಲವರಿಗೆ ಹಣಕಾಸು ರೀತಿಯಲ್ಲಿ ಸಾಲ ರೂಪದಲ್ಲಿ ಶಿಕ್ಷೆಗಳು ಕೊಡ್ತಾರೆ, ಕೆಲವರಿಗೆ ಎಲ್ತು ಅವ್ರಿಗೆ ವ್ಯಾಧಿ ರೀತಿಯಲ್ಲಿ ಶಿಕ್ಷೆಗಳು ಕೊಡ್ತಾರೆ, ಕೆಲವರಿಗೆ ಬೇರೆ ಬೇರೆ ರೀತಿಯಲ್ಲಿ ಅಸಮಾಧಾನ ಸಮಾಧಾನ ಕಳ್ಕೊಡುವ ರೀತಿಯಲ್ಲಿ ಕೆಲವರು ಶಿಕ್ಷೆಗಳನ್ನ ದೇವರು ಅವ್ರ ಮಕ್ಕಳಿಗೆ ಕೊಡಕ್ಕೆ ಸಾಧ್ಯತೆಗಳಿದೆ ಪ್ರೀತಿಯ ಸಹೋದರ ಸಹೋದರಿಯರು. ಸೊ ಆ ರೀತಿಯಲ್ಲಿ ನೋಡ್ಬೇಕಾದ್ರೆ ನಮ್ಗೆ ತಂದೆಯಾದ ದೇವರು ಆತನ ಒಬ್ಬನೇ ಮಗನು ಕರ್ತನ ಯೇಸುಸ್ವಾಮಿ ನಮ್ಗೆ ಯಾವ ರೀತಿಯಲ್ಲಿ ಸಮಾಧಾನ ಕೊಟ್ಟಿದ್ದಾರೆ, ನಾವು ಮಾಡಿರ್ತಕ್ಕಂತ ಎಲ್ಲಾ ಪಾಪಗಳನ್ನ ಕ್ಷಮಾಪಣೆ ಮಾಡಿದ್ದಾರೆ, ಅದೇ ರೀತಿಯಲ್ಲಿ ಕೂಡ ಇತರ ಸಹೋದರ ಸಹೋದರಿಯರು ಮತ್ತೆ ನಮ್ಮ ಪೇರೆಂಟ್ಸ್ ನಮ್ಮ ರಿಲೇಷನ್ಸ್ ನಾವು ಕೆಲಸ ಮಾಡುವ ಜಾಗದಲ್ಲಿ ಕೂಡ ನಾವು ಯಾವ ರೀತಿಯಲ್ಲಿ ಪಟ್ಕೊಂಡಿರುವ ಈ ಕ್ಷಮಾಪಣೆಗಳನ್ನ ನಾವು ಕೂಡ ಕ್ಷಮಾಪಣೆ ಜೊತೆಯಲ್ಲಿ ಪ್ರೀತಿಯನ್ನು ತೋರಿಸ್ಬೇಕು. ಇದನ್ನೇ ದೇವರು ನಮ್ಮಲ್ಲಿ ಎದುರು ನೋಡ್ತಾ ಇದ್ದಾರೆ ಪ್ರೀತಿಯ ಸಹೋದರ ಸಹೋದರಿ. ಒಂದು ವೇಳೆ ಆ ರೀತಿಯಲ್ಲಿ ನಡ್ಕೊಂಡಿದ್ರೆ ನಮ್ಮಲ್ಲಿ ಏನು ಕೇಳ್ತಾ ಇದ್ದಾರೆ ಅಂದ್ರೆ, ಓದೋಣ ಈ ಒಂದು ವಚನ ಮತ್ತೆಯ 18:35. ನಿಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ಸಹೋದರನಿಗೆ ಮನಃಪೂರ್ವಕವಾಗಿ ಕ್ಷಮಿಸದೆ ಹೋದರೆ ಪರಲೋಕದಲ್ಲಿರುವ ನನ್ನ ತಂದೆಯೂ ನಿಮಗೆ ಹಾಗೆಯೇ ಮಾಡುವನು ಅಂದನು. ನೋಡ್ರಿ ಇಲ್ಲಿ ಸ್ವಾಮಿ ಏನ್ ಹೇಳ್ತಾರಂದ್ರೆ, ನಿಮ್ಮಲ್ಲಿ ನಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ಸಹೋದರನಿಗೆ ಕ್ಷಮಿಸಬೇಕು ಅಂತ ಹೇಳ್ತಾ ಇಲ್ಲ. ಯಾವ ರೀತಿ ಹೇಳ್ತಾ ಇದ್ದಾರೆ, ನಿಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ಸಹೋದರನಿಗೆ ಮನಃಪೂರ್ವಕವಾಗಿ. ಅದು ಅದೇ ಓಕೆ. ಇದು ಹೇಗೆ ನಾವು ತಿಳ್ಕೊಳ್ಬೇಕಂದ್ರೆ, ತುತಿನಲ್ಲಿ ಮಾತ್ರ ಕ್ಷಮಾಪಣೆ ಮಾಡೋದು, ತುತಿನಲ್ಲಿ ಮಾತ್ರ ಪ್ರೀತಿ ತೋರಿಸೋದು, ಸುಮ್ಮನೆ ಮಾತು ಮಾತಿಗೆ ಹೋಗ್ಬಿಟ್ಟು ಅಪ್ಕೊಳ್ಳೋದಲ್ಲ ರೀ. ಓಕೆ, ಮನಃಪೂರ್ತವಾಗಿ ಹೃದಯದಿಂದ ನಾವು ಕ್ಷಮಾಪಣೆ ಮಾಡ್ತೀವಿ ಅಂದ್ರೆ ಮಾಡೋರಿಗೆ ಮಾತ್ರ ಪರಲೋಕದಲ್ಲಿ ಇರುವ ನನ್ನ ತಂದೆಯು ನಿಮಗೆ ಹಾಗೇನೆ ಕ್ಷಮಾಪಣೆ ಮಾಡ್ತಾರೆ ಪ್ರೀತಿಯ ಸಹೋದರ ಸಹೋದರಿಯರು. ಸೊ ಆ ರೀತಿಯಲ್ಲಿ ನೋಡ್ಬೇಕಾದ್ರೆ ನಾವು ಯಾವ ರೀತಿಯಲ್ಲಿ ನಡ್ಸ್ಕೊಳ್ಬೇಕಂದ್ರೆ, ಕೊನೆಯದಾಗಿ ಒಂದು ವಚನ ಓದೋಣ ರೀ. ಎಫೆಸಿಯರಿಗೆ 4:30. ಎಫೆಸಿಯರಿಗೆ 4:30. ದೇವರ ಪವಿತ್ರಾತ್ಮನನ್ನು ದುಃಖಿಸಬೇಡಿರಿ, ಆತನಲ್ಲಿಯೇ ವಿಮೋಚನೆಯ ದಿನಕ್ಕಾಗಿ ಮುದ್ರೆ ಹೊಂದಿದ್ದೀರಲ್ಲ. ನೋಡ್ರಿ ಪ್ರೀತಿಯ ಸಹೋದರ ಸಹೋದರಿಯೇ, ನಾವು ಸತ್ಯ ತಿಳ್ಕೊಳ್ಳಕ್ಕೆ ಮುಂಚೆ ಯಾವ ರೀತಿಲಿ ನಮ್ ಬಾಲ್ಯ ಇತ್ತು ಅದು ಲೆಕ್ಕಕ್ಕೆ ಬರಲ್ಲ ರೀ. ಸತ್ಯ ತಿಳ್ಕೊಂಡ ಮೇಲೆ ಯಾವಾಗ ನಾನು ದೇವರಿಗೆ ನಾನು ಒಪ್ಪಿಸಿದೀನೋ, ದೀಕ್ಷಾ ಸ್ನಾನ ಆದ್ಮೇಲೆ ಉಡಂಪಡಿಕೆ ಮಾಡಿಕೊಂಡು ಹೊಸ ಸೃಷ್ಟಿಯಾಗಿ ಬಾಳ್ತಿದ್ನೋ, ಆವತ್ತು ದಿವಸದಿಂದ ಇಲ್ಲಿ ತನಕ ನಾವು ದೇವರಿಗೆ ವಿರೋಧವಾಗಿ ನಾವು ಏನಾದರೂ ಕೆಲಸ ಮಾಡಿದ್ರೆ ಅದು ದೇವರ ಪವಿತ್ರ ಆತ್ಮನ ನಾವು ದುಃಖ ಪಡಿಸ್ತಾ ಇದೀವಿ. ಅಂಡ್ ಗ್ರೀವ್ ನಾಟ್ ದ ಓಲ್ಡ್ ಸ್ಪಿರಿಟ್ ಆಫ್ ಗಾಡ್ ವೇರ್ ಬೈ ಈ ಆರ್ ಸೀಲ್ಡ್ ಅಂಟು ದ ಡೇ ಆಫ್ ರಿಡೆಂಪ್ಷನ್. ಮತ್ತೆ ಓದನ ಸಿಸ್ಟರ್ 4:30. ದೇವರ ಪವಿತ್ರಾತ್ಮನನ್ನು ದುಃಖಿಸಬೇಡಿರಿ, ಆತನಲ್ಲಿಯೇ ವಿಮೋಚನೆಯ ದಿನಕ್ಕಾಗಿ ಮುದ್ರೆ ಹೊಂದಿದ್ದೀರಲ್ಲ. ವಿ ಹ್ಯಾವ್ ಬೀನ್ ಸೀಲ್ಡ್ ಬೈ ದ ಓಲ್ಡ್ ಸ್ಪಿರಿಟ್ ಅಲ್ವಾ. ಆ ರೀತಿಯಲ್ಲಿ ನಾವು ತಿಳ್ಕೊಂಡ್ಬಿಟ್ಟು ಆ ತಿಳುವಳಿಕೆಯಿಂದ 31 ಓದನ ಸಿಸ್ಟರ್ ಪ್ಲೀಸ್. ಎಲ್ಲಾ ದ್ವೇಷ ಕೋಪ ಕ್ರೋಧ ಕಲಹ ದೂಷಣೆ ಇವುಗಳನ್ನು ಸಕಲ ವಿಧವಾದ ದುಷ್ಟತನವನ್ನು ನಿಮ್ಮಿಂದ ದೂರ ಮಾಡಿರಿ. ನಮ್ಮಲ್ಲಿ ಇನ್ನ ಇದೆ ರೀ, ಹೃದಯದಲ್ಲಿ ಕಾರರಾದ ಆಟಲ್ ಇದೆ. ಅದಕ್ಕೆ ದೇವರು ನಮಗೆ ಕೃಪೆದಿಂದ ಈ ಒಂದು 2020 ಕೊನೇ ತಿಂಗಳಿಗೆ ನಮ್ಮನ್ನ ಕಾಪಾಡಿ ಕರ್ಕೊಂಡು ಬಂದಿದ್ದಾರೆ. ಆದ್ರೂ ಕೂಡ ಈ ಕೊನೆ ಡಿಸೆಂಬರ್ ತಿಂಗಳಲ್ಲಿ ಇನ್ನ ಒಂದು ಕೆಲವೊಂದು ದಿವಸದಲ್ಲಿ ನಾವು ಹೊಸ ವರ್ಷ ನೋಡ್ತೀವಿ 2021 ಅವರ ಕೃಪೆದಿಂದ ಅವ್ರ ದಯದಿಂದ. ಆದ್ರೂ ಕೂಡ ನಮ್ಮಲ್ಲಿ ಎಲ್ಲೋ ಒಂದ್ ಕಡೆ ಇನ್ನ ದ್ವೇಷ ಕಟ್ಕೊಂಡಿದ್ದೀವಿ, ಇನ್ನ ಮತ್ತೊಂದ್ ಮೇಲೆ ಕೋಪ ಕ್ರೋಧ ಕಲಹ ದೋಷಣೆ ಇವುಗಳನ್ನ ಸಕಲ ವಿಧವಾದ ದೋಷಗಳನ್ನ ನಮ್ಮಲ್ಲಿ ಇದೆ. ಅದನ್ನ ಇವತ್ತು ಏನ್ ಮಾಡೋಣ ಅಂದ್ರೆ ಅದನ್ನ ದೂರ ಹಾಕಕ್ಕೆ ನಾವು ಪ್ರಯತ್ನ ಮಾಡ್ರಿ. ಅದು ನಮ್ಮಿಂದ ಆಗಲ್ಲ ರೀ,
ನಮ್ಮ ಬಲಹೀನತೆಯಿಂದ ಮಾಂಸ ಶರೀರದ ಖಂಡಿತವಾಗಿ ಆಗಲ್ಲ ಅದರಿಂದ ತಂದೆಯಾದ ದೇವರ ಹತ್ರ ಬರೋಣ ರೀ ಪ್ರಭು ಯೇಸು ಸ್ವಾಮಿ ಮುಖಾಂತರ ಬಂದ್ಬಿಟ್ಟು ಮಂಡಿ ಇಟ್ಬಿಟ್ಟು ದೇವರ ಹತ್ರ ಪ್ರಾರ್ಥನೆ ಮಾಡೋಣ ರೀ ದೇವರೇ ಇನ್ನ ನನ್ನ ಮನಸ್ಸಲ್ಲಿ ಇನ್ನ ಇಷ್ಟು ಸತ್ಯಗಳ ತಿಳ್ಕೊಂಡ ಮೇಲೆ ಕೂಡ ಇನ್ನ ನನ್ನ ಮನಸ್ಸಲ್ಲಿ ದ್ವೇಷ ಇದೆ ಕೋಪ ಇದೆ ಕ್ರೋಧ ಇದೆ ದೋಷಣೆಗಳಿದೆ ಇದೆಲ್ಲ ತೆಗೆದು ಹಾಕ್ರಿ ಅಂತ ನಾವು ಬೇಡೋಣ ರೀ ಪ್ರೀತಿಯ ಸಹೋದರ ಸಹೋದರಿಯರು ಬೇಡಿ ನಾವು ಹೆಂಗೆ ಜೀವನ ಮಾಡ್ಬೇಕಂದ್ರೆ ಕೊನೆಯ ಒಂದು ವಚನ ಓದೋಣ ರೀ ಎಫೆಸ್ಯರಿಗೆ 4:32 ಒಬ್ಬರಿಗೊಬ್ಬರು ಉಪಕಾರಿಗಳಾಗಿಯೂ ಕರುಣೆಯುಳ್ಳವರಾಗಿಯೂ ಕ್ಷಮಿಸುವವರಾಗಿಯೂ ಇರ್ರಿ ಒಬ್ಬರಿಗೆ ಒಬ್ಬರು ವಿ ವಿಲ್ ಹೆಲ್ಪ್ ಈಚ್ ಅದರ್ ವಿ ವಿಲ್ ಹ್ಯಾವ್ ಎ ಕಂಪ್ಯಾಷನ್ ವಿತ್ ಈಚ್ ಅದರ್ ಅಂಡ್ ವಿ ವಿಲ್ ಫರ್ಗಿವ್ ಈಚ್ ಅದರ್ ಉಪಯೋಗವಾಗಿರಿ ಕರುಣೆಯುಳ್ಳವಾಗಿರಿ ಕ್ಷಮಿಸುವವರಾಗಿರಿ ಅಂತ ಒಂದು ಎಚ್ಚರಿಕೆಯಾದ ಪಾಠವನ್ನು ದೇವರು ನಮಗೆ ದಯಪಾಲಿಸಿದ್ದಾರೆ ಆ ರೀತಿಯಲ್ಲಿ ಇಲ್ಲಿ ತನಕ ಈ ಒಂದು ಕ್ಯಾರೆಕ್ಟರ್ ಅಲ್ಲಿ ನಾನು ಇನ್ನ ಬೆಳೆದಿಲ್ಲ ಅಂದ್ರೆ ತಂದೆ ಆದ ದೇವರು ಹತ್ರ ಬರೋಣ ರೀ ಯೇಸು ಸ್ವಾಮಿ ಮುಖಾಂತರ ಬೇಡೋಣ ರೀ ದೇವರು ನಮ್ಗೆ ಈ ಒಂದು ಕ್ಯಾರೆಕ್ಟರ್ ಡೆವಲಪ್ ಮಾಡಕ್ಕೆ ಅವರ ಶಕ್ತಿ ಬಲ ಪವಿತ್ರಾತ್ಮ ಕೊಟ್ಟು ನಮ್ಮನ್ನೆಲ್ಲರನ್ನು ನಡೆಸಿದೀನಿ ಅಂತ ನಾವು ಪ್ರಾರ್ಥನೆ ಮಾಡೋಣ ರೀ ನೀವೆಲ್ಲ ಈ ಒಂದು ಪಾಠವನ್ನ ಕೇಳಿದಿರಾ ಅದಕ್ಕೆ ನಾನು ನಿಮ್ಮೆಲ್ಲರಿಗೂ ಕೂಡ ಕೃತಜ್ಞತೆ ಸಲ್ಲಿಸುತ್ತೀನಿ ತಂದೆ ಆದ ದೇವರಿಗೂ ಮತ್ತೆ ಯೇಸು ಸ್ವಾಮಿಗೆ ನಾನು ಕೃತಜ್ಞತೆ ಸಲ್ಲಿಸುತ್ತೀನಿ ಆಮೆನ್ ಥ್ಯಾಂಕ್ ಯು ಕ್ರಿಸ್ಟಿ ಬ್ರದರ್ ತುಂಬಾ ಒಂದು ಒಳ್ಳೆ ಬೂಸ್ಟ್ ಸಿಗುವಂತ ಉತ್ತಮವಾದಂತ ಪಾಠನ ನಮ್ಗೆ ಮತ್ತು ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ ನಾವು ನೋಡ್ಬೇಕಾದ್ರೆ ಈ ದಿನದ ಪಾಠ ಎಲ್ಲಾರು ಅನೇಕರಿಗೆ ಉಪಯೋಗ ಆಗಿದೆ ಸೊ ಎಸ್ಪೆಷಲಿ ಹೇಳ್ಬೇಕು ಅಂದ್ರೆ ನನಗೂ ಕೂಡ ಉಪಯೋಗ ಆಗಿದೆ ಸೊ ನಾವು ನೋಡ್ಬೇಕಾದ್ರೆ ಮೊದಲನೇದು ಕ್ಷಮಿಸೋದು ಮತ್ತು ಪ್ರೀತಿ ತೋರಿಸೋದು ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ತುಂಬಾ ಚೆನ್ನಾಗಿ ಕೊಟ್ಟರು ಒಂದು ಕೆಲವೊಂದು ವಾಕ್ಯಗಳನ್ನ ನಾವು ನೋಡ್ಬಿಡೋಣ ನೋಡಿ ಆಲ್ರೆಡಿ ಆಗ್ಲೇ ನಾವು ಓದಿದ್ವಿ ಸೊ ಆದ್ರೆ ಇನ್ನೊಂದು ವಾಕ್ಯ ನಾವು ನೋಡೋಣ ನಾವು ಯಾವ್ದಕ್ಕೋಸ್ಕರ ಕರೆಯಲ್ಪಟ್ಟಿದ್ದೀವಿ ಅಂತ ಅನ್ಬಿಟ್ಟು ನಾವು ನೋಡ್ಬೇಕಾದ್ರೆ ಒಂದು ಕೊರಿಂಥ ಅದರಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ ಫಸ್ಟ್ ಕೊರಿಂಥಸ್ ಫಸ್ಟ್ ಚಾಪ್ಟರ್ 26 ವರ್ಸ್ ಓದ್ಬೇಕಾಗಿ ಕೇಳ್ಕೊಂತೇನೆ ಆನ್ಲೈನ್ ಅಲ್ಲಿ ಇರೋರು ಓದ್ಬೇಕಾಗಿ ಕೇಳ್ಕೊಂತೇನೆ ದೇವರು ಜ್ಞಾನಿಗಳನ್ನು ನಾಚಿಕೆ ಪಡಿಸುವುದಕ್ಕ ದೇವರು ಜ್ಞಾನಿಗಳನ್ನು ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬುದ್ಧಿಹೀನರನ್ನು ಆರಿಸಿಕೊಂಡಿದ್ದಾನೆ ದೇವರು ಬಲಿಷ್ಠರನ್ನು ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬಲಹೀನರನ್ನು ಆರಿಸಿಕೊಂಡಿದ್ದಾನೆ ನೋಡಿದ್ರ ಸಹೋದರ ಮತ್ತು ಸಹೋದರಿಯರೇ ಸೊ ನಮ್ಮ ಕ್ವಾಲಿಟೀಸ್ ನಮ್ಮ ಹತ್ರ ಇರುವಂತ ಕ್ವಾಂಟಿಟೀಸ್ ಏನಿದೆ ಅಂತ ಅನ್ಬಿಟ್ಟು ಈ ವಾಕ್ಯದಲ್ಲೇ ನಮ್ಗೆ ನೀಟ್ ಆಗಿ ಎಕ್ಸ್ಪ್ಲನೇಷನ್ ಕೊಡ್ತಾ ಇದೆ ಸೊ ನಾವು ನೋಡ್ಬೇಕಾದ್ರೆ ನಾವು ಈ ಲೋಕಕ್ಕೆ ಏನು ಅಂತ ನಾವು ನೋಡ್ಬೇಕಾದ್ರೆ ಜಸ್ಟ್ ಟ್ರಾವೆಲ್ ಮಾಡಕ್ ಬಂದಿದೀವಿ ಸೊ ಈ ಟ್ರಾವೆಲ್ ಎಲ್ಲ ಮುಗಿಸಿ ನಮ್ದು ಎಟರ್ನರಿ ಲೈಫ್ ಎಲ್ಲ ಎಲ್ಲಿದೆ ಅಂತ ನಾವು ನೋಡ್ಬೇಕಾದ್ರೆ ಪರಲೋಕದಲ್ಲಿದೆ ಸೊ ಅದಕ್ಕೆ ನಾವು ಹೋಗುವಂತವರಾಗೋಣ ಸೊ ಆನಂತರ ನಾವು ನೋಡ್ಬೇಕಾದ್ರೆ ಕೆಲವೊಂದು ಒಂದು ಚಿಕ್ಕ ಅನೌನ್ಸ್ಮೆಂಟ್ ಇದೆ ಏನು ಅಂತ ನಾವು ನೋಡ್ಬೇಕಾದ್ರೆ ಈ ವಾರ ವೀಕ್ಲಿ ಮೀಟಿಂಗ್ಸ್ ಏನೇನಿದೆ ಅಂತಂದ್ರೆ ಹುಬ್ಳಿ ಮಂಗಳೂರು ದಾವಣಗೆರೆ ಹುಣಸೂರು ಮೈಸೂರು ಎಲ್ಲಾರ್ಗೂ ಕೂಡ ಪಾಠಗಳು ನಡೆಯುತ್ತೆ ಯಾವಾಗ ಯಾವಾಗ ಅಂತ ನಾವು ನೋಡ್ಬೇಕಾದ್ರೆ ಸೋಮವಾರ ಬುಧವಾರ ಶುಕ್ರವಾರ ಶನಿವಾರ ಶನಿವಾರ ಏನಂತ ನಾವು ನೋಡ್ಬೇಕಾ ಸ್ಪೆಷಲ್ ಏನು ಅಂದ್ರೆ ಕ್ವಿಜ್ ಕಳೆದ ದಿನ ನಾವು ನೋಡಿದ್ವಿ ಕ್ವಿಜ್ ಮೀಟಿಂಗು ಸೊ ಎಲ್ಲರೂ ಉತ್ತಮವಾದ ರೀತಿಯಲ್ಲಿ ಸ್ಪರ್ಧಿಸಿದ್ರಿ ಮುಂದಿನ ವಾರನೂ ಕೂಡ ಕ್ವಿಜ್ ಇರುತ್ತೆ ಏನ್ ಓದ್ಬೇಕು ಅಂತಂದ್ರೆ ಆದಿಕಾಂಡ 11ನೇ ಅಧ್ಯಾಯದಿಂದ 20ನೇ ಅಧ್ಯಾಯದವರೆಗೂ ಎಲ್ಲರೂ ಕೂಡ ಓದಿ ರೆಡಿ ಆಗಿರಿ ಸೊ ಕೇಳುವಂತ ಪ್ರತಿಯೊಂದು ರಸಪ್ರಶ್ನೆಗಳಿಗೆ ಉತ್ತಮವಾದ ರೀತಿಯಲ್ಲಿ ನಿಮ್ಗೆ ಏನ್ ಗೊತ್ತಿರುತ್ತೆ ಅದನ್ನ ಆನ್ಸರ್ ಮಾಡಿ ಬೇರೆ ವಾಕ್ಯದಲ್ಲಿ ಹೆಚ್ಚಾಗಿ ನೀವು ತಳ್ಳೀರನಾಗ್ಬೇಕಾಗಿ ಕೇಳ್ಕೊತೇನೆ ಆಮೇಲೆ ಇವತ್ತಿನ ದಿನದಲ್ಲಿ ಏನೇನ್ ಪಾಠ ಇದೆ ಅಂತಂದ್ರೆ ಇವತ್ತು ಸಂಜೆ 7 ಗಂಟೆಗೆ ಚನ್ನಪಟ್ಟಣದಲ್ಲಿ ಪಾಠ ಇದೆ ಮತ್ತೆ ಅದೇ 7 ಗಂಟೆಗೆ ದಾವಣಗೆರೆ ಅವ್ರಿಗೆ ಪಾಠ ಇದೆ ನಂತರ 8:30 ನಾವು ನೋಡ್ಬೇಕಾದ್ರೆ ನ್ಯೂ ಬೈಬಲ್ ಸ್ಟೂಡೆಂಟ್ಸ್ ಅನ್ನೋ ಒಂದು ಗ್ರೂಪ್ಗೆ ಪಾಠ ಇದೆ ಸೊ ದೇವರು ಎಲ್ಲರನ್ನು ಕೂಡ ಆಶೀರ್ವದಿಸ್ಲಿ ಸೊ ನಾವು ಕೊನೆ ಒಂದು ಹಾಡನ್ನು ಹಾಡೋಣ ಕೊನೆ ಹಾಡು ಗೀತೆ 160 ಸಾಂಗ್ ನಂಬರ್ 106 ಸೊ ಅದು ಹಾಡಿದ ನಂತರ ನಮ್ಮ ಮಧ್ಯದಲ್ಲಿರುವಂತಹ ಸಹೋದರಾದಂತಹ ಚೇತನ್ ಬ್ರದರು ಕೊನೆ ಪ್ರಾರ್ಥನೆ ಮಾಡ್ಬೇಕಾಗಿ ಕೇಳ್ಕೊತೇನೆ When we walk with the Lord in the light of His word, what a glory He sheds on our way.
shall we do his good will. He abides with us still, and with all who will trust and obey. Trust and obey, for there's no other way to be happy in Jesus but to trust and obey. Not a shadow can rise, not a cloud in the sky, but his smile quickly drives it away. Not a doubt nor a fear, not a sigh nor a tear can abide while we trust and obey. Trust and obey, for there's no other way to be happy in Jesus but to trust and obey. But we never can prove the delights of his love until all on the altar we lay. For the favor he shows and the joy he bestows are for them who will trust and obey. Trust and obey, for there's no other way to be happy in Jesus but to trust and obey. Then in fellowship sweet we will sit at his feet, or we'll walk by his side in the way. What he says we will do, where he sends we will go. Never fear, only trust and obey. Trust and obey, for there's no other way to be happy in Jesus but to trust and obey. Okay, thank you sister. So ಚಿಕ್ಕದೊಂದು ಇನ್ನೊಂದು ಅನೌನ್ಸ್ಮೆಂಟ್ ಇದೆ. ಸೊ ನಾವು ನೋಡ್ಬೇಕಾದ್ರೆ ಅನಾರೋಗ್ಯದಲ್ಲಿ ಬಳಲ್ತಾ ಇದ್ದಾರೆ ಸಹೋದರಿ ಆದಂತ ಅನು ಸಿಸ್ಟರ್, ವಿದ್ಯಾ ಸಿಸ್ಟರ್, ಲಿಲ್ಲಿ ಸಿಸ್ಟರ್, ದಿವ್ಯಾ ಸಿಸ್ಟರ್ ಮತ್ತೆ ಬ್ರದರ್ ಲೂಕ್ ಬ್ರದರು. ಸೊ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ಕೊಳ್ಳಿ. ಸೊ ಕೊನೆಯ ಪ್ರಾರ್ಥನೆಯನ್ನ ನಮ್ಮ ಮಧ್ಯದಲ್ಲಿರುವಂತ ಚೇತನ್ ಬ್ರದರ್ ಮಾಡ್ಬೇಕಾಗಿ ಕೇಳ್ಕೊತೇನೆ. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನು, ಪರಿಶುದ್ಧನು, ಮಹಾಪರಿಶುದ್ಧನು, ಸಕಲವನ್ನ ಸೃಷ್ಟಿಸಿ ಸಲ್ಲುತ್ತಾ ಬರುತ್ತಿರುವಂತಹ ನಮ್ಮ ಪರಮ ತಂದೆಯ ದೇವರೇ, ಹೇಗೋ ಸ್ವಾಮಿ ನಿನ್ನ ಮಹಾಕೃಪೆಯಿಂದ ನಮ್ಮನ್ನ ಜೀವಿತ ಸಂಖ್ಯೆಯಲ್ಲಿಟ್ಟು ಇದು ಮಾತ್ರವಲ್ಲ ತಂದೆ, ಈ ಒಂದು ಭಾನುವಾರದ ಆರಾಧನೆಯಲ್ಲಿ ನಾವು ಪಾಲನ್ನು ಹೊಂದುವಂತೆ ಕೊಟ್ಟಂತ ಈ ಕೃಪಾ ಆಶೀರ್ವಾದಕ್ಕಾಗಿ ನಾಮಕ್ಕೆ ಸ್ತೋತ್ರವಾಗಲಿ. ಸ್ವಾಮಿ ನಿನ್ನ ಒಂದು ಕೃಪೆ ಅದು ಅಪಾರ. ಯಾಕೆಂದ್ರೆ ಸ್ವಾಮಿ ನಾವು ಕೇವಲ ಮಣ್ಣು ಧೂಳು ಆದಂತ ನಮ್ಮನ್ನ ನೀನು ಪ್ರೀತಿಸಿ ಈ ಒಂದು ಪ್ರೀತಿಯನ್ನ ಸೃಷ್ಟಿ ಕ್ರಮದಲ್ಲಿಯೇ ನೀನು ತೋರಿಸಿದ್ದಿ. ಮಾನವರನ್ನ ನಿನ್ನ ಹೋಲಿಕೆಯಲ್ಲಿ ಉಂಟು ಮಾಡಿದ್ರಲ್ಲೇ ನೀನು ಮಾನವರ ಮೇಲೆ ನೀನು ಇಟ್ಟುವಂತ ಪ್ರೀತಿಯನ್ನ ನೀನು ವ್ಯಕ್ತಪಡಿಸಿದ್ದಿ. ಹಾಗಾಗಿ ಸ್ವಾಮಿ ಈ ಮಾನವನು ಬಿದ್ದು ಹೋದಂತ ಸಂದರ್ಭದಲ್ಲಿಯೂ ನೀನು ಆತನನ್ನ ಕೈ ಬಿಡದೆ ನಮ್ಮ ರಕ್ಷಕನಂತ ಯೇಸು ಕ್ರಿಸ್ತನನ್ನ ಈ ಲೋಕಕ್ಕೆ ಕಳಿಸಿಕೊಟ್ಟು ನಮ್ಮ ಪಾಪಗಳನ್ನ ವಿಮೋಚನೆ ಮಾಡುವುದಕ್ಕಾಗಿ ಆತನ ಪರಿಶುದ್ಧ ರಕ್ತದಿಂದ ನಮ್ಮನ್ನು ಸೂಚಿಸಿ ಮತ್ತೆ ನಿನ್ನನ್ನು ಅಪ್ಪಾ ತಂದೆ ಎಂದು ಕರೆಯುವಂತ ಭಾಗ್ಯಕ್ಕೆ ನಡೆಸಿದ್ದಿ. ಇದಕ್ಕೋಸ್ಕರ ನಿನ್ನ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಇದು ಮಾತ್ರವಲ್ಲದೆ ತಂದೆಯೇ, ಮೇಲಾದಂತ ಆಶೀರ್ವಾದಗಳನ್ನ ನಾವು ತಿಳ್ಕೊಳ್ಳುವಂತೆ ನೀನು ಅನುಗ್ರಹಿಸಿದಂತ ನಿನ್ನ ಕೃಪೆಗಾಗಿ ನಾವು ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಸ್ವಾಮಿ ಈ ಒಂದು ಸುವಾರ್ಥ ದಿನಗಳಲ್ಲಿ ನಮ್ಮ ಒಂದು ಕ್ರಿಸ್ತ್ಯ ಓಟವನ್ನ ಓಡುತ್ತಿರುವ ಸಂದರ್ಭದಲ್ಲಿ ನಾನಾ ರೀತಿಯಂತ ಒಂದು ಶೋಧನೆಗಳು, ಇನ್ನು ನಮ್ಮ ಹಳೆ ಸ್ವಭಾವಗಳನ್ನ ನಾವು ತೆಗೆದುಹಾಕುವಂತದ್ದು ಅವಶ್ಯಕತೆ ಇದೆ. ಸ್ವಾಮಿ
ಇಂತ ಒಂದು ಸನ್ನಿವೇಶದಲ್ಲಿ ನೀನು ಆಗಿಂದಾಗೆ ನಮಗೆ ವಾಕ್ಯಗಳನ್ನ ನೀನು ಅನುಗ್ರಹಿಸಿ ನಮ್ಮ ನಡೆ ನುಡಿ ಕ್ರಿಯೆಗಳನ್ನ ನಾವು ಕ್ರಮಪಡಿಸಿಕೊಳ್ಳುವಂತೆ ಕೊಡ್ತಿರುವಂತ ಈ ಕೃಪೆಗಾಗಿ ನಿನ್ನ ನಾಮಕ್ಕೆ ಸ್ತೋತ್ರವನ್ನ ಸಲ್ಲಿಸುವಂತರಾಗ್ತೇವೆ ತಂದೆಯೇ ನಿನ್ನ ವಾಕ್ಯದಲ್ಲಿ ಗಮನಿಸಿದ ಹಾಗೆ ನೀನು ಯಾವ ರೀತಿಯಾಗಿ ನಮಗೆ ಅಪಾರವಾದಂತಹ ಕೃಪೆಯನ್ನ ಕರುಣೆಯನ್ನ ನೀನು ತೋರಿಸಿದ್ಯೋ ಅದೇ ಪ್ರಕಾರವಾಗಿ ನಮ್ಮ ಒಂದು ಜೀವಿತದಲ್ಲಿ ನಾವು ರೂಢಿಸಿಕೊಳ್ಳಬೇಕೆಂದು ನೀನು ಪ್ರಬೋಧಿಸಿದ್ದಿ ನಮ್ಮ ಮಧ್ಯದಲ್ಲಿರುವಂತ ಒಂದೇ ನಂಬಿಕೆಯಲ್ಲಿಯೂ ನಡೆಯುವಂತ ಮಕ್ಕಳ ನಡುವೆ ನಾವು ಜೀವಿಸುವಾಗ ಅನೇಕ ವೇಳೆ ನಾವು ಕ್ಷಮಿಸದೇ ಇರುವಂತ ಒಂದು ಗುಣಗಳನ್ನ ನಾವು ವ್ಯಕ್ತಪಡಿಸುತ್ತೇವೆ ಕ್ಷಮಾಮೂರ್ತಿ ಅಂತ ತಂದೆಯೇ ಅಂತ ಒಂದು ತಪ್ಪುಗಳನ್ನ ನಮಗೆ ತಿಳಿಯಪಡಿಸಿ ನಾವು ಅದನ್ನ ಕ್ರಮಪಡಿಸಿಕೊಳ್ಳುವಂತೆ ಈ ದಿನಗಳಲ್ಲಿ ಬೇಕಾದಂತ ಇಂಥ ಒಂದು ವಾಕ್ಯಗಳನ್ನ ನೀನು ಅನುಗ್ರಹಿಸಿದಕ್ಕಾಗಿ ನಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ಸ್ವಾಮಿ ಈ ಒಂದು ಇಕ್ಕಟ್ಟಿನ ದಿನಗಳಲ್ಲಿ ನಿನ್ನ ಅಪಾರವಾದಂತ ಪ್ರೀತಿ ಕರುಣೆಗಳನ್ನು ಅನುಗ್ರಹಿಸಿ ನಮ್ಮನ್ನ ನಿನ್ನ ಒಂದು ಕೃಪೆಯಲ್ಲಿ ನಡೆಸಿರುವುದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸುವಂತರಾಗ್ತೇವೆ ಮುಖ್ಯವಾಗಿ ವಾಕ್ಯವನ್ನು ಹಂಚಿದಂತ ಪ್ರಿಯ ಸಹೋದರನ ಆಶೀರ್ವದಿಸು ಅವರ ಮುಖಾಂತರ ನೀನು ಕೂಡ ನಮ್ಮ ಕೂಡ ಮಾತಾಡಿದ್ದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ಅವರ ಒಂದು ಸೇವೆಯನ್ನ ನೀನು ಆಶೀರ್ವದಿಸಿ ಇನ್ನು ಹೆಚ್ಚಿನ ಮಕ್ಕಳನ್ನ ನಿನ್ನ ಒಂದು ಜ್ಞಾನದೆಡೆಗೆ ಅವರನ್ನ ಬಲಪಡಿಸುವಂತ ಒಂದು ನಿಟ್ಟಿನಲ್ಲಿ ಅವರು ತಮ್ಮ ಸೇವೆಯನ್ನ ಮಾಡಲಿಕ್ಕೆ ಆಗುವಂತಹ ಕೃಪೆಯನ್ನು ಅನ್ವಯಿಸು ವಾಕ್ಯವನ್ನ ಕೇಳಿದಂತ ಪ್ರತಿಯೊಬ್ಬ ಭಕ್ತರನ್ನು ಸಹ ನೀನು ಆಶೀರ್ವದಿಸು ಎಲ್ಲರೂ ಸಮ ಒಂದು ಹೃದಯಗಳನ್ನ ಪರಿಶೋಧಿಸಿ ಅವರಲ್ಲಿರುವಂತ ಎಲ್ಲಾ ರೀತಿಯಂತ ನಿನಗಿಷ್ಟವಿಲ್ಲದಂತ ಕಾರ್ಯಗಳನ್ನ ತೆಗೆದು ಹಾಕಲಿಕ್ಕಾಗುವಂತೆ ನೀನು ಸಹಾಯ ಮಾಡಬೇಕೆಂದು ಬೇಡಿಕೊಳ್ಳುತ್ತೇವೆ ಹೀಗೆ ನಮ್ಮ ಓಟವನ್ನ ಆ ಒಂದು ಕ್ರಿಸ್ತನ ಸಾರೂಪ್ಯದ ಮಟ್ಟಿಗೂ ನಾವು ಬೆಳೆಯುತ್ತಾ ನಾವು ಮುಂದೆ ಸಾಗಲಿಕ್ಕಾಗುವಂತ ಪರ್ಯಂತರ ನೀನು ತಾನೇ ನಮ್ಮನ್ನ ನಡೆಸಬೇಕೆಂದು ಬೇಡಿಕೊಳ್ಳುತ್ತೇವೆ ಮುಖ್ಯವಾಗಿ ತಂದೆಯೇ ಅನೇಕ ಮಕ್ಕಳು ಅನಾರೋಗ್ಯದಲ್ಲಿದ್ದಾರೆ ಎಂದು ಕೇಳಿದ್ದೇವೆ ಈ ಲೋಕದ ಎಲ್ಲಾ ವೈದ್ಯರಿಗಿಂತ ಮೇಲಾದಂತ ಘನವೈದ್ಯರು ನೀನು ಸ್ವಾಮಿ ಯಾರ್ಯಾರು ಕಷ್ಟದಲ್ಲಿ ಸಂಕಟದಲ್ಲಿಯೂ ಅನಾರೋಗ್ಯದಲ್ಲೂ ನೆರಳುತ್ತಿದ್ದಾರೋ ಅಂತ ಎಲ್ಲಾ ಮಕ್ಕಳನ್ನ ನೀನು ಆಶೀರ್ವದಿಸಿ ಅವ್ರಿಗೆ ಬೇಕಾದಂತ ಆರೋಗ್ಯ ಬಲಶಕ್ತಿಯನ್ನ ನೀನು ಅನುಗ್ರಹಿಸಿ ಈ ಮೂಲಕವಾಗಿ ಅವರು ನಿನಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸುವಂತ ಒಂದು ಕೃಪೆಯನ್ನು ಅನುಗ್ರಹಿಸಬೇಕೆಂದು ಬೇಡಿಕೊಳ್ಳುತ್ತೇವೆ ಸ್ವಾಮಿ ಇದೇ ರೀತಿ ನಡೀತಿರುವಂತ ಎಲ್ಲಾ ಕೂಟಗಳನ್ನ ನೀನು ಆಶೀರ್ವದಿಸು ನಿನ್ನ ಸೇವಕರನ್ನ ಆಶೀರ್ವದಿಸಿ ಬಲಪಡಿಸಿ ನಿನ್ನ ಮಂದೆಯನ್ನ ಇನ್ನೂ ಬಲಪಡಿಸಿ ಈ ಒಂದು ಸುವಾರ್ಥ ಯುಗದಲ್ಲಿ ಅವರಿನ್ನು ಬಲಿಷ್ಠರಾಗಿ ನಿನ್ನ ವಾಕ್ಯದಲ್ಲಿಯೂ ನಿನ್ನ ಒಂದು ಜ್ಞಾನದಲ್ಲಿಯೂ ನಿನ್ನ ಒಂದು ದಯ ಕೃಪೆಯಲ್ಲಿ ಬೆಳೆಯುವಂತೆ ನೀನು ತಾನೇ ಕೃಪೆಯನ್ನು ಅನುಸರಿಸಿ ನಡೆಸಬೇಕೆಂದು ಈ ಒಂದು ಪ್ರಾರ್ಥನೆಯನ್ನ ನನ್ನ ಪ್ರಭು ರಕ್ಷಕನು ವಿಮೋಚಕನೂ ಆದ ಯೇಸು ಸ್ವಾಮಿ ಉದ್ದೇಶದಲ್ಲಿ ಬೇಡಿಕೊಳ್ತೇವೆ ತಂದೆಯೇ ಆಮೆನ್ ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಬ್ರದರ್ ಸಿಸ್ಟರ್ಸ್